ಸಿಕ್ಕಲ್ಲ ಫ್ರಾನ್ಸಿಕ್ ಫ್ರಾನ್ಸಿಕ್ ಮಂಗಳೂರು ಸಿಕ್ತು.
ಬರಲ್ಲ ಇದು ಉದ್ಘಾಟನಾ ಸಮಾರಂಭದ ಕುರಿತು ಪುಂಡರೀಕಾಕ್ಷರು ಒಂದೆರಡು ಮಾತುಗಳನ್ನು ಹೇಳಬೇಕು. ಹರಿ ಓಂ. ಶ್ರದ್ಧೆಯ ತಾಯಿಯೆಂದರೆ ಸಜ್ಜನ ಬಂಧುಗಳೇ, ಆತ್ಮೀಯ ಪ್ರೀತಿಯ ಪುಟ್ಟಾಣಿ ಮಕ್ಕಳೇ, ಇವತ್ತು ಶ್ರೀ ದುರ್ಗಾ ಬಾಲಗೋಕುಲ ತೌಡುಗೋಳಿ ಇದರ ಒಂದು ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತಾ ಇದ್ದೀವಿ. ತುಂಬಾ ಆನಂದದ ಸಂಗತಿ ಏನಂದ್ರೆ, ಒಂದು ವರ್ಷಕ್ಕೆ ಹಿಂದೆ ಈ ಬಾಲಗೋಕುಲವನ್ನು ಉದ್ಘಾಟನೆ ಮಾಡುವಂತಹ ಒಂದು ಸೌಭಾಗ್ಯ ಶ್ರೀಮಾತಾ ಸೇವಾಶ್ರಮದ ಕಡೆಯಿಂದ ನನಗೆ ಸಿಕ್ಕಿತ್ತು. ಆ ದಿವಸ ಉದ್ಘಾಟನೆ ಆದ ಮೇಲೆ ಎರಡನೇ ಆನಂದದ ಸಂಗತಿ ಏನಂದ್ರೆ, ಇಲ್ಲಿ ನಡೆದಂತಹ ಗೋಕುಲೋತ್ಸವ ಕಾರ್ಯಕ್ರಮದಲ್ಲಿ ಇಲ್ಲಿಯ ಮಕ್ಕಳೆಲ್ಲ ಫಸ್ಟ್ ಬಂದಿದ್ದಾರೆ. ಹಾಗಾಗಿ ಆ ಮಕ್ಕಳಿಗೆಲ್ಲ ಧನ್ಯವಾದ ಹೇಳ್ತಾ ಇದ್ದೀನಿ ನಾನು. ಒಂದು ಚಪ್ಪಾಳೆ ಆದ್ರೂ ಕೊಡಿ, ನಿಮಗೆ ಧನ್ಯವಾದ ಕೊಡುವಾಗ. ಅಂದ್ರೆ ಇಲ್ಲಿ ದುರ್ಗಾದೇವಿಯ ಹತ್ತಿರದಲ್ಲಿ ಆರಂಭವಾಗಿರುವಂತಹ ಬಾಲಗೋಕುಲ ಅದು ಇನ್ನೂ ಸಮೃದ್ಧಿಯ ಕಡೆಗೆ ಹೋಗ್ತಾ ಇದೆ, ಅದು ವೈಭವದ ಕಡೆಗೆ ಹೋಗ್ತಾ ಇದೆ. ಇದನ್ನು ಹೇಳಲಿಕ್ಕೆ ನಾನು ಆನಂದ ಪಡ್ತಾ ಇದ್ದೇನೆ. ಇವತ್ತಿನ ದಿವಸ ಎಲ್ಲ ಮಕ್ಕಳನ್ನ ಸೇರಿಸಿ ಅವರಿಗೆ ಆಟೋಟ ಸ್ಪರ್ಧೆ ಮಾಡಬೇಕು, ಬೇರೆ ಬೇರೆ ಶ್ಲೋಕವನ್ನು ಹೇಳಿಸಬೇಕು, ಅದರ ಮುಖಾಂತರವಾಗಿ ಇನ್ನೂ ಒಂದು ಹೊಸ ಹೆಜ್ಜೆಯನ್ನು ಹಾಕಬೇಕು ಎಂಬಂತಹ ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದಾರೆ. ಸ್ಪರ್ಧೆಗಳು ಯಾವಾಗಲೂ ಒಳ್ಳೆಯದಲ್ಲ, ಸ್ಪರ್ಧೆ ಮಾಡುವುದು ಒಳ್ಳೆಯದಲ್ಲ, ಆದರೆ ಆ ಸ್ಪರ್ಧೆಯ ಹಿಂದೆ ಇರತಕ್ಕಂತಹ ವಿಚಾರ ಏನಿದೆ ಅದನ್ನು ಯೋಚನೆ ಮಾಡುವಾಗ ಸ್ಪರ್ಧೆ ಮಾಡಬೇಕಾಗತ್ತೆ. ಯಾಕಂದರೆ ಸ್ಪರ್ಧಾತ್ಮಕವಾದ ಜಗತ್ತಿನಲ್ಲಿ ಬದುಕುವುದೇ ಒಂದು ಸ್ಪರ್ಧೆ. ಈಗ ಗುಣವಂತರಾಗಿ ಬದುಕುವುದೇ ಒಂದು ಕಷ್ಟ, ಅದು ಒಂದು ಸ್ಪರ್ಧೆ. ಅದು ಆ ದಿಕ್ಕಿನಲ್ಲಿ ಯೋಚನೆ ಮಾಡಿದಾಗ ಇತ್ತೀಚಿನ ಕಾಲದಲ್ಲಿ ನಮ್ಮ ಮಕ್ಕಳಿಗೆ ಶ್ಲೋಕ ಬರ್ತಾ ಇಲ್ಲ, ಸರಿಯಾಗಿ ನಡಿಲಿಕ್ಕೆ ಆಗ್ತಾ ಇಲ್ಲ. ಕೆಲವನಿಗೆ ಸಂಶಯ ಆಗಬಹುದು, ನಡಿಲಿಕ್ಕೆ ಆಗ್ತಾ ಇಲ್ಲ ಅಂತ ನಡೆಯದಿರುವವರು ಇರ್ತಾರ ಮಾರ್ರೆ ಅಂತ. ಈ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹೋಗುವ ಮಕ್ಕಳಿಗೆ ಸರಿ ತಿನ್ನಲಿಕ್ಕೆ ಕೊಡ್ತಾರೆ, ಕಾರು ಜೀಪೋ ಬಸ್ಸೋ ರಿಕ್ಷಾ ಮನೆ ಹತ್ತಿರದವರೆಗೆ ಬರ್ತಾರೆ. ಆ ರಿಕ್ಷಾದೊರಗೆ ಅಮ್ಮ ಬ್ಯಾಗ್ ಹೊರತಾರೆ, ಆಮೇಲೆ ರಿಕ್ಷಾದಲ್ಲಿ ಇರ್ತಕ್ಕಂಥ ಡ್ರೈವರು ಹೊರತಾನೆ, ಅದಾದ ಮೇಲೆ ಅಲ್ಲಿ ಹೋದ್ರೆ ಟೀಚರ್ ತಗೊಂಡು ಹೋಗ್ತಾರೆ. ಇವನಿಗೆ ಹೊರುವ ಕೆಲಸ ಇಲ್ಲ. ಅದು ಸಾಕುವ ಕೋಳಿ ಹಾಗೆ ದಪ್ಪಕ್ಕೆ ಮಕ್ಕಳು ಬೆಳೀತಾರೆ ವಿನಃ ಶರೀರಕ್ಕೆ ತಾಕತ್ತಿರುವುದಿಲ್ಲ. ಹಾಗಾಗಿ ಅಂತಹ ಮಕ್ಕಳಿಗೆ ಒಳ್ಳೆಯ ಆಟೋಟ ಸ್ಪರ್ಧೆಗಳನ್ನು ಮಾಡಿದಾಗ ಮಕ್ಕಳು ಶಾರೀರಿಕವಾಗಿ ಸಬಲರಾಗ್ತಾರೆ. ಇನ್ನೆರಡನೇದು ಬೌದ್ಧಿಕವಾಗಿ ಬುದ್ಧಿಯ ವಿಕಾಸ ಆಗಬೇಕು, ನಮಗೆ ಒಳ್ಳೆಯ ಬುದ್ಧಿ ಬರಬೇಕು. ಬುದ್ಧಿ ರಾವಣನಲ್ಲಿಯೂ ಇತ್ತು, ಆದರೆ ಒಳ್ಳೆಯ ಬುದ್ಧಿ ಇತ್ತು ಅಂತ ಕೇಳಿದರೆ ಒಳ್ಳೆಯ ಬುದ್ಧಿ ಇರಲಿಲ್ಲ. ಆ ಒಳ್ಳೆಯ ಬುದ್ಧಿ ಬರಬೇಕಲ್ಲ, ಅದಕ್ಕೆ ರಾಮಾಯಣ ಮಹಾಭಾರತದ ಕಥೆಗಳನ್ನು ಕೇಳಬೇಕು, ಭಗವದ್ಗೀತೆಯ ಶ್ಲೋಕವನ್ನು ಅಭ್ಯಾಸ ಮಾಡಬೇಕು. ಇತ್ತೀಚೆಗೆ ಒಬ್ಬರು ಸ್ವಾಮಿಗಳು ಬಂದಂತಹ ಒಂದು ಕಾರ್ಯಕ್ರಮದಲ್ಲಿ ಆ ಸ್ವಾಮಿಗಳು ಆಶೀರ್ವಚನ ಮಾಡೋದಕ್ಕೆ ಮೊದಲು ಒಂದು ಶ್ಲೋಕ ಹೇಳಬೇಕು ಅಂತ ಹೇಳಿದರು. ಯಾರು ಶ್ಲೋಕ ಹೇಳಲಿಕ್ಕೆ ಸಿದ್ಧರಿಲ್ಲ. ಎರಡು ಒಂಜಿ ಪಣ್ಲೆ, ಎರಡು ಒಂಜಿ ಪಣ್ಲೆ ಅಂತ ಹೇಳುವಾಗ ಒತ್ತಾಯ ಮಾಡುವಾಗ ಒಂದು ಹುಡುಗಿ ಒಂದು 10ನೇ ಕ್ಲಾಸಿನವಳು ಬಂದ್ಲು ವೇದಿಕೆಗೆ ಬಂದು ಎಲ್ರಿಗೂ ಖುಷಿಯಾಯಿತು. ಓ ಎಂಕಲ್ನ ಊರ್ತ ಮರ್ಯಾದೆ ಇವರಿಪ್ಪೇರೆ ಒಂಬಲ್ಲೂರ್ತಿ ಉಳ್ಳಲತ್ತ ಅಂತ ಮೈಕ್ರೋಫೋನ್ ಎಲ್ಲ ಇಟ್ಟು ಕೊಟ್ರು ಮುಖಕ್ಕೆ.
ಕೂಡಲೇ ಆ ಹುಡುಗಿ ಒಂದು ಹಾಡು ಶುರು ಮಾಡಿದ್ಲು. ದಂಡ ಪಿಂಡಗಳು ಇವರು ದಂಡ ಪಿಂಡಗಳು ಅಂತಂದು ಹಾಡು ಹಾಡಿದ್ಲು. ಈ ದಂಡ ಪಿಂಡಗಳು ಹಾಡು ಯಾವುದಿತ್ತಂದ್ರೆ ಚಂದ್ರಶೇಖರ ನಾಗತ್ತಹಳ್ಳಿ ಅಂತ ಅವರೊಂದು ಸೀರಿಯಲ್ ಮಾಡಿದ್ರು. ಅದರ ಮೊದಲಿನ ಹಾಡು ದಂಡ ಪಿಂಡಗಳು ಅಂತ. ಆ ಪಾಪ ಮಗುವಿಗೆ ಯಾವ ಶ್ಲೋಕ ಎಲ್ಲಿ ಹಾಡಬೇಕು, ಯಾವ ಹಾಡು ಹಾಡಬೇಕು ಅಂತ ಮಗುವಿಗೆ ಗೊತ್ತಿರಲಿಲ್ಲ. ಈ ಕಥೆಯನ್ನು ನಾನು ಯಾಕೆ ಹೇಳಿದೆ ಅಂದ್ರೆ ನಮ್ಮ ಮಕ್ಕಳಿಗೆ ಯಾವ ಶ್ಲೋಕ ಹೇಳಬೇಕು ಅಂತ ಗೊತ್ತಿಲ್ಲ. ಭಗವದ್ಗೀತೆಯ ಒಂದು ನಾಲ್ಕು ಶ್ಲೋಕ ಹೇಳಿ ಅಂದ್ರೆ ನಾವು ತಡವರಿಸ್ತೇವೆ. ಅಮೆರಿಕದಲ್ಲಿರುವ ಜನ ಭಗವದ್ಗೀತೆಯನ್ನು ಕಲೀಲಿಕ್ಕೆ ಹುಚ್ಚು ಕಟ್ತಾ ಭಾರತಕ್ಕೆ ಬರ್ತಾ ಇದ್ದಾರೆ. ಭಾರತದ ಜನರಂತೆ ಆಗಬೇಕು ಅಂತ ಜುಟ್ಟು ಬಿಡ್ತಾರೆ. ನಮ್ಮ ಭಟ್ರ ಜುಟ್ಟನ್ನು ಹುಡುಕಬೇಕು ಎಲ್ಲಿ ಉಂಟು ಅಂತ, ಅವರು ಜುಟ್ಟು ಬಿಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ಭಾರತೀಯವಾದ ಜೀವನ ಪದ್ಧತಿಗಳು ಬೇಕು ಅಂತ ಜಗತ್ತು ಹಾತೊರೀತಾ ಇದೆ. ನಾವು ಕಲೀಲಿಕ್ಕೆ ಹಿಂದೇಟಾಗ್ತಾ ಇದ್ದೀವಿ. ಕಾಲೇಜಿಗೆ ಹೋಗುವಂತಹ ಉಪನಯನ ಆಗಿರುವಂತಹ ವಟು ಅವನು ಜನಿವಾರವನ್ನು ತೆಗೆದು ಮನೆಯಲ್ಲಿ ಒಂದು ಆಣಿಗೆ ಸಿಕ್ಕಿಸಿ ಕಾಲೇಜಿಗೆ ಹೋಗ್ತಾನೆ. ಯಾಕಂದ್ರೆ ಅದರ ಔಚಿತ್ಯ ಅವನಿಗೆ ಗೊತ್ತಿಲ್ಲ. ಹಾಗಾಗಿ ಇಂತಹ ಜೀವನ ಪದ್ಧತಿಗಳನ್ನ ನಮ್ಮ ಜೀವನದಲ್ಲಿ ಉಳಿಸಿ ಬೆಳೆಸಬೇಕು ಅಂತಾದರೆ ಕಲೀಲಿಕ್ಕೆ ಆಸಕ್ತಿ ಇಲ್ಲದವನಿಗೆ ಕಲೀಲಿಕ್ಕೆ ಆಸಕ್ತಿಯನ್ನು ಬೆಳೆಸುವುದು ಅದು ಸ್ಪರ್ಧೆ. ಹಾಗಾಗಿ ಇವತ್ತು ಬೆಳಗಿನಿಂದ ಸಂಜೆವರೆಗೆ ಬೇರೆ ಬೇರೆ ರೀತಿಯ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಸ್ಪರ್ಧೆಯಲ್ಲಿ ಎಲ್ಲ ಮಕ್ಕಳು ಉತ್ಸಾಹದಿಂದ ಭಾಗವಹಿಸಬೇಕು. ಆ ಉತ್ಸಾಹ ಸಂಜೆವರೆಗೆ ಇದ್ದು ಅದೊಂದು ಸಕಾರಾತ್ಮಕವಾದಂತಹ ಒಳ್ಳೆಯ ಬೆಳವಣಿಗೆಯ ಕಡೆಗೆ ಮುಂದೆ ಹೋಗಬೇಕು. ಅದರ ಮುಖಾಂತರವಾಗಿ ಎಲ್ಲರ ಮಾನಸಿಕವಾಗಿರುವಂತಹ ಬುದ್ಧಿ ವಿಕಾಸವಾಗಿ, ಶಾರೀರಿಕವಾದಂತಹ ಕ್ಷಮತೆ ವಿಕಾಸವಾಗಿ ಯೋಗ್ಯ ಮಕ್ಕಳಾಗಬೇಕು. ಇದೆಲ್ಲವೂ ಕೂಡ ಯಾಕೆ ಅಂತ ಕೇಳಿದರೆ ವೇದದಲ್ಲಿ ಹೇಳಿದ್ದಾರೆ, ಸತ್ಯಂ ವದ ಧರ್ಮಂಚರ ಸ್ವಾಧ್ಯಾಯಾಂನ ಪ್ರಮತಃ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ ಕೊನೆಯಲ್ಲಿ ರಾಷ್ಟ್ರ ದೇವೋ ಭವ ಅಂತ. ಹಾಗಾಗಿ ನಾವು ಮಾಡುವ ಸಾಧನೆ ಎಲ್ಲವೂ ಕೂಡ ನಮ್ಮ ರಾಷ್ಟ್ರಕ್ಕೆ ಸಮರ್ಪಿತವಾದ್ದು. ಹೀಗೆ ಜೀವನವನ್ನು ರಾಷ್ಟ್ರ ಜೀವನಕ್ಕೆ ಸೇರಿಸಬೇಕು. ರಾಷ್ಟ್ರಾಯ ಸ್ವಾಹ ರಾಷ್ಟ್ರಾಯ ಇದಂ ಮಮಮ. ಒಮ್ಮೆ ಹೇಳಿ ಮಕ್ಕಳೇ, ರಾಷ್ಟ್ರಾಯ ಸ್ವಾಹ ರಾಷ್ಟ್ರಾಯ ಇದಂ ಮಮಮ. ಇದು ಇವತ್ತಿನ ವಿಶೇಷವಾಗಿರುವಂತಹ ಸಂದೇಶ. ನಮ್ಮ ಜೀವನ ರಾಷ್ಟ್ರ ಜೀವನಕ್ಕೆ ಮುಡಿಪಾಗಿರಲಿ ಅಂತ ಹೇಳ್ತಾ ಈ ಅವಕಾಶವನ್ನು ಮಾಡಿಕೊಟ್ಟ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ವಂದನೆಯನ್ನು ಸಮರ್ಪಣೆ ಮಾಡಿ ನಾನು ವಿರಮಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ಬೋಲೋ ಶ್ರೀರಾಮಚಂದ್ರ ಮಹಾರಾಜ್ ಕೀ, ಪವನಸುತ ಹನುಮಾನ್ ಕೀ, ಗೋಮಾತಾ ಕೀ, ಗಂಗಾ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ. ಹಿಂದೂ ಸಂಸ್ಕೃತಿಯ ಆಚಾರ ವಿಚಾರಗಳಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ನಮಗೆ ಮಕ್ಕಳಿಗೆ ಒಂದು ತಿಳಿ ಹೇಳಿದ ಪುಂಡರೀಕಾಕ್ಷರವರಿಗೆ ಧನ್ಯವಾದ ಅಂತ. ಹಾಗೂ ನಮ್ಮ ಜೀರ್ಣೋದರ ಸಮಿತಿಯ ನಾರಾಯಣ ಡಾಡ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಹೇಳಿ. ವೇದಿಕೆಯಲ್ಲಿ ಇರುವ ಗಣ್ಯರೇ, ವೇದಿಕೆಯ ಮುಂದೆ ಇರುವಂತಹ ವಿದ್ಯಾರ್ಥಿಗಳೇ, ಕಳೆದ ವರ್ಷ ಈಗ ಹೇಳಿದರು ಇಲ್ಲಿ ಉದ್ಘಾಟನೆ ಭಾಷಣ ಮಾಡಿದವರು, ಒಂದು ವರ್ಷ ಆಯಿತು ಈ ಒಂದು ಪ್ರದೇಶದಲ್ಲಿ ಇಂಥ ಒಂದು ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ತರಬೇತಿ ಮಾಡಿದ್ದಾರೆ ಅಂತ ನೋಡುವಾಗಲೇ ಗೊತ್ತಾಗ್ತದೆ. ಹಾಗೆ ಇಂಥದ್ದು ಹಲವು ಕಡೆ ಈಗ ನಡೀತಾ ಇದೆ, ಇದೆಲ್ಲ ಬಹಳ ಒಳ್ಳೆಯದು. ನಾನು ಭಾಷಣ ಮಾಡಲಿಕ್ಕೆ ಮುಂದೆ ಹೋಗುವುದಿಲ್ಲ, ನಾನು ಒಂದೆರಡು ಪದ್ಯಗಳನ್ನು ಹೇಳಿ ಮತ್ತೆ ಕೊನೆಗೆ ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದೇನೆ. ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ ಶೇಷ ತಲ್ಪ ಸುಖ ನಿದ್ರಿತ ರಾಮ. ರಾಮ ಏನು ಹೇಗಿದ್ದ ಅಂತೇಳಿ ಬಾಲಕಾಂಡದಲ್ಲಿದ್ದು ಶೇಷ ತಲ್ಪ ಸುಖ ನಿದ್ರಿತ ರಾಮ ಚಂಡ ಕಿರಣ ಚಂಡ ಕಿರಣ ಕುಲ ಮಂಡನ ರಾಮ ಶ್ರೀಮದ್ಧಮರ ಪ್ರಾರ್ಥಿತ ರಾಮ ಶ್ರೀಮದ್ದ ಶರತ ನಂದನ ರಾಮ
ಕೌಸಲ್ಯ ಸುಖ ವರ್ಧನ ರಾಮ, ವಿಶ್ವಾಮಿತ್ರ ಪ್ರಿಯಧನ ರಾಮ. ವಿಶ್ವಾಮಿತ್ರ ಪ್ರಿಯಧನ ರಾಮ, ಘೋರ ತಾಟಕ ಘಾತಕ ರಾಮ, ಮಾರೀಚಾದಿನಿ ಪಾತಕ ರಾಮ, ಕೌಶಿಕ ಮಕ ಸಂರಕ್ಷಕ ರಾಮ, ಶ್ರೀಮದ್ದಲ್ಯೋದ್ಧಾರಕ ರಾಮ, ಗೌತಮ ಮುನಿ ಸಂಪೂಜಿತ ರಾಮ, ಸುರಮುನಿ ವರಗಣ ಸಂಸ್ತುತ ರಾಮ, ನಾವಿಕ ಧಾವಿತ ಮೃದುಪದ ರಾಮ, ನಾವಿಕ ಧಾವಿತ ಮೃದುಪದ ರಾಮ, ಮಿಥಿಯಾಪುರ ಆಮೋದದ ರಾಮ, ವಿದೇಹಿ ಮಾನಸ ರಂಜಕ ರಾಮ, ತ್ರಯಂಬಕ ಕಾರ್ಮುಕ ಭಂಜಕ ರಾಮ, ಸೀತಾರ್ಪಿತ ವರ ಮಾಲಕ ರಾಮ, ಸೀತಾರ್ಪಿತ ವರ ಮಾಲಕ ರಾಮ, ಭಾರ್ಗವ ದರ್ಪ ವಿನಾಶಕ ರಾಮ, ಶ್ರೀಮದ್ದಯೋಧ್ಯ ನಂದಕ ರಾಮ, ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ರಾಮ. ಇಷ್ಟೆಲ್ಲ ಮಾಡಿದ್ದೇನೆ ಸಣ್ಣದಾಗಿರೋದ ಈಗ ಹೇಳಿದ್ದಲ್ಲ. ಹಾಗೆ ಇದು ಬಾಲಕಾಂಡ, ಇನ್ನೊಂದು ಆರು ಏಳು ಕಾಂಡಗಳು ಏನೇನು ಮಾಡಿದ್ದಾನೆ ಅಂತೇಳುಂಟು. ಅದು ನಮ್ಮ ಗುರುಗಳು, ನಮ್ಮ ಗುರುಗಳಂದ್ರೆ ನಿಮಗೂ ಗುರುಗಳೇ ರಾಘವೇಶ್ವರ ಭಾರತಿ ಸ್ವಾಮಿಗಳವರು. ಇಂಥದ್ದನ್ನು ಕಲಿಯಿರಿ ನಮಗೆ ಈ ಪ್ರಾಯದಲ್ಲಿ, ಜಪ ಮಾಡಿ ಮತ್ತೊಂದು ಮಾಡಿ, ಅದು ಗುರುಗಳು ಹೇಳಬೇಕಂದು. ಮೊದಲಿನವ್ರು ಹಾಗೆಲ್ಲ ಹೇಳುವಂಥದ್ದಿಲ್ಲ. ಈಗ ಪ್ರತಿಯೊಂದನ್ನು ಕಲಿಯಿರಿ ಮಾಡಿ, ಇದು ಮುಖ್ಯವಾದ. ಈಗ ಇಲ್ಲಿ ಮಾಸ್ಟರ್ಗಳು ಕೂಡ ಹಾಗೆ ಇಲ್ಲಿ ಇದು ಟೀಚರ್ಗಳು ಅದು ಮಾಡಿ ಮಕ್ಕಳೇ, ಇದು ಮಾಡಿ ಮಕ್ಕಳೇ ಹೇಳಿದರೆ ಮಾತ್ರ ಗೊತ್ತಾಗ್ಬೋದು. ಹಾಗೆ ಈ ಸಮಾಜಕ್ಕೆ ಈ ಗೋ ಹಾಗಲ್ಲಿ ಗೋವಿನ ಬಗ್ಗೆ ಇದು ಅದು ಕೂಡ ಹಾಗೆ. ಗೋ ಯಾರು ಸಾಕ್ತಾರೆ, ಯಾರು ಸಾಕಲಿಕ್ಕೆ ಬಿಡ್ತಾರೆ? ಮೊದಲೆಲ್ಲ ಗುಡ್ಡದಲ್ಲೆಲ್ಲ ದನಗಳು, ನಾವು ಕೂಡ ಸಾಕಿದ್ದೇವೆ ಸುಮಾರು. ಈಗ ಗೋ ಇಲ್ಲ, ಅದು ಗುಡ್ಡೆಗೋದ್ರೆ ವಾಪಸ್ ಬರುವುದಿಲ್ಲ, ಅದು ಸೀದಾ ಕಸಾಯಿಖಾನೆಗೆ ಹೋಗ್ತೀವಿ. ಹಾಗಾಗಿ ಅಂಥದ್ದೆಲ್ಲ ನಡೀತಿದೆ. ಹಾಗಾಗಿ ಇಂಥ ಒಂದು ಮಕ್ಕಳನ್ನು ತರಬೇತಿ ಮಾಡಿದಂಥ ಈ ಪ್ರದೇಶದ ಇವರಿಗೆ, ಈ ಗೋವಿಂದಣ್ಣನಿಗೆ ನಮಸ್ಕಾರ. ಅದು ಇದು ಬೆಳೆಯಲಿ, ಇದು ಬೆಳೆದಾಗ ಇದು ಬೆಳೆಯುತ್ತಿದೆ, ಇಲ್ಲಿಯ ಪರಿಸರವು ಶುದ್ಧವಾಗ್ತಿದೆ. ಹಾಗಾಗಿ ಮಕ್ಕಳಿಗೆ ನಾವು ಏನು ಹೇಳಿಕೊಡ್ತೇವೆ ಅದನ್ನು ಅವರು ಚೆನ್ನಾಗಿ ಕಲಿಯುತ್ತಾರೆ. ಹಾಗೆ ಆ ಮಕ್ಕಳು ಒಳ್ಳೆಯದಾದರೆ ದೇಶಕ್ಕೆ ಒಳ್ಳೆಯದಿದ್ದು. ಮೋದಿ ಇದ್ರು ಆ ಕಾಲ ಅವ್ರು ಏನೆಲ್ಲ ತಪಸ್ಸು ಮಾಡಿಕೊಂಡಿದ್ದಾರೆ. ಈಗ ಅವರು ಉಪವಾಸ ಮಾಡ್ತಾರೆ 9 ದಿವಸ. ನೋಡ, ಒಬ್ಬ ಉಪವಾಸ 1 ದಿವಸ ಮಾಡಲಿ ನೋಡ, 1 ದಿವಸ, 1 ದಿವಸ ಒಬ್ಬ ಉಪವಾಸ ಮಾಡಲಿ ನೋಡ, ಆಟ ಹೋಗಿ ಊಟ ಮಾಡಿ ಬರ್ತಾರೆ. ಬೇಕಾದ್ರೆ ಮಾಡುವವರು ಇರ್ತಾರೆ, ಇಲ್ಲಂತ ಹೇಳಿಲ್ಲ. 9 ದಿವಸ ಇಡೀ ಲೋಕ ಬೇಕಾದ್ರೆ ಸುತ್ತಾರೆ, ಊಟ ಮಾಡುವುದಿಲ್ಲ. ಇದು ಅಂತ ಒಂದು ಇದು ಬೇಕು, ವ್ಯಕ್ತಿತ್ವ ಬೇಕು, ಅಂಥವ್ರು ಬೇಕು ನಮಗೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಮಾಡಿ, ಇಲ್ಲಿ ಮಕ್ಕಳು ಬಂದು ಇಲ್ಲಿ ಯಾವಾಗಲೂ ಕೈ ಮುಗಿದು ಇದು ಆಗುವಾಗ ಈ ಕ್ಷೇತ್ರ ಈಗ 3 ವರ್ಷ ಆಯಿತು, ಮುಂದೆ ಹೋಗ್ತಿದೆ, ಆದರೆ ವೇಗ ಇಲ್ಲ. ಆ ವೇಗ ಬರಬೇಕಾದ್ರೆ ಇಂಥ ಒಳ್ಳೆ ಶುದ್ಧ ವಾತಾವರಣ ಉಂಟಾಗಬೇಕು, ಅದಕ್ಕೆ ಇದು ಪ್ರಾರಂಭವಾಗಿದೆ. ನೋಡ, ಒಂದು ಆದಷ್ಟು ಬೇಗ ಆ ಕಾರ್ಯಕ್ರಮ ಆಗಲಿ ಅಂತೇಳಿ ನಾನು ದೇವರ ಹತ್ರ ಬೇಡಿಕೊಳ್ತೇನೆ. ಯಾಕಂದರೆ ನನಗೂ ಕೂಡ ಅದನ್ನು ಕಣ್ಣಿನಲ್ಲಿ ನೋಡಬೇಕೆಂಬ ಆಸೆ ಉಂಟು. ಆಸೆ ಇದ್ದರೆ ಬೇಗ ಆಗಬೇಕು, ಮತ್ತೆ ಯಾವಾಗಲೂ ಆದರೆ ನಾವು ಇರ್ತೇವೆ ಅಂತ. ನಮ್ಮ ಮನುಷ್ಯರ ಸಾಮ ಇದ್ದಲ್ಲ ಶಾಶ್ವತವಲ್ಲ, ಯಾವಾಗಲೂ ಆಗ್ಬೋದು, ಯಾರು ಏನೋ ಆಗ್ಬೋದು. ಹಾಗಾಗಿ ನಮಗೂ ಕೂಡ ನೋಡುವಂಥ ಒಂದು ಅವಕಾಶ ಬರಲಿ. ಅದು ಆದಷ್ಟು ಬೇಗ ಆಗುವಂಥ ಒಂದು ಇದನ್ನು ಜನರೆಲ್ಲರೂ ಸೇರಿಕೊಂಡು ಮಾಡುವ. ಅದಕ್ಕೆ ಬೇಕಾದಂಥ ಪೂರಕವನ್ನೆಲ್ಲ ಈಗ ಮಾಡ್ತಾ ಇದ್ದಾರೆ. ಇದರ ಮುಂದಿನ ಹೆಜ್ಜೆ ಅದು ಒಂದು ಬ್ರಹ್ಮ ಕೆಲಸ. ಆದಷ್ಟು ಬೇಗ, ಆದಷ್ಟು ಬೇಗ ಚಾಯ್ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಹಣ ಬೇಕು, ಹಣ ಇಲ್ಲದ್ರೆ ಏನು ಮುಂದೆ ಹೋಗುವುದಿಲ್ಲ. ಹಾಗಾಗಿ ಆ ಹಣವನ್ನು ಸಂಗ್ರಹಿಸುವುದು ಹೇಗೆ ಅಂತೇಳಿ ನಾವು ಆಲೋಚನೆ ಮಾಡಿಕೊಂಡು ಆದಷ್ಟು ಬೇಗ
ಇದು ಆಗ್ಲಿ ಅಂತೇಳಿ ಹೇಳಿ ನನ್ನ ಎರಡು ಮಾತುಗಳನ್ನು ನಿಲ್ಲಿಸ್ತೇನೆ. ವಂದನೆಗಳು ನಾರಾಯಣ ನಾಡೆಯವರಿಗೆ. ಒಂದು ಒಳ್ಳೆಯ ರೀತಿಯಲ್ಲಿ ಮಕ್ಕಳ ಬಗ್ಗೆ ಹಾಗೂ ಒಂದು ಪದ್ಯದ ರೀತಿಯಲ್ಲಿ ಒಂದು ರಾಮನ ವಿಷಯದ ಬಗ್ಗೆ ಒಂದು ತುಂಬಾ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಇವರಿಗೆ ತುಂಬು ಹೃದಯದ ವಂದನೆಯನ್ನು ಸಲ್ಲಿಸುತ್ತೇನೆ. ಉಳಿದ ಆಟೋಟ ಸ್ಪರ್ಧೆಗಳು ನಡೆಯಲಿದೆ. ಮಕ್ಕಳು ಒಂದು ಒಳ್ಳೆಯ ರೀತಿಯ ಶಿಸ್ತಿನಿಂದ ಇದ್ದು ಈ ಆಟೋಟದಲ್ಲಿ ಎಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ಹಾಗೂ ಸರಿತಾ ಇವರು ಧನ್ಯವಾದವನ್ನು ಹೇಳಬೇಕಂತ. ಒಂದು ನಿಮಿಷ, ನಮ್ಮ ಚಂದ್ರಾಸ್ ಬಾಯರ್ ಇವರು ಒಂದು ಮಕ್ಕಳ ಬಗ್ಗೆ ಒಂದು ಸಣ್ಣ ಅನಿಸಿಕೆಯನ್ನು ಹೇಳಲಿದ್ದಾರೆ. ನಾನು ಕೆಲವು ಸಮಯದ ಹಿಂದೆ ಇಲ್ಲಿಗೆ ಬಂದಿದ್ದೆ ಒಂದ್ಸಲ. ಆಗ ಇಲ್ಲಿ ಬಾಲಗೋಕುಲ ಆರಂಭ ಆಗಿದ್ದಲ್ಲ, ಆರಂಭ ಆಗಿ ಒಂದು ಎರಡು ತಿಂಗಳಾಗಿತ್ತು ಅಂತ ಕಾಣ್ತದೆ. ಆಗ ಬಂದಿದ್ದೆ ಇಲ್ಲಿ, ಒಳ್ಳೆ ರೀತಿಯಲ್ಲಿ ಬಾಲಗೋಕುಲ ಆಗ್ತಾ ಇತ್ತು. ಮತ್ತೆ ಇಲ್ಲಿ ಸಮಾಜದ ಬಂಧುಗಳು ಅಂದ್ರೆ ಇಲ್ಲಿ ಸೇರಿದಂತ ಇಲ್ಲಿ ಕೆಲವರು ಇದರ ಬಗ್ಗೆ ತುಂಬಾ ಕಾಳಜಿಯಿಂದ ಈ ಬಾಲಗೋಕುಲ ನಡೀತಾ ಇದ್ರು. ಬಾಕಿ ಕಡೆಗಳಲ್ಲೆಲ್ಲ ಹೇಗೆ ಅಂತ ಹೇಳಿದ್ರೆ ಯಾರೋ ಒಬ್ಬಳು ಮಾತಾಜಿ ನಡೆಸುವುದು, ಆದ್ರೆ ಹೊರಗಿನವರು ಯಾರದಕ್ಕೆ ಅಷ್ಟು ಬಂಬಲ ಕೊಡ್ತಾ ಇರಲಿಲ್ಲ. ಆದ್ರೆ ಇಲ್ಲಿಯ ತರುಣರು ಮತ್ತೆ ಇಲ್ಲಿ ಮಾತೆಲ್ಲ ಭಾರಿ ಶ್ರದ್ಧೆಯಿಂದ ಈ ಬಾಲಗೋಕುಲವನ್ನು ಗಮನಿಸ್ತಾ ಇದ್ದಾರೆ ಒಂದು ಭಾಗ. ಎರಡನೇದು ಇಲ್ಲಿ ಬಂದ ಕೂಡಲೇ ನನಗೆ ಒಬ್ಬಳು ಆರು ಏಳನೇ ಕ್ಲಾಸ್ನ ಒಬ್ಳು ಹುಡುಗಿ ಅಂತ ಕಾಣ್ತದೆ. ಇವರು ಸ್ವಾಗತ ಮಾಡಿದ್ರು. ಆ ಹುಡುಗಿ ಬಂದು ನೀರು ಬೇಕಾ ಅಂತ ಕೇಳಿದ್ರು. ನನಗೆ ಹಾಗೆ ಬಾಯರ್ಗೆ, ನಾನು ಬಾಯರಿಂದ ಬಂದಿದ್ದೇನೆ, ನಮ್ಮಲ್ಲಿ ಎಲ್ಲರೂ ಭಾಷಣ ಮಾಡ್ತಾ ಎಲ್ಲರೂ ಏನೋ ಕಾರ್ಯಕ್ರಮ ಬಗ್ಗೆ ಬಂದ್ರೆ ಅಲ್ಲಿ ಭಾಷಣ ಮಾಡ್ತಾ ಇರೋದು ಬಾಯರು ಅಂತ ಹೇಳಿದ್ರೆ ಬಾಯರಿಗೆ ಹೊಡುವಂತ ಊರು ಅಂತ. ಆ ಬಾಯರಿಂದ ಬಂದಿರೋ ಸ್ವಲ್ಪ ದೂರ ಇದೆ ನನಗೆ, ಬರ್ತಾ ಇಲ್ಲಿ ಬಾಯರಿಗೆ ಆಯ್ತು. ಆ ಹುಡುಗಿ ಕೇಳಿದ್ದು ಏನು ಅಂತ ಹೇಳಿದ್ರೆ ಬಾಯರಿಗೆ ಬೇಕಾ ಅಂತೇಳಿ. ಯಾಕೆ ಇದನ್ನು ಹೇಳಿತ್ತು ಅಂತೇಳಿ, ಆದ್ರೆ ಅವಳಿಗೆ ಏನಂತ ಪಕ್ಕ ನೀರು ಸಿಗ್ಲಿಲ್ಲ. ಅವಳು ಏನು ಮಾಡಿದ್ರೆ ಒಂದು ಕೊಡಪ್ಪ ಇಟ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಹೋಗುದು ಕಂಡಿದ್ದೇನೆ ನಾನು. ಯಾಕಂತೇಳಿ ನಾನು ಇದನ್ನು ಹೇಳ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ, ಈ ಗುಣ ನಾನು ಇಲ್ಲೊಂದು ಅಮೃತ ವಚನ ಇಲ್ಲಿ ಕೂಡ ಹೇಳಿದ್ದೇನೆ. ನನಗೆ ನನ್ನ ಜ್ಞಾಪಕ ಏನಂತ ಹೇಳಿದ್ರೆ, ಸಣ್ಣ ಸಣ್ಣ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡುವುದರಿಂದ ಮಹಾನತೆ ಲಭಿಸುತ್ತದೆ ಅಂತೇಳಿ ಆ ಶ್ಲೋಕವನ್ನು ಇಲ್ಲಿ ಕೂಡ ಹೇಳಬೇಕು. ಆದರೆ ಮಹಾನತೆ ಎಂದು ಚಿಕ್ಕದಲ್ಲ, ಸಣ್ಣ ಸಣ್ಣ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡುವುದರಿಂದ ಮಹಾನತೆ ಲಭಿಸುತ್ತದೆ. ಆದರೆ ಮಹಾನತೆ ಎಂದು ಚಿಕ್ಕದಲ್ಲ, ಅದನ್ನು ಆ ಹುಡುಗಿ ಅಂತ ನಾನು ಕಂಡೇ ಇರುತ್ತೆ. ಯಾಕಂದ್ರೆ ಇಲ್ಲಿ ಸಣ್ಣ ಸಣ್ಣ ಶ್ಲೋಕ, ಕೈಗೊಂದು ಶ್ಲೋಕ, ಕಾಲಿಗೊಂದು ಶ್ಲೋಕ ಅದನ್ನು ಹೇಳ್ತಾರೆ. ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂರಿ ಸ್ಥಿತಗೌರಿ, ಪ್ರಭಾತೆ ಕರದರ್ಶನ ಅಂತೇಳಿ. ಈ ಶ್ಲೋಕ ಕೇಳಿದ ಆ ಮಗು ಇವತ್ತು ಅಷ್ಟಕ್ಕೆ ಬಂದಿದೆ, ಆ ಸಂಸ್ಕಾರ ಇಲ್ಲಿ ಕಾಣ್ತಾ ಇದೆ. ಹಾಗೆ ಇದು ನಮ್ಮ ಬಾಲಗೋಕುಲ ಇಷ್ಟೇ ಏನಂದ್ರೆ, ಸಣ್ಣ ಸಣ್ಣ ಸಂಗತಿಗಳನ್ನು ಹೇಳಿಕೊಡುವ ಮುಖಾಂತರ ಸಮಾಜದಲ್ಲಿ ಒಳ್ಳೆಯ ಒಂದು ಪ್ರಜೆಗಳನ್ನು ನಿರ್ಮಾಣ ಮಾಡೋ ಕೆಲಸ ಬಾಲಗೋಕುಲ ಮಾಡ್ತಾ ಇದೆ ಅಂತ ಹೇಳುವ ಅನಿಸಿಕೆಯನ್ನು ಹೇಳಿಕೊಂಡು ಒಂದು ನಿಮಿಷ ನಾನು ಸ್ಟೇಜಿಗೆ ಹತ್ತಿದ್ದೇನೆ. ಅಂದ್ರೆ ನಮ್ಮಲ್ಲಿ ಒಂದು ಕ್ರಮ ಇದೆ ಏನು ಅಂತ ಹೇಳಿದ್ರೆ, ಸಂಘದಲ್ಲಿ ನಾವು ಒಂದು ಪಥ್ಯ ಇಟ್ಕೊಂಡಿದ್ದೇವೆ. ಯಾರು ಸ್ಟೇಜಿಗೆ ಅರ್ಹರ, ಯಾರು ನಾವು ಕಾರ್ಯಕ್ರಮದಲ್ಲಿ ಪಟ್ಟಿ ಮಾಡಿರ್ತಾರೋ ಅವರು ಮಾತ್ರ ಕೂತ್ಕೊಳ್ಬೇಕು, ಬಾಕಿದವರು ಕೂತ್ಕೊಳ್ಬಾರ್ದು ಅಂತ ಹೇಳಿ ಇದೆ. ಅದಕ್ಕೆ ನೀವು ಕರೆದಾಗ ನಾನು ಅವಗಣನೆ ಮಾಡಿದ್ದು ಅಂತ ನೆನೆಸಬೇಡಿ, ಅದು ನಮ್ಮ ಪದ್ಧತಿ ಅಂತೇಳಿ ನಾನು ಕೆಳಗೆ ಕೂತಿದ್ದೇನೆ. ಧನ್ಯವಾದಗಳು. ಒಂದು ಒಳ್ಳೆಯ ರೀತಿಯ ಅನಿಸಿಕೆಯನ್ನು ಹೇಳಿಕೊಟ್ಟ ಚಂದ್ರಸ್ ಬಾಯರಿಗೆ ತುಂಬು ಹೃದಯದ ವಂದನೆಗಳನ್ನು ತಿಳಿಸಿ. ಈಗ ಧನ್ಯವಾದ ಸರಿತಾ ಇವರಿಗೆ. ಪ್ರಥಮ ವಾರ್ಷಿಕೋತ್ಸವ ಬಾಲಗೋಕುಲ, ಇದರಲ್ಲಿ ಉದ್ಘಾಟನೆ ಮಾಡಿರುವಂತಹ ಶ್ರೀ ಗೋವಿಂದ ಸ್ವಾಮಿ ಹಾಗೂ ಶ್ರೀ ಲಕ್ಷ್ಮೀನಾರಾಯಣ ಉಳ್ಳಮರಿಕಾಪು ಹಾಗೂ ಉದ್ಘಾಟನೆ ಮಾಡಿರುವಂತಹ ಪುಂಡರೀಕಾಕ್ಷ ಯೋಗಾಚಾರ್ಯ ಬೆಳ್ಳೂರು ಇವರಿಗೆ ನನ್ನ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಮಂಜಣ್ಣ ಪೂಜಾರಿ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಪ್ರತಿಭಾ ತವಕೊಳ್ಳಿ ಹಾಗೂ ಲಲಿತಾ ಹಾಗೂ ನಾರಾಯಣ ಭಟ್ಲಾಳ ಇವರು ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಕೊನೆಯದಾಗಿ ಇನ್ನು ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತಾ ಇವೆ, ಅದಕ್ಕೆ ಎಲ್ಲರ ಪ್ರೋತ್ಸಾಹಗಳು ಬೇಕಾಗಿ ಕೇಳಿಕೊಳ್ಳುತ್ತೇ ಇದ್ದೇನೆ. ಧನ್ಯವಾದ. ಸಭೆಯನ್ನು ವಿಸರ್ಜನೆ ಮಾಡಿ ಇನ್ನು ಮುಂದಿನ ಕಾರ್ಯಕ್ರಮವನ್ನು ನಾವು ಆರಂಭಿಸುತ್ತಿದ್ದೇವೆ. ಯಾರಿಗಾದ್ರೂ ಗೊತ್ತಾ?
ಗೊತ್ತಿಲ್ಲ ಅಲ್ಲ, ಪಾಸ್. ಆಂಜನೇಯ ತಂಡ, ಇಂದ್ರನಿಗೆ ವಜ್ರಾಯುಧವನ್ನು ನಿರ್ಮಿಸಿದವರು ಯಾರು ಗೊತ್ತಿದ್ಯಾ? ಚರ್ಚೆ ಮಾಡಿ, ಪೌರಾಣಿಕ ಪ್ರಶ್ನೆ ಅದು. ಪಾಸ್. ಸರಿಯಾದ ಉತ್ತರ. ನೋಡಿ, ಯಾವುದೇ ಒಂದು ಆಯುಧವನ್ನ, ಮನೆ, ಅರಮನೆ ಇದನ್ನೆಲ್ಲ ನಿರ್ಮಿಸುದು ಯಾರು? ವಿಶ್ವಕರ್ಮ. ಇದು ನೀವು ಅಂದಾಜಿ ಇಟ್ಕೊಳ್ಳಿ. ಓಕೆ, ಯಾವ್ದಿದ್ರು ಒಂದು ವಿಶ್ವಕರ್ಮ ಅಂತ ಡಿಸೈಡ್ ಬಿಡಿ, ಪಾಸ್ ಆಗ್ತದೆ ಕೆಲವೊಮ್ಮೆ. ಸರಿ, ಈಗ ಅಯ್ಯಪ್ಪ ತಂಡಕ್ಕೆಲ್ಲ ಅದ್ಯಾವುದು? ಮತ್ತೆ ಯಾವುದು? ಅಯ್ಯಪ್ಪ ತಂಡಕ್ಕೆ ಐದು ಅಂಕಗಳು. ಓಕೆ, ಎರಡನೇ ಪ್ರಶ್ನೆ. ಇದೀಗ ಎರಡನೇ ಪ್ರಶ್ನೆ ಆಂಜನೇಯ ತಂಡಕ್ಕೆ. ಅಲ್ಲ, ನೀವು ಇಲ್ಲಿಗೆ ಐದು ಪ್ರಶ್ನೆ ಕೊಡಿ, ಹಾಗೆ ಹೇಳಿದ್ರು ಅವರು. ಇಲ್ಲಿಗೆ ಐದು ಪ್ರಶ್ನೆ ಕೊಡಿ. ಐದು ಪ್ರಶ್ನೆ ಇಲ್ಲಿಗೆ ಕೊಡಿ, ಹಾಗೆ ಸಮಸ್ಯೆ ಇರುವುದಿಲ್ಲ. ಅಲ್ಲಿಂದ ಮತ್ತೆ ಹಾಗೆ ಮಾಡ. ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರೇನು? ಸರಿಯಾದ ಉತ್ತರ. ನೀವು ಕೈ ಎತ್ತಬೇಡಿ, ಇವರಿಗೆ ಆಗದಿದ್ರೆ ಮಾತ್ರ ನಿಮಗೆ. ಸರಿ, ಶ್ರೀಕೃಷ್ಣ ಹತ್ತು ಅಂಕಗಳು. ಮೂರನೇ ಪ್ರಶ್ನೆ, ಜಾಹ್ನವಿ ಎಂದು ಯಾರ ಹೆಸರು? ಯಾರು ಹೇಳಿದು? ನೀವ್ ಹೇಳಿದ್ರಾ? ಏನ್ ಹೇಳಿದ್ರಿ? ಎಂತುಂಟು? ಜಾಹ್ನವಿ. ಹಾ, ಸರಿಯಾದ ಉತ್ತರ. ಇಲ್ಲಪ್ಪ, ಸೀತೆ. ಸರಿಯಾದ ಉತ್ತರ. ಮುಂದಕ್ಕೆ, ಇವರಿಗೆ ಇವರಿಗೆ. ಸ್ವಾಮಿ ವಿವೇಕಾನಂದರ ತಾಯಿ ಹೆಸರೇನು? ಸರಿಯಾದ ಉತ್ತರ. ಹಾಗೆ ಅವರಿಗೆ ನಾಲ್ಕು ಪ್ರಶ್ನೆ ಆಯ್ತು, ಮೂವತ್ತಂಗಳು ಈಗ ಗಳಿಸಿಕೊಂಡಿದ್ದಾರೆ. ಕಡೆ ಪ್ರಶ್ನೆ, ನೇರ ಪ್ರಶ್ನೆ. ಸೀತಾ ಅಪಹರಣದ ಸುದ್ದಿಯನ್ನು ಶ್ರೀರಾಮನಿಗೆ ತಿಳಿಸಿದವರು ಯಾರು? ಸೀತೆಯನ್ನ ರಾವಣ ಕದ್ದುಕೊಂಡು ಹೋದ್ದು ಯಾರು ತಿಳಿಸಿದ್ರು? ಯಾರ ಮೂಲಕ ಗೊತ್ತಾಯ್ತು ಸೀತೆಯನ್ನ ರಾವಣ ಕದ್ದುಕೊಂಡು ಹೋದ್ದಾ? ಆ ವಿಷಯವನ್ನು ರಾಮನಿಗೆ ಹೇಳಿದವರು ಯಾರು? ಗರುಡ. ಗರುಡ ಹೇಳಿ, ಅದಕ್ಕೆ ಹೆಸರುಂಟು. ಅದು ಹೆಸರು ಮಸ್ಟ್. ಅದು ವೆರಿ ಗುಡ್ ಆನ್ಸರ್, ವೆರಿ ಗುಡ್ ಆನ್ಸರ್. ಅದು ಬರ್ಬೇಕು ನೋಡಿ. ನೀವು ಗರುಡ ಅಂತ ಹೇಳಿದ್ರೆ ನೆಕ್ಸ್ಟ್ ತಂಡದವರು ಹೇಳ್ತಾರೆ, ಅವರು ಸ್ವಲ್ಪ ಗರುಡ ಅಂತ ಹೇಳಿದ್ರೆ ಅದಕ್ಕೆ ಒಪ್ಪಿಕೊಂಡಿದ್ದೀರಿ, ಹೆಸರು ಕೊಡ್ಲಿಲ್ಲ ಅಂತೇಳಿ. ಒಂದೇ ಒಂದು ಅಂಕ ನಿಮ್ದು ಮಿಸ್ ಮಾಡಿಕೊಂಡಿದ್ದೀರಿ. ಒಂದು ಪ್ರಶ್ನೆ ಉತ್ತರ ಮತ್ತೆ 40 ಅಂಕಗಳು ಪಡ್ಕೊಂಡಿದ್ದಾರೆ. ಮುಂದಕ್ಕೆ ಅವರಿಗೆ ಆಂಜನೇಯಕ್ಕೆ ನೇರ ಪ್ರಶ್ನೆಗಳೆಲ್ಲ. ದಾನಶೂರ ಎಂದು ಪ್ರಸಿದ್ಧನಾದವನು ಯಾರು? ಸರಿಯಾದ ಉತ್ತರ. ವಾಲ್ಮೀಕಿಯ ವಾಲಿಯ ತಮ್ಮನ ಹೆಸರೇನು? ವೆರಿ ಗುಡ್, ಸರಿಯಾದ ಉತ್ತರ. ಶಂಕರಾಚಾರ್ಯರ ಜನ್ಮಸ್ಥಳ ಯಾವುದು? ವೆರಿ ಗುಡ್. ನೀವು ಅವರಿಗೆ ಆನ್ಸರ್ ತೋರಿಸ್ಬೇಡಿ. ನಿಮ್ಮ ಇದೆ ಹಾಗೆಲ್ಲ ಇಲ್ಲ, ನೀವು ಮಡಿಚಿ ಅದನ್ನ. ನಿಮಗೆ ಆ ಪ್ರಶ್ನೆ ಮಾತ್ರ ನೀವು ನೋಡ್ಕೊಳ್ಳಿ, ಅಲ್ಲಿ ಮಕ್ಕಳು ತುಂಬಾ ಜನರಿದ್ದಾರೆ. ಕುರುಡರು ಓದುವ ಲಿಪಿಗೆ ಏನೆಂದು ಕರೆಯುತ್ತಾರೆ ಹೇಳಿ. ಒಳ್ಳೆ ಪ್ರಶ್ನೆ. ನೀವು ಚರ್ಚೆ ಮಾಡಿ, ನಿಮಗೆ ಗೊತ್ತಿದ್ರೆ ಅವರತ್ರ ಕೇಳಿ. ಕುರುಡರು ಓದುವ ಲಿಪಿಗೆ ಏನೆಂದು ಕರೆಯುತ್ತಾರೆ? ಅಂದರಿಗೆ ಒಂದು ಲಿಪಿ ಉಂಟಲ್ಲ ಮೊಬೈಲ್ ಅಲ್ಲ ನೋಡಿ, ಐದು ನಂಬರ್ ಹತ್ರ ಸ್ಟಾರ್ ಎಲ್ಲ ಹಾಕಿರ್ತಾರೆ ನೋಡಿ, ಅದೆಲ್ಲ ಅವ್ರಿಗೆ ಗೊತ್ತಾಗಲಿಕ್ಕೆ ಆ ಲಿಪಿಗೆ ಒಂದು ಹೆಸರು ಉಂಟು, ಏನಂತ ಹೇಳಿ. ಹೇಳಿ, ಚರ್ಚೆ ಮಾಡಿ, ಹೇಳಿ ಹೇಳಿ ಉತ್ತರ. ಏನು ಗೊತ್ತಿಲ್ಲದ್ರು ಅಂದಾಜಿಗೆ ಬಿಸಾಡಿ, ಗೊತ್ತಿದ್ದು ಪಾಸ್ ಆಗ್ತದೆ ಕೆಲವೊಮ್ಮೆ ಇಲ್ವಾ? ಓಕೆ, ಪಾಸ್. ಪಾಸ್. ಕುರುಡರು ಓದುವ ಲಿಪಿಗೆ ಏನೆಂದು ಹೆಸರು? ಕುರುಡರು ಓದುವ ಲಿಪಿಗೆ ಏನಂತ ಕರೀತಾರೆ ಅಂತ ಹೇಳಿ. ಆ ಲಿಪಿಗೆ ಒಂದು ಹೆಸರಿದೆ. ಚರ್ಚೆ ಮಾಡಿ. ಓಕೆ, ಪಾಸ್. ಅವರಿಗೆ ಇದಲ್ಲ. ಕುರುಡರು ಓದುವ ಲಿಪಿಗೆ ಏನೆಂದು ಹೆಸರು? ಇಲ್ವಾ? ಇಲ್ಲ, ಯಾರಿಲ್ಲ ಹೇಳಿ. ಬ್ರೈಲಿಪಿ. ಬ್ರೈಲಿಪಿ. ಮುಂದಿನ ಪ್ರಶ್ನೆ,
ಅವರಿಗೆ ಸೀಮೆಎಣ್ಣೆ ನೀರಿನಲ್ಲಿ ಕರಗುತ್ತದೆ. ಅಲ್ಲ ಫಸ್ಟಿಗೆ ಅವ್ರು ಹೇಳಿ ತಪ್ಪು ತರ ಪಾಸ್ ಮಾಡಿ ಸರಿ ಆಗುವುದಿಲ್ಲ. ಬೇಡ ಅದು ನೆಕ್ಸ್ಟ್ ಸರಿ ಅವರಂತ ಹೇಳಿದ್ದು ಮತ್ತೊಂದು ಕೊಡ್ಲೇಬೇಕಲ್ಲ ಮುಂದಿನ ದಂಡಕ್ಕೆ ತಪ್ಪು ದಾರಿಗೆ ಕರ್ಕೊಂಡೋಗ್ತದೆ. ಹಾಗೆ ಅವ್ರಿಗೆ ಬೇರೆ ಪ್ರಶ್ನೆ ಕೊಡಿ ಒಂದು ಅವಕಾಶ ಕೊಡಿ. ಹೇಳಿ ನಿಮಗೆ ನೇರ ಪ್ರಶ್ನೆ ಹೇಳಿ. ಇಂಡಿಯನ್ ನ್ಯಾಷನಲ್ ಆರ್ಮ್. ಸರಿ ಅದು ಸರಿ ಅವರಿಗೆ ಆಯ್ತು. ಒಂದೇ ರೀತಿಯಿಂದ ಎರಡು ತಂಡಗಳು 40 ಅಂಕಗಳನ್ನು ಪಡ್ಕೊಂಡಿದೆ. ಅಲ್ಲ ಅವರು ಸೆಕೆಂಡ್ ಪ್ರೈಸ್ ಹೌದು. ಆಂಜನೇಯ ಆಂಜನೇಯ ಸೆಕೆಂಡ್, ಫಸ್ಟ್ ಕೃಷ್ಣ, ಥರ್ಡ್ ಅಯ್ಯಪ್ಪ. ಹ್ಮ್ ಸರಿ ನಾಲ್ಕು. ಹ್ಮ್ ರಸಪ್ರಶ್ನೆ ಸ್ಪರ್ಧೆಯನ್ನು ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ನಿರೂಪಿಸಿಕೊಟ್ಟಂತಹ ಕೀರ್ತಿ ಅವರಿಗೆ ಅಭಿನಂದನೆಗಳು. ಮುಂದಕ್ಕೆ ಕ್ರೀಡಾ ಸ್ಪರ್ಧೆಗಳು. ಅಭಿನಂದನೆಗಳು ಶ್ರೀಕೃಷ್ಣ ತಂಡಕ್ಕೆ. ಚಪ್ಪಾಳೆ ತಟ್ಟಿ ದಯವಿಟ್ಟು you.
ಹೊತ್ತಿ ಉರಿವ ಬೆಂಕಿಯಾರಿ ತನ್ನದಾಗಲಿ, ಬಂಜರಲ್ಲೂ ಹಚ್ಚ ಹಸಿರು ಬೆಳೆದು ತೂಗಲಿ, ಗಂಗೆ ತನ್ನ ಕಾವೇರಿಯ ತಬ್ಬಿಕೊಳ್ಳಲಿ, ಗಂಗೆ ತನ್ನ ಕಾವೇರಿಯ ತಬ್ಬಿಕೊಳ್ಳಲಿ. ಮೊರಗಲಿ ಮೊರಗಲಿ ನಾಡಗೀತೆಯು ಮೂಡಲಿ ಮೂಡಲಿ ಸುಪ್ರಭಾತವು, ಮೊರಗಲಿ ಮೊರಗಲಿ ನಾಡಗೀತೆಯು ಮೂಡಲಿ ಮೂಡಲಿ ಸುಪ್ರಭಾತವು. ಐದು ಬೆರಳು ಸೇರಿ ಒಂದು ಮುಷ್ಟಿಯು ಸಂಚಿತ ಪಾಪ ವಿನಾಶಕ ಲಿಂಗಂ.
ತಂಡಕ್ಕೆ, ಮುಂದಕ್ಕೆ ಆಂಜನೇಯ ತಂಡ. ಅಭಿನಂದನೆ ತಂಡಕ್ಕೆ, ಮುಂದಕ್ಕೆ ಶ್ರೀಕೃಷ್ಣ. ಕಾಮದಹನ ಕರುಣಾಕರ ಲಿಂಗ ರಾವಣ ತತ್ಪವಿ
ಅಭಿನಂದನೆಗಳು ಕೃಷ್ಣ ತಂಡಕ್ಕೆ. ಮುಂದಕ್ಕೆ ಶ್ರೀ ಅಯ್ಯಪ್ಪ ತಂಡದ ಮಕ್ಕಳು. ಅಭಿನಂದನೆಗಳು ಅಯ್ಯಪ್ಪ ತಂಡಕ್ಕೆ. ತೀರ್ಪಗಾರ ಗಮನಕ್ಕೆ ಮೂರು ಸರ್ಕಾರ
ಭಜನೆ ಆಮೇಲೆ ಮುಂದುವರಿತದೆ. ಈಗ ಸೇರಿರುವಂತಹ ಸಭಿಕರಿಗಾಗಿ ರಸಪ್ರಶ್ನೆ ಸ್ಪರ್ಧೆ ಇದೆ, ಹಾಗೆ ಲಿಂಬೆ ಚಮಚ ಒಂದು ಓಟದ ಸ್ಪರ್ಧೆ ವೇದಿಕೆಯಲ್ಲಿ ಇದೆ. ವಿಶೇಷವಾಗಿ ಭಿನ್ನ ರೀತಿಯಲ್ಲಿ ಮೂಡಿಬರಲಿಕ್ಕಿದೆ. 2 ನಿಮಿಷಗಳೊಳಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುತ್ತೇವೆ. ದಯವಿಟ್ಟು ಎಲ್ಲರೂ ಸಜ್ಜಾಗಬೇಕಂತ ಮನವಿ ಮಾಡಿಕೊಳ್ತಾ ಇದ್ದೇವೆ. ಲಿಂಬೆ ಚಮಚಿಲ್ ನಾವು ಸಮಯ ಕೊಡ್ತೇವೆ, ಹಾಗೆ ಆರಂಭಿಸಬೇಕು. ಮುಖ್ಯವಾಗಿಲ್ಲ, ಒಂದು ಬಾರಿ ನಾವು 1 2 3 ಅಂತ ಹೇಳಿದ್ದೇವೆ, ಹಾಗೆ ನೀವು ಬರಬೇಕು. ವಿಷಯ ನೋಡಿದ್ದೇವೆ, ಕೆಳಗೆ ಇಳಿದು ಮತ್ತೆ ಪುನಃ ಅಲ್ಲಿಗೆ ಸೇರ್ಬೇಕು ವಾಪಸ್ ಹೋಗಿ. ಓಕೆ, ಬ್ಯಾಲೆನ್ಸ್ ನಡಿಗೆ 1 ಮಾರ್ ಸ್ಟಾರ್ಟ್. ಅಭಿನಂದನೆಗಳು ಉಷಾ ಹರೀಶ್ ಹಾಗೂ ಉಷಾ ಸಿಗುಳಿ ಹಾಗೂ ನೀರು. ಉಷಾ ಅವರಿಗೆ ಪ್ರಶಸ್ತಿ ಸಂದಿದೆ, ಅಭಿನಂದನೆಗಳು. ಸಚಿ ಅವರ ತರಬೇತಿ ಪಡೆದ ಹುಡುಗ ಪ್ರಥಮ ಮಾರ್ಕ್ ಪಡ್ಕೊಂಡಿದ್ದಾರೆ. ಆ ಮಕ್ಕಳ ನಿರೀಕ್ಷೆಗೆ ತಕ್ಕಾಗಿ ಮತ್ತೊಮ್ಮೆ ಸ್ಪರ್ಧೆಯನ್ನು ಇದು ಮಾಡಿದೆ. ಮತ್ತೆ ಪುನಃ ಹೋಗಿ ಮೂರು ಬಾರಿ ಕೊಟ್ಟಿದೆ ನಿಮಗೆ ಅವಕಾಶ. ಯಾರು ಬ್ಯಾಲೆನ್ಸ್ ಅಲ್ಲಿ ಹೋಗ್ತಾರೆ ನೋಡು, ಅವರಿಗೆ ಪ್ರಶಸ್ತಿ ಕಾದಿದೆ. 1 ಮಾರ್ಕ್ ಸ್ಟಾರ್ಟ್. ಇಬ್ಬರು ವಿಜೇತರಲ್ಲಿ ಹೆಸರು ಕೊಡಿ. ಸಂಪರ್ಕ
ಈಗ ವೇಷ ಹಾಕಿದವರು ವೇಷಧಾರಿಗಳು ಲಿಂಬೆ ಚಮಚ ಬ್ಯಾಲೆನ್ಸ್ ನಡಿಗೆ ಹೋಗಿ ವೇದಿಕೆ ಹೋಗಿ. ಇಬ್ಬರು ಆಯ್ಕೆ ಆಗಿದ್ದಾರೆ ಬನ್ನಿ ಇಲ್ಲಿ. ಯಾರಾದ್ರೂ ಬರುವವನನ್ನೇ ಮಂಜುನಾಥ ನೇತ್ರಾವತಿ ಬಂದರು ಮಾಯೆಯಾಗಿ ದೇವ ಗಂಗೆಯಂತೆ ಪಾವನೆಯಾಗಿ ನೇತ್ರಾವತಿ ಬಂದರು ಮಾಯೆಯಾಗಿ ದೇವ ಗಂಗೆಯಂತೆ ಪಾವನೆಯಾಗಿ ಅನ್ನಪ್ಪ ಬಂದನಿಲ್ಲಿ ಸೇವೆಗಾಗಿ ಭೂತ ಪ್ರೇತ ಸೇವೆಗೆ ನಾಥನಾಗಿ ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ ಕರೆಯುವರು ಅವನನ್ನೇ ಮಂಜುನಾಥ ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ ಕರೆಯುವರು ಅವನನ್ನೇ ಮಂಜುನಾಥ ಇಂದು ಜೈನ ಧರ್ಮದ ಸಂಗಮವಿಲ್ಲಿ ಎಂದು ಸಾರುತಿಯನು ಬಾಹುಬಲಿ ಇಂದು ಜೈನ ಧರ್ಮದ ಸಂಗಮವಿಲ್ಲಿ ಎಂದು ಸಾರುತಿಯನು ಬಾಹುಬಲಿ ಇಂಥ ಪುಣ್ಯ ಕ್ಷೇತ್ರಕ್ಕೆ ಸಾಟಿಯಲ್ಲಿ ಯಾತ್ರಿಕನೇ ಧನ್ಯನಾಗಿ ವರಿವನಿಲ್ಲಿ ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ ಕರೆಯುವರು ಅವನನ್ನೇ ಮಂಜುನಾಥ ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ ಕರೆಯುವರು ಅವನನ್ನೇ ಮಂಜುನಾಥ ಮನಮೋಹನ ಕೃಷ್ಣ ಕೃಷ್ಣ ಮನಮೋಹನ ಚಿತ್ತಚೋರಾರ ಗಾಂಧೀವನ ಚಿತ್ತಚೋರಾರ ಗಾಂಧೀವನ ಮೇಘ ಶ್ಯಾಮ ಮಧುಸೂದನ ಮೇಘ ಶ್ಯಾಮ ಮಧುಸೂದನ ರಾಧಾಕಾಂತ ಯದುನಂದನ ರಾಧಾಕಾಂತ ಯದುನಂದನ ಕೃಷ್ಣ ಕೃಷ್ಣ ಮನಮೋಹನ ಕೃಷ್ಣ ಕೃಷ್ಣ ಮನಮೋಹನ ಕೃಷ್ಣ ಜೈ ಜೈ ಗೋವಿಂದ 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 ಕೃಷ್ಣ ಮನಮೋಹನ ಕೃಷ್ಣ ಕೃಷ್ಣ ಮನಮೋಹನ ಚಿತ್ತ ಚೋರಾರ ಗಾಂಧೀವನ ಮೇಘ ಶ್ಯಾಮ ಮಧುಸೂದನ ರಾಧಾಕಾಂತ ಯದುನಂದನ ಕೃಷ್ಣ ಕೃಷ್ಣ ಮನಮೋಹನ ಕೃಷ್ಣ ಕೃಷ್ಣ ಮನಮೋಹನ ಅಭಿನಂದನೆಗಳು. ಶ್ರೀರಾಜೇಶ್ವರಿ ಸಾಧವ ಮೋಹಿನಿ
ಅದಕ್ಕೆ ಅಲ್ಲಿ ನೋಡು ಇಲ್ಲಿ ನೋಡು
ಮುಂದಕ್ಕೆ
ಬಲಧಾಮ ಅಂಜಲಿ ಪುತ್ರ ಭವನು ಸುಧನಾಮ Thank you.
ಅಭಿನಂದನೆಗಳು ನಿನ್ನ ಸ್ನೇಹಿತ ತಂಡಕ್ಕೆ. ಮುಂದೆ ಇದೀಗ ಅಂಬಾಡಿ ಕಣ್ಣ ಅಂಬಾಡಿ ಕಣ್ಣ.
ಅತ್ಯುತ್ತಮವಾಗಿ ಮೂಡಿ ಬಂದಂತಹ ಈ ಒಂದು ನೃತ್ಯ ಅಂಬಾಡಿ ಕಣ್ಣ ನಿಜಕ್ಕೂ ಅದ್ಭುತವಾಗಿತ್ತು. ಮತ್ತೊಮ್ಮೆ ಚಪ್ಪಾಳೆಯನ್ನು ತಟ್ಟಿ ಪ್ರೋತ್ಸಾಹಿಸಿ. ಎಲ್ಲಿಗೆ ಹೊರಟಿರುವೆ ಅಂದ ಚಂದ ತೋರುತ್ತಾ ಬಲ್ಲಿ ಚಿಕ್ಕ ಚಿಕ್ಕ ನವಿಲು ಇರುವೆ ಕೊನವಿಲೆ ಎಲ್ಲಿಗೆ ಹೊರಟಿರುವೆ ಅಂದ ಚಂದ ತೋರುತ್ತಾ ಬಲ್ಲಿಗೆ ಬಳಕುತ್ತಾ ಯಾರನ್ನೇ ಹುಡುಕುತ್ತಿರುವೆ ಕೊನವಿಲೆ ಯಾರನ್ನೇ ಹುಡುಕುತ್ತಿರುವೆ ಮಲೆರಾಯ ಬಂದಾಗ ಇನ್ನು ತೊಯ್ದಾಗ ಯಾರನ್ನೇ ಹುಡುಕುತ್ತಿರುವೆ ಕೊನವಿಲೆ ಯಾರನ್ನೇ ಹುಡುಕುತ್ತಿರುವೆ ಗರಿಯನ್ನು ಬಿಚ್ಚಿಕೊಂಡು ನೃತ್ಯವನ್ನು ಮಾಡಿಕೊಂಡು ಯಾರನ್ನೇ ಹುಡುಕುತ್ತಿರುವೆ ಹೋನವಿಲೆ ಯಾರನ್ನೇ ಹುಡುಕುತ್ತಿರುವೆ ಅಭಿನಂದನೆಗಳು. ಮುಂದಕ್ಕೆ ಒಂದು ನೃತ್ಯ ಪ್ರದರ್ಶನ ನಡೀಲಿಕ್ಕಿದೆ, ಆ ಬಳಿಕ ಸಭಾ ಕಾರ್ಯಕ್ರಮ ತೆರಳುತ್ತಿದ್ದೇವೆ ಎಂದು ಈ ಮೂಲಕ ನಾವು ಅತಿಥಿ ಅಭ್ಯಾಗತರಿಗೆ ತಿಳಿಸ್ತಾ ಇದ್ದೇವೆ. ಒಂದೇ ಒಂದು ನೃತ್ಯ ಬಾಕಿ, ದಯವಿಟ್ಟು ಆ ನೃತ್ಯ ಪಟುಗಳು ಸಜ್ಜಾಗಬೇಕು ತಮ್ಮಲ್ಲಿ ವಿನಂತಿ. ಹಾಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ನಮಗೆ ಜಾಹೀರಾತು ಮೂಲಕ ಶುಭ ಕೋರಿದಂತ ಮೇಘಾ ಕ್ಯಾಟರರ್ಸ್, ಮೇಘಾ ಟವರ್, ಹೊಸಂಗಡಿ ಮಂಜೇಶ್ವರ, ಹರೀಶ್ ಕನ್ನಿಗುಳಿ, ಎಂಪಿ ಸಿಲ್ಕ್ಸ್ ಮ್ಯಾಂಗ್ಳೂರ್, ಶಿವಂ ಎಲೆಕ್ಟ್ರಿಕಲ್ ವೈಂಡರ್ಸ್, ಲೋಹಿತ್ ಅಂಬಿಕಾ ರೋಡ್ ತುಕ್ಕೋಟು, ಶ್ರೀ ಭಗವತಿ ಸ್ಟೀಲ್ ಫರ್ನಿಚರ್ ವರ್ಕ್ಸ್.
ತಂಡಕ್ಕೆ ಮುಂದಕ್ಕೆ ಸಭಾಕರಿ ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ನೃತ್ಯ ವೈವಿಧ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಪುಟಾಣಿ ಕಲಾವಿದರಿಗೆ ಬಾಲಗೋಕುಲದ ಈ ಒಂದು ಪ್ರಥಮ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಡೆದಿರುವಂತಹ ಈ ಸಭಾ ಕಾರ್ಯಕ್ರಮದಲ್ಲಿ ಇದೀಗ ಬಂದಿರುವಂತಹ ಎಲ್ಲ ಅತಿಥಿ ಗಣ್ಯರನ್ನ ಸ್ವಾಗತಿಸಲಿದ್ದಾರೆ ಶಿವಪ್ರಸಾದ್ ತೌಡಗೋಳಿಯವರು. ಶ್ರೀ ದುರ್ಗಾ ಬಾಲಗೋಕುಲ ತೌಡಗೋಳಿಯವರ ಪ್ರಥಮ ವರ್ಷದ ಸಂಭ್ರಮದಲ್ಲಿದ್ದೇವೆ. ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಶ್ರೀದೇವಿ ಶ್ರೀ ದುರ್ಗಾದೇವಿ ಹಾಗೂ ಅಯ್ಯಪ್ಪ ಸ್ವಾಮಿ ಹಾಗೂ ಪರಿವಾರ ದೈವಗಳನ್ನು ಪ್ರಾರ್ಥಿಸಿ ಈಗ ಚಿಕ್ಕದಾಗಿ ಒಂದು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಈ ಕ್ಷೇತ್ರದಲ್ಲಿ ನಾವೊಂದು ಒಳ್ಳೆಯ ಸಂಘಟನೆ ಮಾಡಬೇಕು ಅಂತೇಳಿ ಯೋಚಿಸಿದಾಗ ನಮಗೆ ಬಂದಂಥದ್ದು ಈ ಬಾಲಗೋಕುಲದಂತಹ ಒಂದು ವಿಷಯ. ಇದರಲ್ಲಿ ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ತಿಳಿಸುವಂತಹ ನಾವು ಪಾಠವನ್ನು ಮಾಡ್ತಾ ಇದ್ದೇವೆ. ಈ ಕ್ಷೇತ್ರದಲ್ಲಿ ಬಾಲಗೋಕುಲ ಮಾತ್ರವಲ್ಲದೆ ವ್ಯಾಯಾಮ ಶಾಲೆ, ಹುಲಿವೇಷ ಹಾಗೆ ಇಂಥ ಹಲವಾರು ಸಂಘಟನೆಗಳು ಇಲ್ಲಿ ಇತ್ತು. ಜೀರ್ಣೋದ್ಧಾರವನ್ನು ನಾವು ಈಗ ಕೈಗೊಂಡು 2 ವರ್ಷ ಆಗ್ತಾ ಬಂತು. ಅದರ ಕಾರ್ಯಾಧ್ಯಕ್ಷರು ರವೀಂದ್ರ ಶೆಟ್ಟರು ವೇದಿಕೆಯಲ್ಲಿದ್ದಾರೆ. ಪುನರವರು ಇವತ್ತು ಬರಬೇಕಿತ್ತು. ಅವರು ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು. ಅವರು ಕಡಿಯಾಳಿಯಲ್ಲಿ ಅಗತ್ಯ ಒಂದು ಕೆಲಸ ಇದ್ದ ಕಾರಣ ದೂರವಾಣಿ ಮಾಡಿ ಹೇಳಿದ್ರು ಬರ್ಲಿಕ್ಕೆ ಆಗುದಿಲ್ಲ, ತಡವಾಗಿ ಆದ್ರೂ ಬರ್ತೇನೆ ಹೇಳಿದ್ದಾರೆ. ಆದ್ರೂ ಕಾರ್ಯಕ್ರಮ ಮುಂದುವರಿಸಿ ಅಂತ ಹೇಳಿ
ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ. ಕ್ಷೇತ್ರದ ಜೀರ್ಣೋದ್ಧಕ್ಕೆ ಜೀರ್ಣೋದ್ಧಾರ ಕೆಲಸಗಳಿಗೆ ತುಂಬಾ ವಯಸ್ಸಾಗಿದೆ ಅವರಿಗೆ, ನಮ್ಮ ನಾರಾಯಣ ಭಟ್ರು. ನಾವು ಬೆಂಗಳೂರಿಗೆ ಹೋಗ್ಲಿ, ಊರಲ್ಲಿ ಹೋಗ್ಲಿ, ಎಲ್ಲಿ ಕೂಡ ಜೀರ್ಣೋದ್ಧಾರಕ್ಕೆ ಲವಲವಿಕೆಯಿಂದ ಬಂದು ನಮಗೆ ಉತ್ಸಾಹವನ್ನು ನೀಡಿದ್ದಾರೆ. ಅದೇ ರೀತಿ ಈಗ ನಾನು ಇವತ್ತಿನ ಸಭಾಧ್ಯಕ್ಷತೆಯನ್ನು ಶ್ರೀ ಲಕ್ಷ್ಮೀನಾರಾಯಣ ಹೊಳ್ಳ ಮರಿಕಾಪು ಇವರು ವಹಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಅವರನ್ನು ದುರ್ಗಾ ಬಾಲಕಗೋಕುಲದ ಸಮಿತಿಯ ವತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಮನ್ವಿತಾ ಇವರು ಹೂವನ್ನು ಕೊಡುವ ಮೂಲಕ ಗೌರವಿಸಬೇಕು. ಏನ ಹೇಳಿಕೆ ಸರಿ? ವೀಳ್ಯದಲ್ಲಿ ಗೌರವಿಸಬೇಕು ಸಾಂಪ್ರದಾಯಿಕ ಶೈಲಿಯಲ್ಲಿ. ಅಭಿನಂದನೆಗಳು ಮನ್ವಿತವರಿಗೆ. ಲಕ್ಷ್ಮೀನಾರಾಯಣ ಹೊಳ್ಳರು ಇದೊಂದೇ ಕಾರ್ಯಕ್ರಮ ಅಲ್ಲ, ಈ ಬಾಲಗೋಕುಲದ ಪ್ರಥಮ ಉದ್ಘಾಟನೆಗೂ ಬಂದಿದ್ರು. ಇವರೆಲ್ಲರೂ ಬಂದ್ರು ನಮ್ಮ ಬಾಲಗೋಕುಲ ಯಶಸ್ವಿಯಾಗಿ ಒಂದು ವರ್ಷವನ್ನು ಪೂರೈಸುತ್ತಿದೆ. ಮತ್ತೊಂದು ವಿಶೇಷ ಅಂತ ಹೇಳಿದರೆ, ಪ್ರಥಮ ವರ್ಷದಲ್ಲಿ ಅಂದರೆ ಆರಂಭವಾಗುವಾಗ ಉದ್ಘಾಟನೆ ಮಾಡಿದ್ದು ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟಿಯವರು. ಇವರು ಉದ್ಘಾಟನೆ ಮಾಡಿ ಅಂದು ದೀಪ ಬೆಳಗಿಸಿದ ಈ ಮಕ್ಕಳ ಕಾರ್ಯಕ್ರಮ ಯಶಸ್ವಿಯಾಗಿ ಪ್ರತಿ ವಾರ ಕೂಡ ಇಲ್ಲಿ ನಡೀತಾ ಬರ್ತಾ ಉಂಟು. ಅವರು ನಮ್ಮ ಜೀರ್ಣೋದ್ಧಾರದ ಕಾರ್ಯಾಧ್ಯಕ್ಷರಾಗಿ ತುಂಬಾ ಕೆಲಸ ಮಾಡ್ತಿದ್ದಾರೆ. ನಾವು ಮುಂಬೈಗೆ ಹೋದಾಗ ಕೂಡ ಈ ಕ್ಷೇತ್ರದ ಕೆಲಸಗಳಿಗೆ ಅಲ್ಲಿ ತನ್ನ ಕೆಲಸಗಳನ್ನು ಬಿಟ್ಟು ನಮ್ಮೊಂದಿಗೆ ಸೇರಿಕೊಂಡು ಕಲೆಕ್ಷನ್ ಅಂದ್ರೆ ಹಣ ಸಂಗ್ರಹಕ್ಕೆ ನಮ್ಮೊಂದಿಗೆ ತುಂಬಾ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅವರು ಮಾಡಲಿಕ್ಕಿದ್ದಾರೆ. ಅವರನ್ನು ದುರ್ಗಾ ಬಾಲಗೋಕುಲ ಸಮಿತಿಯ ವತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಅವರಿಗೆ ಶ್ವೇತಾ ಇವರು ಎಲೆಡಿಕೆಯನ್ನು ಕೊಡಬೇಕು. ವೇದಿಕೆಯಲ್ಲಿ ಉಪಸ್ಥಿತರಿರುವ ನಾರಾಯಣ ಭಟ್ಲಾಡ ಇವರು ನಮ್ಮ ದುರ್ಗಾ ದೇವಿ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾಗಿದ್ದಾರೆ. ಅವರನ್ನು ಬಾಲಗೋಕುಲದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಸೌಂದರ್ಯ ಅವರು ಎಲೆ ಅಡಿಕೆ ಕೊಡಬೇಕು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಇನ್ನೊಬ್ಬರು ಗಣ್ಯ ವ್ಯಕ್ತಿ ಅಂದ್ರೆ ನಾರಾಯಣ ಭಟ್. ನಾರಾಯಣ ಭಟ್ ತಲೆಂಗಳ ಇವರು ಇವರು ಶ್ರೀಮಾತಾ ಸೇವಾಶ್ರಮದ ಸಂಚಾಲಕರು. ಅವರು ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಇಲ್ಲಿ ಸಮಯಕ್ಕಿಂತ ಮುಂಚೆಯೇ ಬಂದು ನಮ್ಮೊಂದಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರನ್ನು ಶ್ರೀ ದುರ್ಗಾ ಬಾಲಗೋಕುಲದ ವಾರ್ಷಿಕೋತ್ಸವಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ಇಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಶ್ರೀ ಸೋಮನಾಥ್ ಕಾರಂತ ಇವರು. ಇವರು ತೌಡುಗೊಳ್ಳಿ ಶಾಲೆಯ ಮಾಜಿ ಡಿಟಿ ಆಗಿದ್ದಾರೆ. ನಮ್ಮ ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಸಮಿತಿಯಲ್ಲಿದ್ದಾರೆ. ಅವರು ಪ್ರತಿಯೊಂದು ಕೆಲಸಗಳಿಗೂ ಇಲ್ಲಿ ಕ್ಷೇತ್ರಕ್ಕೆ ಬಂದು ಸಹಕರಿಸಿದ್ದಾರೆ. ಈಗ ಬಾಲಗೋಕುಲದ ವಾರ್ಷಿಕೋತ್ಸವದ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಮೋಕ್ಷ ಅವರು ಎಲೆ ಅಡಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಇನ್ನೊಬ್ಬರು ವೇದಿಕೆಯಲ್ಲಿರುವ ಅತಿಥಿ ಶ್ರೀ ಆನಂದ ತಚ್ಚಿರೆ. ಇವರು ವರ್ಕಾಡಿ ಗ್ರಾಮ ಪಂಚಾಯತ್ನ ಸದಸ್ಯರು. ಇಲ್ಲಿ ಬಾಲಗೋಕುಲದ ಪ್ರತಿಯೊಂದು ಚಟುವಟಿಕೆಯಲ್ಲಿ ಪ್ರತಿ ವಾರ ಬಂದು ಮಕ್ಕಳಿಗೆ ಭಜನೆ ಬೋಧನೆಯನ್ನು ಮಾಡಿ ನಮ್ಮ ದುರ್ಗಾ ಬಾಲಗೋಕುಲದ ಸಂಸ್ಥೆಯ ಪ್ರತಿಯೊಂದು ಹೆಜ್ಜೆಯಲ್ಲಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಅವರನ್ನು ನಾನು ಈ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅವರಿಗೆ ಶರಣ್ಯ ಅವರು ಎಲೆ ಅಡಿಕೆ ಕೊಡಲಿಕ್ಕೆ ವಿನಂತಿ. ಇನ್ನೊಬ್ಬರು ನಮ್ಮೊಂದಿಗಿರುವವರು ಹರೀಶ್ ಕನ್ನಿಗುಳಿ. ಇವರು ಅತಿಥಿ ಅಲ್ಲ, ನಮ್ಮ ಸದಸ್ಯರೇ ಹಾಗೂ ನಮ್ಮ ಪ್ರತಿಯೊಂದು ಕೆಲಸದಲ್ಲಿ ನಮಗೆ ಮಾರ್ಗದರ್ಶಕರಾಗಿ ನಮ್ಮೊಂದಿಗಿದ್ದು ನಮ್ಮ ಪ್ರತಿಯೊಂದು ಯಶಸ್ವಿ ಹಂತದಲ್ಲೂ ಅವರು ಕೈ ಜೋಡಿಸ್ತಾ ಇದ್ದಾರೆ. ಅವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ, ಉದ್ಯಮಿ ಕೂಡ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹರೀಶ್ ಕನ್ನಿಗುಳಿ ಅವರಿಗೆ ಕಂಸಿಕ್ಕ ಇವರು ಎಲೆ ಅಡಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಇನ್ನೊಬ್ಬರು ಅತಿಥಿ ಪ್ರಸನ್ನ ಪಗಳ. ಇವರು ಶ್ರೀ ಆಡಳಿತ ಮುಕ್ತೇಶ್ವರರು ಮಿತ್ತ ಮುಗರಾಯ ಸೇವಾ ಸಮಿತಿ ದೈವಸ್ಥಾನ ಶಾಂತಿ ಬಳಿಗೆ. ಇವರು ಯುವ ಒಬ್ಬ ಅತ್ಯಂತ ಚುರುಕಿನ ಆಕ್ಟಿವ್ ಪರ್ಸನ್. ದೇವಸ್ಥಾನಗಳ ಜೀರ್ಣೋದ್ಧಾರಗಳಲ್ಲಿ ಭಾಗವಹಿಸಿ ಈಗ ಮಾರಿಗುಡಿ ಶಾಂತಿ ಬಳಿಕ ಮಾರಿಗುಡಿಯ ಜೀರ್ಣೋದ್ಧಾರದಲ್ಲೂ ಕೈ ಎತ್ತಿಕೊಂಡಿದ್ದಾರೆ. ನಮ್ಮ ಈ ಕ್ಷೇತ್ರದ ಪ್ರತಿಯೊಂದು ಕಾರ್ಯಗಳಿಗೂ ಬಂದು
ಅವರು ಶುಭ ಹಾರೈಸ್ತಾರೆ. ಈಗ ನಮ್ಮಂತಿಗಿದ್ದಾರೆ, ಅವರನ್ನು ಸ್ವಾಗತಿಸುತ್ತಿದ್ದೇನೆ. ಪ್ರಸನ್ನ ಪಕಲ ಇವರಿಗೆ ಪುನೀತ ಅವರು ಎಲೆ ಅಡಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಇನ್ನೊಬ್ರು ನಮ್ಮಲ್ಲಿಗಿರುವವರು ಸದಾಶಿವ ಕಡಂಬಾರ. ಇವರು ಪ್ರಶಿಕ್ಷಕರು, ಬಾಲಗೋಕುಲದ ಎಲ್ಲ ನಮ್ಮ ಕೆಲವು ಅತಿ ಹೆಚ್ಚಿನ ತರಗತಿಗಳಿಗೆ ಬಂದು ಮಕ್ಕಳಿಗೆ ಬೋಧನೆಯನ್ನು ನೀಡಿದ್ದಾರೆ. ನಮ್ಮ ವಾರ್ಷಿಕೋತ್ಸವದ ವೇದಿಕೆಯಲ್ಲಿದ್ದಾರೆ, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಗುರುವಿನ ಸ್ಥಾನದಲ್ಲಿರುವ ಸದಾಶಿವ ಕಡಂಬಾರ ಅವರಿಗೆ ವೈಷ್ಣವರು ಎಲ್ಲರಿಗೆ ಬರಬೇಕು ವಿನಂತಿ. ಶ್ರೀಮತಿ ಲೀಲಾವತಿ ಸಿ ಭಜಂಗರೆ, ಇವರು ಈ ಬಾಲಗೋಕುಲದ ಒಂದು ಆರಂಭಕ್ಕೆ ಕಾರಣಕರ್ತರು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಮ್ಮ ಇದರಲ್ಲಿ ಈ ಕ್ಷೇತ್ರದಲ್ಲಿ ಯಾವ್ದಾದ್ರು ಒಂದು ಕಾರ್ಯವನ್ನು ಮಾಡಬೇಕು ಅಂತೇಳಿ ಅವರ ಹತ್ರ ಸಲಹೆ ಕೇಳಿದಾಗ, ಇಂಥ ಬಾಲಗೋಕುಲದಂತ ಒಂದು ಸಂಘವನ್ನು ಇಲ್ಲಿ ಸ್ಥಾಪಿಸಿದರೆ ಮಕ್ಕಳ ಬೆಳವಣಿಗೆಗೆ ತುಂಬಾ ಅನುಕೂಲವಾಗ್ತದೆ ಅಂತ ಒಂದು ನಮಗೆ ಸಲಹೆಯನ್ನು ಕೊಟ್ಟವರು. ಅವರು ವೇದಿಕೆಯ ನಮ್ಮ ಜೊತೆ ಇದ್ದಾರೆ, ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಲತಿಕಾ ಇವರು ಎಲೆ ಅಡಿಕೆಯನ್ನು ಕೊಡುವ ಮೂಲಕ ಗೌರವಿಸಿದ ಹಾಗೆ ಪುಟ ಹೆಣ್ಮಕ್ಕಳು ದಯವಿಟ್ಟು ಸ್ವಲ್ಪ ಹೊತ್ತು ಮೌನದಿಂದ ಇರಬೇಕು ವಿನಂತಿ. ಶ್ರೀಮತಿ ಸುಜಾತ ಕೆ ದೇವಿಪುರ, ಇವರು ಬಾಲಗೋಕುಲದ ಮಕ್ಕಳಿಗೆ ಪ್ರತಿ ವಾರ ಅಂದ್ರೆ ಹೆಚ್ಚಿನ ವಾರಗಳಲ್ಲಿ ಬಂದು ತರಬೇತಿಯನ್ನು ನೀಡ್ತಾ ಇದ್ದಾರೆ. ಇವರು ಶಿಕ್ಷಕಿಯಾಗಿದ್ದಾರೆ. ಇವರು ನಮ್ಮ ವಾರ್ಷಿಕೋತ್ಸವದ ವೇದಿಕೆಯಲ್ಲಿದ್ದಾರೆ. ಇವರನ್ನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಹರ್ಷ ಇವರು ಎಲೆ ಅಡಿಕೆಯನ್ನು ಕೊಡಬೇಕಾಗಿ ಗೌರವಿಸಬೇಕಾಗಿ ವಿನಂತಿ. ಇನ್ನೊಬ್ರು ಯುವ ತರುಣ ತೌಡುಗೋಳಿ, ಹಾಗೂ ಇಲ್ಲಿ ಪ್ರತಿಯೊಂದು ಕೆಲಸಗಳಲ್ಲಿಯೂ ಮುಂದಾಳು ತೋರಿಸುವಂತಹ ಯುವಕ ಮಂಡಲ ನರಿಂಗಾನಿದರ ಸದಸ್ಯರಾದ ಅಧ್ಯಕ್ಷರಾದಂತಹ ಚಂದ್ರಾಸ್ ಎಲ್ ಇವರು. ಇವರು ಇವರ ಸಂಘಟನಾತ್ಮಕ ಕೆಲಸಗಳಿಂದ ಗುರುತಿಸಿಕೊಂಡವರು. ಯುವಕ ಮಂಡಲವನ್ನು ಅತಿ ಮುಂದೆ ಕೊಂಡೋಗಿ ಹೆಚ್ಚು ಹೆಸರು ಉಳಿಸುವಂತೆ ಮಾಡಿದವರು ಚಂದ್ರಾಸ್ ಎಲ್ ಸರ್ಕುಡೇಲ್. ಇವರನ್ನು ವಾರ್ಷಿಕೋತ್ಸವದ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಶ್ರೀ ಗೋವಿಂದ ಗುರುಸ್ವಾಮಿ, ಕ್ಷೇತ್ರದ ಆಡಳಿತ ಮುಕ್ತೇಶ್ವರರು. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಇಲ್ಲಿ ವ್ಯವಸ್ಥೆ ಹಾಗೂ ಪ್ರೋತ್ಸಾಹವನ್ನು ಕೊಡ್ತಾ ಇರೋರು ಅವರ ವೇದಿಕೆಯಲ್ಲಿ, ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ. ಶ್ರೀ ಕ್ಷೇತ್ರ ಧರ್ಮದರ್ಶಿ ಗೋವಿಂದ ಗುರುಸ್ವಾಮಿ ಅವರಿಗೆ ಧನ್ಯ. ಅವರು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಈ ಬಾಲಗೋಕುಲದ ಪುಟಾಣಿಗಳು. ಎಲ್ಲ ಪುಟಾಣಿಗಳನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಗೌರವಿಸಲ್ಪಡುವ ಶಿಕ್ಷಕರು, ಅವರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ಮಕ್ಕಳ ಪೋಷಕರು ಹಾಗೂ ನಮಗೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಧನ ಸಹಾಯ ಹಾಗೂ ಇನ್ನಿತರ ಸೇವೆಗಳನ್ನು ಮಾಡಿದಂತ ಪ್ರತಿಯೊಬ್ಬರನ್ನು ಕೂಡ ಈ ಸಂದರ್ಭದಲ್ಲಿ ಜ್ಞಾಪಿಸ್ತಾ ಇದ್ದೇನೆ. ಅದೇ ರೀತಿ ಧ್ವನಿವರ್ಧಕ ಇತರ ಎಲ್ಲ ಸೇವೆಗಳನ್ನು ಮಾಡಿ ಈ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಎಲ್ಲ ಮಹನೀಯರನ್ನು ಕೂಡ ನಾನು ಈ ಸ್ವಾಗತ ಕಾರ್ಯಕ್ರಮದಲ್ಲಿ ಸ್ಮರಿಸುತ್ತೇನೆ. ಮುಂದೆ ಪ್ರಸ್ತಾವನೆ ಮತ್ತು ಈ ಒಂದು ವರ್ಷದ ವರದಿಯನ್ನು ಹೇಳಲಿಕ್ಕಿದ್ದಾರೆ ಬಾಲಗೋಕುಲದ ಅಧ್ಯಕ್ಷರು. ಧನ್ಯವಾದಗಳು. ಎಲ್ಲರನ್ನು ಸ್ವಾಗತಿಸಿದಂತ ಶಿವಪ್ರಸಾದ್ ತೋಣಗೋಡಿಗೆ ಸ್ವಾಗತ. ಹಾಗೆ ಮುಂದಕ್ಕೆ ಈ ಬಾಲಗೋಕುಲದ ಒಂದು ವರ್ಷದ ವರದಿಯನ್ನು ಹಾಗೂ ಪ್ರಾಸ್ತಾವಿಕ ಮಾತುಗಳಲ್ಲಿ ಆಡಲಿಕ್ಕಿದ್ದಾರೆ ಪ್ರತಿಭಾ ತೋಡುಗೋಳಿ, ಬಾಲಗೋಕುಲದ ಅಧ್ಯಕ್ಷೆ. ಇದೀಗ ವೇದಿಕೆ ನಿಮಗಾಗಿ. ಹರಿ ಓಂ. ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವ ಗಣ್ಯರೇ, ಗುರು ಹಿರಿಯರೇ, ನೆರೆದಿರುವ ಸಭಿಕರೇ ಹಾಗೂ ಪುಟಾಣಿ ಮಕ್ಕಳೇ, ನಮ್ಮ ಪರಿಸರದಲ್ಲಿರುವ ಮಕ್ಕಳಲ್ಲಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಅರಿವು ಮೂಡಿಸುವ ಉದ್ದೇಶದಿಂದ ಗುರು ಹಿರಿಯರ ಮತ್ತು ಊರಿನ ಸಜ್ಜನರ ಸಹಕಾರದೊಂದಿಗೆ ಈ ಸಂಘಟನೆಯ ಉದಯವಾಯಿತು. ಸಂಘಟನೆಯಲ್ಲಿರುವ ಪ್ರತಿಯೊಬ್ಬರು ಸಹಕಾರದ ಫಲವೇ ಆರೋಗ್ಯಕರವಾದ ಬೆಳವಣಿಗೆಯೊಂದಿಗೆ ಇಂದು ನಮ್ಮ ಅಂಬೆಗಾಲಿಕೆ ನಡೆಯಲು ಮುಂದಾಗಿದೆ. ಬದಲಾವಣೆ ಪ್ರಪಂಚದ ರೀತಿ, ಪರಿಸರದ ಬದಲಾವಣೆಯಲ್ಲಿಯೂ ನಮ್ಮ ವ್ಯತ್ಯಾಸವನ್ನು ತರುವುದು ಸಾಮಾನ್ಯ. ಇಲ್ಲಿ ನಾವು ಜಾಗರೂಕವಾಗಿರಬೇಕಾಗಿರುವುದು ಅನಿವಾರ್ಯದ ವಿಷಯ. ಇಲ್ಲಿ ಬಾಲಗೋಕುಲ ಪಾತ್ರ ಮಹತ್ತರವಾಗಲಿ. ಯಾವುದೇ ಒಂದು ಸಂಸ್ಥೆಯಾಗಲಿ, ಸಂಘಟನೆಯಾಗಲಿ, ಸಮಾರಂಭವಾಗಲಿ, ಯಾವುದೇ ಕಾರ್ಯಕ್ರಮ ಆಗಲಿ, ಅದು ಒಂದು ಒಳ್ಳೆಯ ರೀತಿಯಲ್ಲಿ ಚಂದವಾಗಿ ನಡೆಯಬೇಕಾದರೆ ಅಲ್ಲಿ ಒಂದು ಒಳ್ಳೆಯ ಗಟ್ಟಿಯಾದ ಐಕ್ಯತೆಯ ಪರಿಪೂರ್ಣ ಸಮಿತಿಯ ಅವಶ್ಯಕವಾದ ಒಳ್ಳೆಯ ಸದೃಢ ಸಮಿತಿಯ ಒಳ್ಳೆಯ ಸಂಘಟನೆಯ ಅಡಿಪಾಯ. ದುರ್ಗಾ ಬಾಲಗೋಕುಲದ ಒಂದು ವರ್ಷದ ಈ ವಾರ್ಷಿಕ ಮಹೋತ್ಸವದ ಕಾರ್ಯಕ್ರಮದ ಈ ಸಮಯದ ಸಮಿತಿಯ ಪ್ರತಿಯೊಂದು ಸದಸ್ಯರನ್ನು ನೆನಪಿಸಿಕೊಳ್ಳುತ್ತಿದ್ದೇನೆ. ಒಟ್ಟಿಗೆ ನಮ್ಮಿ ಬಾಲಗೋಕುಲಕ್ಕೆ
ಮಾರ್ಗದರ್ಶಕರಾಗಿ ನಿಂತವರು ಅಧ್ಯಾಪಕ ಅಧ್ಯಾಪಕಿಯರು. ಎಲ್ಲರ ಸಹಕಾರ ನಮ್ಮನ್ನಿಲ್ಲಿಗೆ ಮುಟ್ಟಿಸಿದೆ. ಎಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಯನ್ನು ಸಮರ್ಪಿಸುತ್ತಿದ್ದೇನೆ. ಸಭಾಧ್ಯಕ್ಷರ ಅನುಮತಿಯ ಮೇರೆಗೆ ಕಳೆದ ಒಂದು ವರ್ಷದ ಪೂರ್ಣವಾದ ವಿವರವನ್ನು ನಿಮ್ಮ ಮುಂದೆ ತೆರೆದಿಡುತ್ತೇನೆ. ನಮ್ಮ ಬಾಲಗೋಕುಲವು ಶ್ರೀ ದುರ್ಗಾ ಬಾಲಗೋಕುಲ ಎಂಬ ನಾಮಧೇಯದಿಂದ 2017 ಸೆಪ್ಟೆಂಬರ್ 28 ಭಾನುವಾರ ಶ್ರೀ ಲಕ್ಷ್ಮೀನಾರಾಯಣಗೌಡ ಇವರ ಅಧ್ಯಕ್ಷತೆಯಲ್ಲಿ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಹರಿಕಳ ಇವರು ದೀಪ ಬೆಳಗಿಸುವುದರೊಂದಿಗೆ ಶುಭಾರಂಭಗೊಂಡಿತು. ಅಂದು ಪುಂಡರೀಕಾಕ್ಷ ಯೋಗಾಚಾರ್ಯ ಬೆಳ್ಳೂರು ಅವರ ಉಪನ್ಯಾಸ, ಸೋಮನಾಥ ಕಾರಂತ ಮೈಕಾಪು ಇವರ ಉಪಸ್ಥಿತಿ, ಸದಾಶಿವ ಕಡುಮರವರು ಬಾಲಗೋಕುಲದ ಉದ್ದೇಶ ಹಾಗೂ ಕಾರ್ಯಚಟುವಟಿಕೆಗಳ ಬಗ್ಗೆ ಪ್ರಸ್ತಾವನಾ ನುಡಿಗಳನ್ನಾಡುವುದರ ಮೂಲಕ ನಮ್ಮ ಬಾಲಗೋಕುಲದ ಆರಂಭಕ್ಕೆ ಮುನ್ನುಡಿ ಬರೆಯಿತು. ಅದೇ ದಿನ ಶ್ರೀ ದುರ್ಗಾ ಬಾಲಗೋಕುಲ ಎಂಬ ಹೆಸರಿನ ಸಮಿತಿಯನ್ನು ಪುಂಡರೀಕಾಕ್ಷ ಯೋಗಾಚಾರ್ಯ ಬೆಳ್ಳೂರು ಮಾರ್ಗದರ್ಶನದಲ್ಲಿ ರಚಿಸಿದರು. ಅದಕ್ಕೆ ಗೌರವಾಧ್ಯಕ್ಷರನ್ನಾಗಿ ಪುಂಡರೀಕಾಕ್ಷ ಯೋಗಾಚಾರ್ಯ ಬೆಳ್ಳೂರು ಅವರನ್ನೇ ನೇಮಕ ಮಾಡಲಾಯಿತು. ಉಳಿದಂತೆ ಅಧ್ಯಕ್ಷರಾಗಿ ಪ್ರತಿಭಾ ದಿನೇಶ್, ಉಪಾಧ್ಯಕ್ಷರಾಗಿ ದಿನೇಶ್ ಕುಲಾಲ್ ಮರಿಕಾಪು ಹಾಗೂ ಜಿತೇಶ್ ಶೆಟ್ಟಿ ಪುಂಜರಮನೆ, ಕಾರ್ಯದರ್ಶಿಯಾಗಿ ಶಿವರಾಜ್, ಜೊತೆ ಕಾರ್ಯದರ್ಶಿಯಾಗಿ ಲಲಿತಾ ಶಾಂತಿ ಪಳಿಕೆ, ಸರಿತಾ ತೌಡುಗೋಳಿ, ಕೋಶಾಧಿಕಾರಿಯಾಗಿ ಮಮತಾ ತೌಡುಗೋಳಿ, ಬಾಲಗೋಕುಲದ ಪ್ರಮುಖ ಆಗಿ ತೇಜಸ್ ಸುಣ್ಣಂಗಳ, ಸಹ ಪ್ರಮುಖರಾಗಿ ಗಣೇಶ್ ಮಳಿ, ಸಂಧ್ಯಲತಾ, ಕುಸುಮ, ಶೇಖರ ತೋಕೆ, ಪ್ರಜ್ಞಾ ಬೋಳ ಹಾಗೂ ಸದಸ್ಯರನ್ನಾಗಿ ವಸಂತ ಆಳಬೆ, ಶಶಿಕಿರಣ್ ಬೋಳ, ಗಂಗಾಧರ ಶಾಂತಿ ಪಳಿಕೆ, ಭಾರತಿ ತೌಡುಗೋಳಿ, ಸೀತಾ ಸುನ್ನಂಗಡ, ಕೋಕಿಲ ಬಂಡರಮನಿ, ಜಯಂತ ದೇವಾಡಿಗ ಮತ್ತು ಯತೀಶ್ ನೀರೊಳಿಕೆ ಇವರನ್ನು ನೇಮಕ ಮಾಡಲಾಯಿತು. ಅಂದಿನಿಂದ ಇಂದಿನವರೆಗೆ ಪ್ರತಿ ಭಾನುವಾರ ಪರಿಸರದ ಮಕ್ಕಳಿಗೆ ಹಿಂದೂ ಧರ್ಮದ ಸಂಸ್ಕೃತಿ, ಸಂಸ್ಕಾರ, ಆಚಾರ ವಿಚಾರಗಳ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವ ಬೋಧನೆಯನ್ನು, ತರಗತಿಯನ್ನು ನಡೆಸುತ್ತಾ ಬಂದಿದ್ದೇವೆ. ಮಕ್ಕಳಿಗೆ ದೀಪಸ್ತುತಿ, ಪ್ರಾರ್ಥನೆ, ಶ್ಲೋಕ, ಭಗವದ್ಗೀತೆ, ದೇಶಭಕ್ತಿ ಗೀತೆ, ಭಜನೆ, ಮೆದುಳು ಚುರುಕುಗೊಳಿಸುವ ಆಟಗಳನ್ನು ಕಲಿಸುತ್ತಿದ್ದೇವೆ. ಮಕ್ಕಳನ್ನು ಇಂತಹ ಒಂದು ಉತ್ತಮ ಕಾರ್ಯದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ ಮಕ್ಕಳ ಹೆತ್ತವರಿಗೆ ಹಾಗೂ ಸಮಿತಿಯ ಸದಸ್ಯರನ್ನು ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕಾಗಿದೆ. ಇವರೆಲ್ಲರ ಸಹಕಾರದಲ್ಲಿ ಇಂದು ದುರ್ಗಾ ಬಾಲಗೋಕುಲ ಅಂಬೆಗಾಲಿಡುತ್ತಾ ಒಂದು ವರ್ಷವನ್ನು ಪೂರೈಸಿ ಅದರ ಸಂಭ್ರಮದ ಆಚರಣೆಯನ್ನು ಮಾಡುತ್ತೇವೆ. ನಮ್ಮ ಬಾಲಗೋಕುಲದ ಮಕ್ಕಳ ಪ್ರತಿಭೆ ನಿಜಕ್ಕೂ ಅದ್ಭುತ. ಅದಕ್ಕೆ ಸಾಕ್ಷಿಯಾದದ್ದು 2017 ಫೆಬ್ರವರಿಯಲ್ಲಿ ನಮ್ಮ ನೆರೆಯ ದೇವಸ್ಥಾನ ಮಾರಿಪೂಜಾ ಸಂದರ್ಭದಲ್ಲಿ ಮಕ್ಕಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮ. ಆ ಬಳಿಕ 2017 ಏಪ್ರಿಲ್ ತಿಂಗಳಲ್ಲಿ ಮಂಜೇಶ್ವರ ವಲಯದಲ್ಲಿ ನಡೆದ ತಾಲೂಕು ಮಟ್ಟದ ಗೋಕುಲೋತ್ಸವದಲ್ಲಿ 28 ಬಾಲಗೋಕುಲದ ತಂಡಗಳೊಂದಿಗೆ ಸ್ಪರ್ಧಿಸಿ ಅದರಲ್ಲಿ 15 ಸ್ಪರ್ಧೆಯೊಂದಿಗೆ ಭಾಗವಹಿಸಿ ಅತಿ ಹೆಚ್ಚು ಅಂಕಗಳನ್ನು ಪಡೆದರು. ಗೋಕುಲ ರತ್ನ ಪ್ರಶಸ್ತಿ ಪಡೆಯುವ ಮೂಲಕ ನಮ್ಮ ಮಕ್ಕಳ ಪ್ರತಿಭೆ ಮತ್ತಷ್ಟು ಬಲಗೊಂಡಿದೆ. ನಮ್ಮ ಮಕ್ಕಳು ತಲಪಾಡಿಯಲ್ಲಿ ನಡೆದ ಬೇಸಿಗೆ ಶಿಬಿರದಲ್ಲಿ ಪಾಲ್ಗೊಂಡು ಇನ್ನಷ್ಟು ತರಬೇತಿಯನ್ನು ಪಡೆದಿದ್ದಾರೆ. ನೀರೊಳಿಕೆ ಸೇವಾಶ್ರಮ ಪುಂಡರೀಕಾಕ್ಷ ಯೋಗಾಚಾರ್ಯ ಬೆಳ್ಳೂರು ಇವರ ಮಾರ್ಗದರ್ಶನದಲ್ಲಿ ನಡೆದ ಬಾಲಗೋಕುಲದ ಪ್ರತಿಶಿಕ್ಷಕ ತರಬೇತಿಯಲ್ಲಿ ನಮ್ಮ ದುರ್ಗಾ ಬಾಲಗೋಕುಲದ ಶಿಕ್ಷಕರು ಪಾಲ್ಗೊಂಡಿದ್ದಾರೆ. ನಮ್ಮ ಶಿಕ್ಷಕರು ಮುಳ್ಳೇರಿಯದಲ್ಲಿ ನಡೆದ ಪ್ರಶಿಕ್ಷಣಾ ತರಬೇತಿಯನ್ನು ಪಾಲ್ಗೊಂಡು ತರಬೇತಿಯನ್ನು ಪಡೆದಿದ್ದಾರೆ. ಇಲ್ಲಿ ಇನ್ನೊಂದು ಸ್ಮರಿಸಲೇಬೇಕಾದ ಸಂಗತಿ ಎಂದರೆ ಮಕ್ಕಳಿಗೆ ಪ್ರತಿ ವಾರ ಉಪಾಹಾರ ವ್ಯವಸ್ಥೆಯನ್ನು ಮಕ್ಕಳ ಪಾಲಕರು, ಸಮಿತಿಯ ಸದಸ್ಯರು ಹಾಗೂ ಊರಿನ ಮಹಾನೀಯರು ನೀಡುತ್ತಾ ಬಂದಿರು. ಮಂಜೇಶ್ವರ ಹಾಗೂ ಕಾಸರಗೋಡು ವಲಯದಿಂದ ನಮ್ಮ ಬಾಲಗೋಕುಲದ ಮಕ್ಕಳಿಗೆ ಶಿಕ್ಷಣ ನೀಡಲು ಬಂದ ಹಲವು ಶಿಕ್ಷಕರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತೇನೆ. ವಿಶೇಷವಾಗಿ ಭಜನೆಯನ್ನು ಕಲಿಸಿಕೊಟ್ಟ ಆನಂದ ತಚ್ಚೇರಿ ಇವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಲೇಬೇಕು. ಅವರು ತನ್ನ ಒತ್ತಡದ ಕೆಲಸವನ್ನು ನಡುವೆಯೂ ಮಕ್ಕಳಿಗೆ ಬಂದು ಮಕ್ಕಳಿಗೆ ಭಜನಾ ತರಬೇತಿಯನ್ನು ನೀಡಿರುತ್ತಾರೆ. ಮಕ್ಕಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅಣಿ ಮಾಡಿದ ನಮ್ಮ ಸಮಿತಿಯ ಸದಸ್ಯರಾದ ಕೀರ್ತಿ, ಸ್ನೇಹ, ನಿಖಿತಾ, ಸೋನಿ, ಶಮ್ಮಿ ಹಾಗೂ ತೇಜಸ್, ಶಶಿಕಿರಣ್, ಲಲಿತಾ, ಸರಿತಾ, ಶಶಿ, ಶಿವಕುಮಾರ್, ಪ್ರಜ್ಞಾ ಹಾಗೂ ಸಹಕರಿಸಿದ ಎಲ್ಲಾ ಸದಸ್ಯರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತೇನೆ. ಶ್ರೀ ದುರ್ಗಾ ಬಾಲಗೋಕುಲದ ಪ್ರತಿಯೊಂದು ಹಂತದಲ್ಲೂ ನಮಗೆ ಸಹಕಾರ ನೀಡುತ್ತಿರುವ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದ ಶ್ರೀ ಗೋವಿಂದ ಗುರುಸ್ವಾಮಿ ಅವರಿಗೆ ಸಂಘಟನೆಯನ್ನು ಬಲಗೊಳಿಸುವಲ್ಲಿ ಮತ್ತು ಸದಸ್ಯರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಸಹಕರಿಸುತ್ತಿದ್ದ ಕಾರ್ಯದರ್ಶಿ ಶಿವರಾಜ್ ಅವರಿಗೆ ಮತ್ತು ಶ್ರೀ ದುರ್ಗಾ ಬಾಲಗೋಕುಲದ ಸಮಸ್ತ ಹಿತೈಷಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ದುರ್ಗಾ ಬಾಲಗೋಕುಲದ ಮಕ್ಕಳ ಪ್ರತಿಭೆಯ ಛಾಯಾಚಿತ್ರವನ್ನು ಪ್ರತಿ ವಾರ ಹಾಗೂ ಇತರ ಕಾರ್ಯಕ್ರಮಗಳಿಗೆ ಅಚ್ಚುಕಟ್ಟಾಗಿ ಸೆರೆ ಹಿಡಿದು ಸಮಿತಿಗೆ ಸಹಕರಿಸಿದ ಶಿವಪ್ರಸಾದ್ ತೌಡುಗೋಳಿ ಇವರಿಗೂ ವಂದನೆಗಳು. ಒಟ್ಟಿನಲ್ಲಿ ಎಲ್ಲರ ಸಹಕಾರದೊಂದಿಗೆ ನಮ್ಮ ಶ್ರೀ ದುರ್ಗಾ ಬಾಲಗೋಕುಲ ಇನ್ನಷ್ಟು ಬೆಳೆಯಬೇಕೆಂಬುದು ನಮ್ಮ ಆಶೆ. ಇದಕ್ಕೆ ಪುಟಾಣಿಗಳ ಪಾಲಕರು ಹಾಗೂ ಊರ ಮಹನೀಯರ ಸಹಕಾರ ನಿರೀಕ್ಷಿಸುತ್ತಿದ್ದೇವೆ. ಎಲ್ಲರಿಗೂ ಈ ಸಂದರ್ಭದಲ್ಲಿ
ಹೃತ್ಪೂರ್ವಕ ವಂದನೆಯನ್ನು ನಾನು ಸಲ್ಲಿಸುತ್ತಿದ್ದೇನೆ. ವರದಿಯನ್ನು ಮುಗಿಸುತ್ತೇನೆ. ಪ್ರತಿಭಾವರಿಗೆ ದಯವಿಟ್ಟು ಪ್ರತಿಭಾವರು ವೇದಿಕೆಯನ್ನ ತಮಗಾಗಿ ವ್ಯವಸ್ಥೆಗೊಳಿಸಿ ಆಸನ ಅಲಂಕರಿಸಿಕೊಳ್ಳಬೇಕು. ತಾವು ಈ ಒಂದು ಪಾಲಕರು ಅಧ್ಯಕ್ಷರು ನಿಜವಾಗಿ ನೀವು ಕೂತ್ಕೊಳ್ಳಬೇಕಿತ್ತು. ನಿಮಗೆ ಸ್ವಾಗತವನ್ನು ಕೊಡ್ತೇನೆ. ಇವರಿಗೆ ಪುಟಾಣಿ ಮಗು ಒಂದು ಎಲೆ ಅಡಿಕೆಯನ್ನು ಕೊಟ್ಟು ಗೌರವಿಸಬೇಕು. ಪ್ರಥಮ ವರ್ಷದಲ್ಲಿ ಗೋಕುಲೋತ್ಸವದಲ್ಲಿ ಪ್ರಶಸ್ತಿಯನ್ನ ಗಳಿಸಲು ಕಾರ್ಯಕರ್ತರಾಗಿದ್ದೀರಿ. ತಮ್ಮ ದೇಶದಲ್ಲಿ ಅಭಿನಂದನೆಗಳು. ಹಾಗೆ ಮುಂದಕ್ಕೆ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ದೇರಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ. ಇದು ಆಂಗ್ಲ ಮಾಧ್ಯಮ ಶಾಲೆ ಆದರೂ ಕನ್ನಡದ ಡಿಂಡಿಮ, ಕನ್ನಡದ ಸಾಂಸ್ಕೃತಿಕ ಕಲಾ ವೈಭವ, ಕನ್ನಡ ಸಾಹಿತ್ಯ, ಹಾಗೆ ಭಾರತೀಯ ಜನತಾ ಪಕ್ಷದ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿ ರಾಜ್ಯವ್ಯಾಪಿ ಹೆಸರಿಸಿರುವಂತಹ, ಹಾಗೆ ವಿವಿಧ ಸಂಘ ಸಂಸ್ಥೆಗಳಲ್ಲಿ ನೂರಕ್ಕೂ ಮಿಕ್ಕ ಸಂಘ ಸಂಸ್ಥೆಗಳ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಯಶಸ್ವಿಯಾಗಿ ಮುನ್ನಡೆಸಿದಂತಹ, ಹಾಗೆ ಮಕ್ಕಳಿಗೆ ತನ್ನ ಶಾಲೆಯಲ್ಲಿ ಅದೆಷ್ಟೋ ಮಕ್ಕಳಿಗೆ ಉಚಿತ ಸೀಟ್ಗಳನ್ನು ಕೊಟ್ಟು ಅವರಿಗೆ ವಿದ್ಯೆಯನ್ನು ಕಲಿಸಿಕೊಡುತ್ತಿರುವಂತಹ, ಪೋಷಕರ ಸ್ಥಾನದಲ್ಲಿ ನಿಂತಿರುವಂತಹ ವಿದ್ಯಾ ರತ್ನ ಶಾಲೆಯ ಆಡಳಿತ ನಿರ್ದೇಶಕರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟಿವರು ಈ ಕಾರ್ಯಕ್ರಮಕ್ಕೆ ಈಗ ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಿದ್ದಾರೆ. ಅವರಿಗೆ ಎಲ್ಲ ಅತಿಥಿಗಳು ಸಾಥ್ ನೀಡಬೇಕಾಗಿ ನೆನೆಸಿಕೊಳ್ತಾ ಇದ್ದೇನೆ. ಆರಂಭದಿಂದಲೂ ಶ್ರೀ ದುರ್ಗಾ ಕ್ಷೇತ್ರದ ಬಗ್ಗೆ ಬಹಳ ಅಭಿಮಾನಿರುವಂತಹ ರವೀಂದ್ರ ಶೆಟ್ಟಿಯವರು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ತಮ್ಮ ಬಿಡುವಿನ ಒತ್ತಡದ ನಡುವೆಯೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಮ್ಮ ಹಾಜರಾದ ಕೇಳಿಕೊಂಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮ ಉದ್ಘಾಟಿಸಿಕೊಂಡಿದ್ದಾರೆ. ಹಾಗೆ ನಾರಾಯಣ್ ಭಟ್ ತಲಂಗಲ್ ಅವರು, ಕೈರಂಗಲ್ ಶಾಲಾ ನಿವೃತ್ತ ಮುಖ್ಯ ಶಿಕ್ಷಕರು ನಾರಾಯಣ್ ಭಟ್ ಲಾಡ ಅವರು, ಹಾಗೆ ಹೊರಕಾಡಿ ಪಡಿಕತ್ತ ಧೂಮಾವತ್ ದೇವಸ್ಥಾನದ ಆಡಳಿತ ಮುಖ್ಯದಂತಹ, ಹಾಗೆ ಹಲವು ದೇವಸ್ಥಾನಗಳಲ್ಲಿ ಬ್ರಹ್ಮಕಲ್ ಶೋತ್ಸವಗಳನ್ನು ಯಶಸ್ವಿ ನಿರ್ವಹಿಸಿದಂತಹ ರೂವಾರಿ ಲಕ್ಷ್ಮೀನಾರಾಯಣ ಹೊಳ್ಳ ಮರಿಕಾಪು, ಹಾಗೆ ಶಿಕ್ಷಕರಾದಂತಹ ಸೋಮನಾಥ ಕಾರಂತರು, ಹಾಗೆ ಆನಂದ ತಚ್ಚೇರಿಯವರು, ಚಂದ್ರಹಾಸ್ ಸರ್ಕುಡಿಲ್, ಹರೀಶ್ ಕನ್ನಿಗುಳಿ, ಹಾಗೆ ಲೀಲಾವತಿ ಸುಜಾತ ಕೆ, ಹಾಗೂ ಸದಾಶಿವ ಕಡಂಬಾರು, ಪ್ರಸನ್ನ ಪಕ್ಕಲ ಬಳೆತೋಡು, ಇವರೆಲ್ಲರೂ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ಮೆರುಗನ್ನು ಹೆಚ್ಚಿಸಿದ್ದಾರೆ. ಇದೀಗ ನೇರವಾಗಿ ಉದ್ಘಾಟಕರ ಮಾತು. ಉದ್ಘಾಟಕರಲ್ಲಿ ಒಂದು ವಿನಂತಿ, ತಮ್ಮ ಉದ್ಘಾಟನೆ ಮಾತು ಮುಗಿದ ಬಳಿಕ ಶಿಕ್ಷಕರಿಗೆ ಸನ್ಮಾನ ದಯವಿಟ್ಟು ಅದರಲ್ಲೂ ಸಹ ಒಂದು 5 ನಿಮಿಷ ನಮಗೆ ಅನುವು ಮಾಡಿಕೊಡಬೇಕು. ಹಾಗಾಗಿ ಈಗ ಉದ್ಘಾಟಕರ ಮಾತಿಗಾಗಿ ಕ್ಷೇತ್ರದ ಆರಾಧ್ಯ ದೇವರನ್ನ ಮನಸ್ಸು ಸ್ಮರಿಸುತ್ತ, ನಾನು ನಂಬಂತ ಎಲ್ಲ ದೇವರನ್ನ ಮನಸ್ಸು ಸ್ಮರಿಸುತ್ತ, ನನ್ನ ಎಲ್ಲ ಗುರು ಹಿರಿಯರಿಗೆ ವಂದಿಸುತ್ತ, ಶ್ರೀ ದುರ್ಗಾ ಬಾಲಗೋಕುಲ ತೌಡುಗೋಲಿ ಇದರ 1ನೇ ವರ್ಷದ ವಾರ್ಷಿಕೋತ್ಸವದ ಶುಭ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಕಳೆದ ವರ್ಷ ಉದ್ಘಾಟನೆ ಮಾಡಲ್ಪಟ್ಟು ಆ ಭಾಗ್ಯವನ್ನು ಕೂಡ ಶ್ರೀದೇವರು ನನಗೆ ಕರುಣಿಸಿದ್ದಾರೆ. ಇವತ್ತು ಒಂದು ವರ್ಷದ ಅವಧಿಯ ವಾರ್ಷಿಕೋತ್ಸವದ ಶುಭ ಸಮಾರಂಭದ ವೇದಿಕೆಯಲ್ಲಿ ಇರುವಂತಹ ಕ್ಷೇತ್ರದ ಗುರುಸ್ವಾಮಿಯಾದ ಗೋವಿಂದ ಗುರುಸ್ವಾಮಿಯವರನ್ನ ಆಶೀರ್ವಾದವನ್ನು ಬಿಡುತ್ತಾ, ಗೌರವಾನ್ವಿತ ಸಭಾಧ್ಯಕ್ಷತೆಯನ್ನು ವಹಿಸಿದ ಹೊಳ್ಳವರವರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಈ ಊರಿನ ಸಜ್ಜನ ಬಂಧುಗಳೇ, ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿರುವಂತಹ ನನ್ನ ಮಾಧ್ಯಮ ಮಿತ್ರರಾದ ಗೌರವಾನ್ವಿತ ಸತೀಶ್ ಪಂಡಿಕೈಯವರೇ, ಆತ್ಮೀಯ ಮಿತ್ರರಾದ ಶಿವಪ್ರಸಾದ್ ತೌಡುಗೋಳಿಯವರೇ, ಹೆಚ್ಚಿನವರು ಮಾತನಾಡದೆ ಬಹಳ ಒಂದು ಉತ್ಸಾಹದ ವಾತಾವರಣದಲ್ಲಿ ಪುಟಾಣಿ ಮಕ್ಕಳಿದ್ದಾರೆ. ಪ್ರಸ್ತಾವಣೆಯಲ್ಲಿ ಈ ಒಂದು ಬಾಲಗೋಕುಲದ ಅಧ್ಯಕ್ಷೆ ಎಲ್ಲ ವಿವರಗಳನ್ನ ಆ ಒಂದು ವರ್ಷದ ಅವಧಿಯಲ್ಲಿ ಏನೆಲ್ಲ ಸಾಧನೆಯನ್ನ ಮಾಡಿದ್ದಾರೆ ಎಂಬುದನ್ನು ಕೂಡ ನಮ್ಮ ಮುಂದೆ ಇಟ್ಟಿದ್ದಾರೆ. ಯಾವತ್ತೂ ಕೂಡ ಯಾವುದೇ ಒಂದು ಸಂಸ್ಥೆ ಅಥವಾ ಒಂದು ಸಂಘ ಅಥವಾ ಒಂದು ವ್ಯಕ್ತಿ ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನ ಮಾಡಿದಾಗ ಆ ಸಮಾಜ ಆ ಸಂಘವನ್ನ ವ್ಯಕ್ತಿಯನ್ನ ಅಥವಾ ಆ ಸಂಸ್ಥೆಯನ್ನ ಗುರುತಿಸುತ್ತದೆ, ಜೊತೆಗೆ ಗೌರವಿಸುತ್ತದೆ. ಆ ನಿಟ್ಟಿನಲ್ಲಿ 1 ವರ್ಷದ ಅವಧಿಯಲ್ಲಿ ಈ ಒಂದು ಬಾಲಗೋಕುಲ ಮಾಡಿದಂತ ಸಾಧನೆ ನಿಜವಾಗಿಯೂ ನಾವೆಲ್ಲರೂ ಕೂಡ ಮೆಚ್ಚುವಂತಹದ್ದು. ಯಾಕೆಂತ ಹೇಳಿದ್ರೆ ಬೆರಳೆಣಿಕೆಯ ಜನ ಆ ದಿವಸ ಇದ್ರೂ ಕೂಡ ಈ ವರ್ಷದ ಒಂದು ಪ್ರಗತಿ ನಿಜವಾಗಿಯೂ ನನಗೆ ಬಹಳ ಆನಂದವನ್ನ ಕೊಡುವಂತಹದ್ದು. ನಾನು 2-3 ಸಲ ಈ ಒಂದು ಸಭೆಗೆ ಇಲ್ಲಿ ದೇವ ಈ ಕ್ಷೇತ್ರದ ಜೀರ್ಣೋದ್ಧಾರ ಆಗಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ ಶಿವಪ್ರಸಾದ್ರವರ
ಆವಾಗವಾಗದವರ ಬೇಡಿಕೆಗೆ ಬಂದಂತಹ ಸಂದರ್ಭದಲ್ಲಿ ನಾನು ಯಾವತ್ತು ಹೇಳಲಿಕ್ಕಿದೆ ಕಾರ್ಯಾಧ್ಯಕ್ಷ ಅಂತ ಹೇಳಿದ್ರು. ಯಾವುದೇ ಕಾರ್ಯ ಆಗ್ಲಿಲ್ಲ. ಯಾಕೆಂತ ಹೇಳಿದ್ರೆ ನಾನು ಮೊದಲೇ ಹೇಳಿದ್ದೆ, ಯಾವತ್ತೂ ಕೂಡ ನಾವು ದೂರದ ಅವರು ಬರುವುದಕ್ಕಿಂತಲೂ ಈ ಊರಿನವರು ಎಲ್ಲ ಒಂದು ಸಲ ಎದ್ದು ನಿಂತರೆ ಖಂಡಿತವಾಗಿಯೂ ಈ ಕೆಲಸ ಆದಷ್ಟು ಬೇಗ ಆಗ್ತದೆ. ಯಾಕೆಂತ ಹೇಳಿದ್ರೆ ಯಾವತ್ತೂ ಕೂಡ ಒಂದು ಧಾರ್ಮಿಕ ಕ್ಷೇತ್ರ ಆಗಿರ್ಬೋದು ಅಥವಾ ಒಂದು ವಿದ್ಯಾಸಂಸ್ಥೆ ಇರ್ಬೋದು, ಯಾವುದೇ ಒಂದು ಮನೆ ಕಟ್ಟುವಂಥದ್ದು ಯಾವುದಿದ್ರೂ ಕೂಡ ಅದಕ್ಕೆ ತನು ಮನ ಧನ ಮೂರೂ ಕೂಡ ಸೇರ್ಬೇಕು. ಸೇರದೇ ಇದ್ರೆ ಯಾವ ಕೆಲಸವೂ ಕೂಡ ಆಗುದಿಲ್ಲ. ಹಾಗಂತ ಕೇವಲ ಧನವೇ ಅಂತ ಹೇಳಿದ್ರೆ ಕೆಲವು ಧನವೇ ಅಂತ ಅಲ್ಲ, ತನು ಮನವು ಎರಡು ಬೇಕು. ಪ್ರಾರಂಭದಲ್ಲಿ ತನು ಮನ ಸೇರ್ಬೇಕು. ತನು ಮನ ಸೇರಿದ್ರೆ ಖಂಡಿತವಾಗಿಯೂ ಧನ ಸೇರೇ ಸೇರ್ತದೆ. ಆ ನಿಟ್ಟಿನಲ್ಲಿ ನಾನು ಈ ಸಂದರ್ಭದಲ್ಲಿ ಈ ಒಂದು ಬಾಲಗೋಕುಲದ ಹೆತ್ತವರಲ್ಲಿ ವಿನಂತಿಯನ್ನ ಮಾಡ್ತೇನೆ. ಬಹಳ ಸುಂದರವಾದ ಒಂದು ವ್ಯವಸ್ಥೆ, ನಮ್ಮ ದೇಶದ ಭರತ ಭೂಮಿಯ ಆಚಾರ ವಿಚಾರ, ಅದರಲ್ಲೂ ಕೂಡ ನಮ್ಮ ಈ ತುಳುನಾಡಿನ ಸಂಸ್ಕೃತಿಯನ್ನ ಕಿರಿಯರು ಯಾವ ರೀತಿ ಹಿರಿಯರಿಗೆ ಹಿರಿಯರ ಮುಂದೆ ವರ್ತಿಸಬೇಕು, ಆ ಹಿರಿಯ ವ್ಯಕ್ತಿ ಮುಂದೊಮ್ಮೆ ಹಿರಿಯವನಾಗಿ ಯಾವ ರೀತಿ ಸಮಾಜದಲ್ಲಿ ಬೆಳೆಯಬೇಕು ಎಲ್ಲವನ್ನು ಕೂಡ ಪಾಠದ ಮೂಲಕ ಆ ವಿದ್ಯಾರ್ಥಿಗಳಿಗೆ ಹೇಳಿಕೊಡುವಂಥದ್ದು ಇದೆಯಲ್ಲ, ಇದಷ್ಟು ದೊಡ್ಡ ಕೆಲಸ ಯಾವುದೂ ಇಲ್ಲ. ನಾನು ಅದೆಷ್ಟೋ ಬಾಲಗೋಕುಲಕ್ಕೆ ಹೋದಂಥ ಕನ್ನಡಕದಿಂದ ಹಿಡಿದು ಬೇರೆ ಬೇರೆ ಇವತ್ತು ಕೇಶವ ಶಿಶು ಮಂದಿರ ಇದೆ ಅಂತಹ ಹತ್ತು ಹಲವು ಬಾಲಗೋಕುಲಗಳಲ್ಲಿ ವಿಶೇಷವಾದ ಮಕ್ಕಳು ಅವರ ಆ ಒಂದು ಬುದ್ಧಿಶಕ್ತಿ ಅವರಲ್ಲಿ ಧೀಶಕ್ತಿ ಉಂಟಾಗುವಂಥದ್ದು. ಎಳೆಯ ಪ್ರಾಯದಲ್ಲಿ ಇದೆಲ್ಲ ಅವಶ್ಯಕತೆ ಇದೆ. ಯಾರು ಬಾಲಗೋಕುಲದ ವಿದ್ಯಾರ್ಥಿಯಾಗಿ ಆ ವಿದ್ಯಾರ್ಥಿತನವನ್ನ ಶಿಕ್ಷಕರಿಂದ ಪಡೆದಿದ್ದಾರೋ ಆ ಮಕ್ಕಳು ಯಾವತ್ತೂ ಕೂಡ ದಾರಿ ತಪ್ಪಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಂತಹ ಶಿಕ್ಷಣವನ್ನ ಬಾಲಗೋಕುಲ ಮಕ್ಕಳಿಗೆ ಕೊಡ್ತದೆ. ಮನೆಯಲ್ಲಿ ತಾಯಿ ಒಂದು ಮಗುವಿಗೆ ಯಾವ ರೀತಿ ತನ್ನ ಮಗುವನ್ನ ಸಾಕ್ತಾಳೆ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಮುದ್ದಿನಿಂದ ಆ ಮಕ್ಕಳು ನಮ್ಮ ಮಕ್ಕಳು ಬೆಳೆಯಬೇಕು, ಭಾರತ ದೇಶದ ಒಂದು ಸತ್ ಪ್ರಜೆಯಾಗಬೇಕು ಎಂಬ ಒಂದು ದೊಡ್ಡ ಕನಸನ್ನ ಇಟ್ಕೊಂಡು ಇವತ್ತು ಈ ಬಾಲಗೋಕುಲದ ಶಿಕ್ಷಕರು ಮಾಡುವಂತ ಕೆಲಸ ನಿಜವಾಗಿಯೂ ಬಹಳ ಶ್ರೇಷ್ಠವಾದದ್ದು. ಅದರಲ್ಲೂ ಕೂಡ ಜೀರ್ಣಾವಸ್ಥೆಯಲ್ಲಿರುವಂತಹ ಈ ಕ್ಷೇತ್ರ, ಶ್ರೀದೇವರ ಆಲಯಗಳು ನಿರ್ಮಾಣ ಆಗಲಿಕ್ಕಿದೆ, ನಿರ್ಮಾಣದ ಹಂತದಲ್ಲಿದೆ. ಇದಕ್ಕೆಲ್ಲ ನಾವು ಕೈ ಜೋಡಿಸಬೇಕಾಗಿದೆ. ಮೊದಲನೇದಾಗಿ ಈ ಊರಿನವರು, ಆಮೇಲೆ ಪರ ಊರಿನವರು, ಈ ಊರಿನಲ್ಲಿ ಇದ್ದಂತಹ ಸಂಬಂಧಿಕರ ಪರ ಊರಿನಲ್ಲಿ ಇದ್ರೆ ಅವರು ಒಟ್ಟಾಗಿ ಎಲ್ಲರೂ ಸೇರಿದಾಗ ಯಾವುದೇ ಕೆಲಸವು ಅಷ್ಟೊಂದು ಕಷ್ಟ ಅಂತ ಆಗುವುದೇ ಇಲ್ಲ. ಈ ಒಂದು ಚಿಕ್ಕ ಚಿಕ್ಕ ಮಕ್ಕಳನ್ನ ಈ ರೀತಿಯಾಗಿ ವೇದಿಕೆಯಲ್ಲಿ ನಾವು ಅವರ ಪ್ರತಿಭೆಯನ್ನು ನೋಡಿದ್ವಿ. ಅಷ್ಟು ತಯಾರು ಮಾಡಬೇಕು ಅಂತ ಆದ್ರೆ ನಮಗೆ ಮನೆಯಲ್ಲಿ ಒಂದೆರಡು ಮಕ್ಕಳನ್ನ ನೋಡಿಕೊಳ್ಳಲಿಕ್ಕೆ ಬಹಳ ಕಷ್ಟ ಉಂಟು. ಅದರಲ್ಲಿ ಇಷ್ಟು ಮಕ್ಕಳನ್ನ ಇನ್ನಷ್ಟು ಮಕ್ಕಳು ಇಲ್ಲಿ ಸೇರ್ಬೇಕಾಗಿದೆ. ಅದಕ್ಕೆ ಪ್ರೋತ್ಸಾಹ ಕೊಡ ರಕ್ಷಕರು ಅಥವಾ ಪಾಲಕರು ಊರಿನ ಗಣ್ಯರು ನೀಡಬೇಕಾಗಿದೆ. ಆ ಮೂಲಕ ಸಂಘಟನೆ ಈ ಒಂದು ಬಾಲಗೋಕುಲದಲ್ಲಿ ಆಗ್ಬೇಕಾಗಿದೆ. ಶ್ರೀದೇವರ ಆಶೀರ್ವಾದ ಖಂಡಿತವಿದೆ, ಖಂಡಿತವಾಗಿ ಇದೆ. ಗುರುಸ್ವಾಮಿಗಳು ಅದೆಷ್ಟೋ ಜನರನ್ನ ಅಯ್ಯಪ್ಪ ಭಕ್ತಾದಿಗಳನ್ನ ಮಾನಾಧಾರಿಗಳನ್ನಾಗಿ ಇಲ್ಲಿ ಮಾಡಿಕೊಂಡು ಎಷ್ಟು ಜನ ಅಯ್ಯಪ್ಪ ಭಕ್ತರನ್ನ ಶಬರಿಮಲೆಗೆ ಪವಿತ್ರವಾದ ಕ್ಷೇತ್ರದ ಬಗ್ಗೆ ಮಾತನಾಡುವಾಗ ಮೊನ್ನೆ ಆದಂತಹ ಹಲವಾರು ಘಟನೆಗಳನ್ನು ಕೂಡ ನಾವು ನೆನಪಿಸಬೇಕಾಗ್ತಿದೆ. ಮಹಿಳೆಯರು ತುಂಬಾ ಜನ ಇದ್ದೀರಿ. ಸುಪ್ರೀಂ ಕೋರ್ಟಿನ ಏನು ತೀರ್ಪು ಇದೆ, ಇದು ಜನರಿಗೆ ವಿರೋಧವಾದಂತಹ ಜನರ ವಿರೋಧ ಅಂತ ಹೇಳಿದ್ರೆ ಯಾವತ್ತೂ ನಾವು ಒಂದು ನ್ಯಾಯಾಲಯದ ತೀರ್ಪನ್ನ ನಾವು ಖಂಡಿತವಾಗಿ ಗೌರವಿಸ್ತೇವೆ. ಆದರೆ ಒಂದು ಕ್ಷೇತ್ರದ ಇತಿಹಾಸವಿರುವಂತಹ ಅದರಲ್ಲೂ ಕೂಡ ಅತ್ಯಂತ ಕಾರಣಿಕದ ಕ್ಷೇತ್ರವಾಗಿರುವಂತಹ ಶ್ರೀ ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ಸ್ತ್ರೀಯರು ಪ್ರವೇಶ ಮಾಡಬಹುದು, ಯಾವಾಗ 8 ವರ್ಷದ ಕೆಳಗೆ 50 ವರ್ಷದ ನಂತರ. ನನಗೆ ನಾನು ಹೆಸರು ಹೇಳುವುದಿಲ್ಲ, ಒಂದು ಮಹಿಳೆ ಜನಪ್ರತಿನಿಧಿ ಹೇಳಿದಂತಹ ಮಾತು ಅವರು ಹೇಳಿದ್ರು. ನನಗೆ ಶಬರಿಮಲೆಗೆ ಹೋಗ್ಲಿಕ್ಕೆ ಮನಸ್ಸಿದೆ, ಆದರೆ ಈಗ ಹೋಗುವುದಿಲ್ಲ. ದೇವರು ನನಗೆ ಆಯುಷ್ಯ ಆಯುರ್ವೇದ ಕೊಟ್ಟರೆ ಆ ಸಂದರ್ಭದಲ್ಲಿ ನಾನು ಹೋಗ್ತೇನೆ ಅಂತ ಇದು ಮಾತು. ಯಾಕೆ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಒಂದು ಸಂಪ್ರದಾಯವನ್ನ ಮುರಿಯುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದರ ಹಿಂದೆ ಅದರದ್ದೇ ಆದಂತಹ ಇತಿಹಾಸ ಇದೆ, ಅದರದ್ದೇ ಆದಂತಹ ದೈವಿ ಕಲೆ ಇದೆ, ಅದರದ್ದೇ ಆದಂತಹ ಪುರಾಣ ಇದೆ. ಅದನ್ನ ನ್ಯಾಯಾಲಯಕ್ಕೆ
ಮನದಟ್ಟು ಮಾಡುವಂತ ಕೆಲಸ ನಮ್ಮ ಜನಪ್ರತಿನಿಧಿಗಳಿಂದ ಆಗ್ಬೇಕು. ಆ ಕೊರತೆಯಿಂದ ಆ ರೀತಿಯ ತೀರ್ಪು ಬಂದಿದೆ ಅಂತ ನಾನಾದರೂ ಭಾವಿಸ್ತೇನೆ. ಯಾಕೆಂತ ಹೇಳಿದ್ರೆ ಶಬರಿಮಲೆಯ ಮಾತನ್ನ ಎತ್ತುವಂಥದ್ದು ಇಲ್ಲಿ ಅನಿವಾರ್ಯ ಇದೆ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಅಯ್ಯಪ್ಪ ವ್ರತಾಧಾರಿಗಳನ್ನ ಅಷ್ಟು ಭಕ್ತಿಯಿಂದ ಅಷ್ಟು ಗೌರವದಿಂದ ಆ ನಿಟ್ಟಿನಲ್ಲಿ ನಮ್ಮ ಗೋವಿಂದ ಗುರುಸ್ವಾಮಿಗಳು ಮಾಡಿದಂಥ ಕೆಲಸ ನಿಜವಾಗಿಯೂ ಶ್ಲಾಘನೀಯ. ಖಂಡಿತವಾಗಿಯೂ ದೇವರ ದಯೆ ಗುರುಸ್ವಾಮಿ ಮೇಲೆ ಇದೆ. ಆದ್ರಿಂದಲೇ ಇಷ್ಟೊಂದು ದೊಡ್ಡ ಕೆಲಸಕ್ಕೆ ಅವರು ಸ್ವಲ್ಪ ತಡ ಆಗ್ಬಹುದು. ಯಾಕೆ ಅಂತಂದ್ರೆ ಯಾವತ್ತೂ ಕೂಡ ಯಾವುದೇ ಒಂದು ಕೆಲಸ ಮಾಡುವಾಗ ಕಾಲ ಕೂಡಿ ಬರಬೇಕು. ನಮ್ಮ ಹಿರಿಯರು ಹೇಳಿದ ಮಾತು, ಕಾಲ ಕೂಡಿ ಬರದೆ ಯಾವುದೇ ಕೆಲಸ ಆಗುವುದಿಲ್ಲ. ಖಂಡಿತವಾಗಿಯೂ ಇವತ್ತು ಅಲ್ಲದ ನಾಳೆ ಖಂಡಿತ ಕೆಲಸ ಖಂಡಿತವಾಗಿಯೂ ನೆರವೇರ್ತದೆ. ಆ ಒಂದು ಮುಹೂರ್ತ ಬಂದ ಸಂದರ್ಭದಲ್ಲಿ ಎಲ್ಲರೂ ಜೊತೆ ಸೇರಿ ಕೆಲಸ ಮಾಡುವಂತ ಒಂದು ಕೆಲಸ ಈ ಕ್ಷೇತ್ರದಲ್ಲಿ ಖಂಡಿತವಾಗಿಯೂ ಆಗ್ತಿದಂತ ಹೇಳುತ್ತಾ ನಾವೆಲ್ಲರೂ ಕೂಡ ಶಬರಿಮಲೆಗೆ ನೋಡಿ ಎಷ್ಟು ದುರ್ದೈವ ಅಂತ ಹೇಳಿದ್ರೆ, ನಮ್ಮ ದೇಶ ಭಾರತದ ಇಷ್ಟೊಂದು ದೊಡ್ಡ ಪುಣ್ಯ ಭೂಮಿ, ಯಾವುದೇ ಪ್ರಪಂಚದಲ್ಲಿ ಭಾರತದಷ್ಟು ಪುಣ್ಯಭೂಮಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ನಮ್ಮ ತುಳುನಾಡು ಇಷ್ಟು ಮಂದಿರ, ಇಷ್ಟು ಚರ್ಚು, ಇಷ್ಟು ಮಸೀದಿ, ಎಲ್ಲ ಯಾವ ರೀತಿಯ ವ್ಯವಸ್ಥೆಯನ್ನು ಕೂಡ ನಮ್ಮಲ್ಲಿ ಇರುವಂತವದ್ದು. ಆ ಆಚಾರ ವಿಚಾರಗಳಿಗೆ ಧಕ್ಕೆ ಬಂದಾಗ ಮನಸ್ಸಿಗೆ ನೋವಾಗ್ತಿದೆ. ನಾವೆಲ್ಲರೂ ಕೂಡ ಸದ್ಭಕ್ತ ಬಾಂಧವರು ಯಾವತ್ತೂ ಶಬರಿಮಲೆಯ ವಿಚಾರ ಬಂದಾಗ ಅದರ ಸಂಪ್ರದಾಯಕ್ಕೆ ತೊಂದರೆ ಆದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಎದ್ದು ನಿಲ್ಲುವಂತ ಅನಿವಾರ್ಯತೆ ಕೂಡ ಖಂಡಿತವಾಗಿಯೂ ಇದೆ. ಮುಂದಿನ ದಿನದಲ್ಲಿ ಶ್ರೀ ದೇವರ ಆಶೀರ್ವಾದ ಎಲ್ಲರೂ ಕೂಡ ಸರಿಯಾಗುವಂತ ಲಕ್ಷಣವು ಕೂಡ ಗೋಚರ ಸಂದರ್ಭದಲ್ಲಿ ಹೆಚ್ಚಿನ ಮಾತನಾಡದೆ ಬಹಳ ಮುಖ್ಯವಾಗಿ ಆಗಬೇಕಾದದ್ದು ಈ ಕ್ಷೇತ್ರದ ಜೀರ್ಣೋದ್ಧಾರ. ನಾವೆಲ್ಲ ಊರಿನವರ ಹಲವಾರು ಮಂದಿಯಲ್ಲಿ ಸೇರಿದ್ದೀರಿ, ಇನ್ನಷ್ಟು ಜನರಿಗೆ ಈ ಮಾತನ್ನು ತಿಳಿಸಬೇಕು. ಈ ಕ್ಷೇತ್ರ ಗುರುಸ್ವಾಮಿಗಳಿಗೆ ಪ್ರಾಯ ಆಗ್ತಾ ಬರ್ತಾ ಇದೆ. ಅವರಿಗೂ ಕೂಡ ಮನಸ್ಸಿನ ದೊಡ್ಡ ಒಂದು ಕನಸಿದೆ, ಆ ದೇವಾಲಯವನ್ನ ನೋಡಬೇಕು, ಇಲ್ಲಿ ಬರುವಂತಹ ಭಕ್ತಾದಿಗಳನ್ನ ನೋಡಬೇಕು, ಆ ಮೂಲಕ ಕ್ಷೇತ್ರ ಅಭಿವೃದ್ಧಿಯಾಗಬೇಕು ಎಂಬ ದೊಡ್ಡ ಒಂದು ಕನಸು ಕಾಂತಾ ಅವರು ಕೂತಿದ್ದಾರೆ. ನಾವೆಲ್ಲರೂ ಕೂಡ ಅದಕ್ಕೆ ಸಹಕಾರವನ್ನ ನೀಡಬೇಕಾಗಿದೆ. ಯಾವುದೇ ರೀತಿಯಾದ ಕೆಲವು ವ್ಯತ್ಯಾಸಗಳು ಇರ್ತದೆ, ಎಲ್ಲೂ ಕೂಡ ಸರಿಯಾಗಿರುವುದಿಲ್ಲ, ಏನಾದರೂ ಒಂದು ವ್ಯತ್ಯಾಸ ಇರ್ತದೆ. ಅದೆಲ್ಲವನ್ನು ಕೂಡ ಬದಿಗಿಟ್ಟು ಕೇವಲ ಒಂದೇ ಚಿಂತನೆ ಇರುವಂತಹದ್ದು, ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ನಮ್ಮ ಊರಿನವರಿಗೆ ಒಳಿತಾಗಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆಯದಾಗಬೇಕು, ಆ ಮೂಲಕ ಒಂದು ಒಳ್ಳೆಯ ಒಂದು ಸಮಾಜ ನಿರ್ಮಾಣ ಆಗಬೇಕು ಎಂಬ ಒಂದು ಚಿಂತನೆ ನಮ್ಮಲ್ಲಿ ಬಂದಾಗ ಯಾವುದೇ ರೀತಿಯಾದ ವ್ಯತ್ಯಾಸಗಳಿದ್ರೂ ಕೂಡ ಅದಕ್ಕೆ ಅದನ್ನು ಬದಿಗಿಟ್ಟು ಅಭಿವೃದ್ಧಿಯ ಕೆಲಸದಲ್ಲಿ ನಾವು ತೊಡಗುವಂತ ಆಗ್ತದೆ. ಆ ನಿಟ್ಟಿನಲ್ಲಿ ಶ್ರೀ ದೇವರು ನಮಗೆಲ್ಲರೂ ಕೂಡ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳುತ್ತಾ ಮಂಗಳೂರಿನಲ್ಲಿ ನಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆಯ ವತಿಯಿಂದ ಬಹಳ ದೊಡ್ಡ ಕಾರ್ಯಕ್ರಮ, ಸಾಂಸ್ಕೃತಿಕ ಇನ್ಸ್ಪಿರೇಷನ್ 2018 ಅಂತ ಕಾರ್ಯಕ್ರಮ ಆಗ್ತಾ ಇದೆ. ಬೆಳಗ್ಗಿನಿಂದ ಸಂಜೆ 10 ಗಂಟೆವರೆಗೆ ಇದೆ. ನನಗೀಗ ಅಲ್ಲಿ ಸಮಾರೋಪ ಕ್ಲೋಸಿಂಗ್ ಸೆರೆಮನಿಗೆ ನಮಗೆ ನಾನು ಅದರ ಆ ಕಮಿಟಿಯ ಕನ್ವೀನರ್ ಆಗಿದ್ದೇನೆ. ಅದರಿಂದ ಅದಕ್ಕೆ ಅಲ್ಲಿಗೆ ವಾಪಸ್ ಮಂಗಳೂರಿಂದ ಬಂದದ್ದು ಮಂಗಳೂರಿಗೆ ಹೋಗಬೇಕಾಗಿದೆ. ನಿಮ್ಮೆಲ್ಲರ ಅನುಮತಿಯನ್ನ ಕೇಳುತ್ತಾ ಆವಾಗ ದೂರವಾಣಿಯಲ್ಲಿ ಶಿವಪ್ರಸಾದ್ ಬನ್ನಿ ಅಂತ ಹೇಳಿದಕ್ಕೆ ನನಗೆ ಬರಬೇಕು ಅಂತ ಒಂದು ಆದರೂ ಕೂಡ ಕಾರ್ಯಕ್ರಮದ ಒತ್ತಡ ಇದ್ದರಿಂದ ಕೂಡ ಶ್ರೀ ದೇವರು ನಮಗೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಯಾವತ್ತೂ ಕೂಡ ನಾವು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದಾಗ ಖಂಡಿತವಾಗಿಯೂ ನಮಗೆ ದೇವರ ದಯ ಇದ್ದೇ ಇರ್ತದೆ. ಒಂದು ಕಡೆ ಸೋಲಾಗ್ಬಹುದು, ಒಂದು ಕಡೆ ಗೇಲಾಗ್ಬಹುದು, ಅದು ಇದ್ದಾರೆ. ಮನುಷ್ಯನಿಗೆ ಕಷ್ಟ ಬರದೆ ಮತ್ತೆ ಯಾರಿಗೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಏಕಚಿತ್ತದಿಂದ ದೇವರಲ್ಲಿ ಪ್ರಾರ್ಥನೆ. ನಮ್ಮ ಇದೆಷ್ಟು ಮಕ್ಕಳು ಈ ಒಂದು ಬಾಲಗೋಕುಲದಲ್ಲಿ ಕಲಿತಾ ಇದ್ದಾರೆ. ಒಂದು ಮಗು ಅಂತ ಹೇಳಿದ್ರೆ ಒಂದು ಮಣ್ಣಿನ ಮೂರ್ತಿಯನ್ನ ಅಥವಾ ಒಂದು ಕಲ್ಲನ್ನ ಒಂದು ಶಿಲ್ಪಿ ಯಾವ ರೀತಿ ಅದಕ್ಕೆ ರೂಪವನ್ನ ಕೊಡ್ತದೆ ಆ ರೀತಿ ಆ ಕಲ್ಲು ರೂಪಗೊಳ್ಳುತ್ತದೆ. ಆದ್ರೆ ಆ ರೀತಿ ಸ್ವಲ್ಪ ವ್ಯತ್ಯಾಸ ಆದ್ರೆ ಆ ಮೂರ್ತಿ ವಿರೂಪ ಆಗ್ತದೆ. ಸುಂದರವಾಗಿ ಕೆತ್ತಿದಾಗ ಅದನ್ನ ನಾಡಿನಲ್ಲಿ ದೇವಾಲಯದಲ್ಲಿ ಪೂಜೆಗೆ ಬಳಸ್ತೀವಿ ಅಥವಾ ಅಲಂಕಾರಿಕ ವಸ್ತುವಿಗೆ ಮನೆಯಲ್ಲಿ ಉಪಯೋಗಿಸ್ತೇವೆ. ಅಷ್ಟು ಪಾವಿತ್ರ್ಯತೆ ಬರ್ತದೆ. ಆ ನಿಟ್ಟಿನಲ್ಲಿ ಈ ಒಂದು ಮಕ್ಕಳನ್ನ ಆ ರೂಪದ ಒಂದು ದೇವರ ರೂಪವಾಗಿ ಆ ಶಿಲ್ಪಿಯನ್ನ ಸುಂದರವಾಗಿ ಕೆತ್ತುವಂತ ಕೆಲಸವನ್ನು ಶಿಲ್ಪಿ ಯಾವ ರೀತಿ ಮಾಡ್ತಾನೆ ಅದೇ ರೀತಿ ಬಾಲಗೋಕುಲದ ಅಧ್ಯಕ್ಷೆಯರು ಶಿಕ್ಷಕಿಯರು ಮಾಡ್ತಾ ಇರುವಂತಹದ್ದು ನಿಜವಾಗಿಯೂ ಮೆಚ್ಚುವಂತ ಕೆಲಸ. ಈ ಕೆಲಸ ನಿರಂತರವಾಗಿ ಶ್ರೀ ದುರ್ಗಾ ಬಾಲಗೋಕುಲದಲ್ಲಿ ನಡೆಯಲಿ. ಶ್ರೀ ಸರ್ವಶಕ್ತ ಭಗವಂತ ನಮಗೆಲ್ಲರಿಗೂ ಕೂಡ ಒಳ್ಳೆಯದನ್ನ ಮಾಡಲಿ ಅಂತ ಆಶಿಸುತ್ತಾ ಅವಕಾಶಕ್ಕೆ ವಂದಿಸುತ್ತಾ ಒಂದೆರಡು ಮಾತುಗಳನ್ನು ನಿರ್ಮಿಸುತ್ತೇನೆ. ಜವಾಬ್ದಾರಿಯುತ ಮಾತುಗಳನ್ನ ಒಂದು ಕ್ಷೇತ್ರದ ಪೌರಾಣಿಕ ಕ್ಷೇತ್ರದ ಸಂಪ್ರದಾಯಕ್ಕೆ ಧಕ್ಕೆ ಬಂದಾಗ ಹೇಗೆ ಎಚ್ಚೆತ್ತುಕೊಳ್ಬೇಕು ಎಂಬುದನ್ನು ಈಗಾಗಲೇ ಜಾಗೃತಿ ಮೂಡಿಸಿದ್ದಾರೆ. ಹಾಗೆ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಕ್ಕೆ ಹೇಗೆಲ್ಲ ತೊಡಗಿಸಿಕೊಳ್ಳುವಂತಹ ಪೂರ್ವ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಉದ್ಘಾಟಕಗಳಂತಹ ಕೆ ರವೀಂದ್ರ ಶೆಟ್ಟಿ ಉಳಿದಿಟ್ಟು ಅವರಿಗೆ ಅಭಿನಂದನೆಗಳು. ಹಾಗೆ ಅದರ ಜೊತೆಯಲ್ಲಿ ತಾವುಗಳು ದಯಮಾಡಿ ಒಂದು 8 ಜನ ಶಿಕ್ಷಕರಿಗೆ ಸನ್ಮಾನ ಇದೆ.
ಅತಿಥಿ ಗಣ್ಯರ ಮುಂದೆ ಸನ್ಮಾನ ಮಾಡಿದಾಗ ಅದಕ್ಕೆ ಹೆಚ್ಚು ಕಳೆ ಬರ್ತದೆ, ಅವರು ಸಹ ಒಂದು ನೆನಪಿಟ್ಟುಕೊಳ್ತಾರೆ. ಹಾಗಾಗಿ ಶೀಘ್ರಗತಿಯಲ್ಲಿ ಮುಗಿಸ್ತೇವೆ, 5 ನಿಮಿಷದ ಅವಧಿಯಲ್ಲಿ ನಾವು 8 ಸನ್ಮಾನ ಮುಗಿಸ್ತೇವೆ. ಈಗ ಈ ಒಂದು ಬಾಲಗೋಕುಲಕ್ಕೆ ಶಿಕ್ಷಕರಾಗಿ ಬಹಳಷ್ಟು ಈ ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸಿಕೊಟ್ಟಂತಹ ಶಿಕ್ಷಕರು ಅವರನ್ನು ಗೌರವಿಸುವಂತಹ ಒಂದು ಚಿಕ್ಕ ಕಾರ್ಯಕ್ರಮ. ಮೊದಲಾಗಿ ಗಂಗಾಧರ ಮುಳ್ಳೇರಿಯ ಇವರಿಗೆ ಶಾಲು ಮತ್ತು ಸ್ಮರಣಿಕೆಯನ್ನು ಕೊಡುವ ಮೂಲಕ ಗೌರವಿಸ್ತಾ ಇದ್ದೇವೆ. ಹಾಗೆ ಸತ್ಯನಾರಾಯಣ ಪುಳಿ ಮುಳ್ಳೇರಿಯ, ಸತ್ಯನಾರಾಯಣ ಮುಳ್ಳೇರಿ ಅವರು, ಹಾಗೆ ಲೀಲಾವತಿ ದೇವಿಪುರ ಭಜಂಗರೆ, ಲೀಲಾವತಿ ದೇವಿಪುರ ಭಜಂಗರೆ ಇಲ್ಲಿಯ ಮಕ್ಕಳಿಗೆ ದಯವಿಟ್ಟು ಲೀಲಾವತಿ ಎದುರಿಗೆ ಬರಬೇಕು. ನಿಮ್ಮನ್ನು ಒಂದು ಗುರುತಿಸುವ ಕೆಲಸ, 1 ವರ್ಷದಲ್ಲಿ ಸಾರ್ಥಕ ಸೇವೆಯನ್ನು ಮಾಡಿದೆ. ಬಾಲಗೋಕುಲೋತ್ಸವದಲ್ಲಿ 28 ತಂಡಗಳನ್ನ ಹಿಂದಿಕ್ಕಿ ಪ್ರಥಮ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಳ್ಳಲು ನಿಮ್ದು ಸಹ ಸೇವೆ ಇದೆ. 8 ಬೇಡ ಸರ್, 1 ಸಾಕು, ಒಬ್ಬೊಬ್ಬರು ಬರ್ತಾ ಹೋಗ್ತಾರೆ. ಇಲ್ಲ ಇಲ್ಲ, 1 ಸಾಕು ಸರ್. ಈಗ ಲೀಲಾವತಿ ಭಜಂಗರೆ ಅವರು, ಇವರಿಗೆ ಪ್ರತಿಭಾ ಅವರು ಶಾಲು ಮತ್ತು ಸ್ಮರಣಿಕೆ ನೀಡಿ ಗೌರವಿಸಬೇಕು. ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಲೀಲಾವತಿ ಭಜಂಗರೆ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ತೀರ್ಪುಗಾರಿಕೆಯನ್ನು ಮಾಡಿ ಸಹಕರಿಸಿದ್ದಾರೆ, ಅವರಿಗೆ ಅಭಿನಂದನೆಗಳು. ಮುಂದಕ್ಕೆ ಸಹ ಈ ಒಂದು ಕ್ಷೇತ್ರ, ಈ ಬಾಲಗೋಕುಲಕ್ಕೆ ನಿಮ್ಮಿಂದ ಹೆಚ್ಚಿನ ಸೇವೆ ಲಭಿಸುವಂತಾಗಲಿ ಎಂದು ಹಾರೈಸುತ್ತಾ ಮುಂದಕ್ಕೆ ಸುಜಾತಾ ದೇವಿಪುರ ಅವರು, ಈಗ ಲಲಿತಾ ಅವರು, ಲಲಿತಾ ಅವರು ಶಾಲು ಹಾಕಿ ಗೌರವಿಸಬೇಕು. ಸುಜಾತ ಅವರಿಗೆ ಲಲಿತಾ ಅವರು ಶಾಲು ಹಾಕಿ ಗೌರವಿಸಬೇಕು. ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಹಾಗೆ ಸದಾಶಿವ ಕಡಂಬಾರು ಇವರಿಗೆ ಗಣೇಶ್ ಮಲಿ ಶಾಂತಿ ಪಳಿಕೆಯ ಸಾಂಸ್ಕೃತಿಕ ಕಲಾವಿದಿಗೆ ಸ್ಥಾಪಕ ಅಧ್ಯಕ್ಷರು ಗಣೇಶ್ ಮಲಿ ಅವರು ಶಾಲು ಮತ್ತು ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು. ಪುಂಡರೀಕಾಕ್ಷ ಬೆಳ್ಳೂರು ಇಲ್ಲ, ಮುಂದಕ್ಕೆ ಚಂದ್ರಬಾಯ ಅವರು ಇಲ್ಲ, ನಾರಾಯಣ ಮಾಸ್ಟರ್ ಕಾಸರಗೋಡು ವಲಯ ಇಲ್ಲ, ಆನಂದ ತಚ್ಚೇರಿ ವರ್ಕಾಡಿ ಗ್ರಾಮ ಪಂಚಾಯತಿ ಸದಸ್ಯರು, ಹಾಗೆ ಈ ಒಂದು ಕ್ಷೇತ್ರದ ಮಕ್ಕಳಿಗೆ ಬಾಲಗೋಕುಲ ಮಕ್ಕಳಿಗೆ ಭಜನೆಯನ್ನ ಕಲಿಸಿಕೊಟ್ಟವರು ಗುರುವಿನ ಸ್ಥಾನದಲ್ಲಿ. ಇವರಿಗೆ ದಿನೇಶ್ ತೌಡುಗುಳಿ ಅವರು, ಗುರಿಕಾರದಂತಹ ದಿನೇಶ್ ತೌಡುಗುಳಿ ಅವರು ಶಾಲು ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಹೃದಯಪೂರ್ವಕ ವಿನಂತಿಸಿಕೊಳ್ತಾ ಇದ್ದೇವೆ. ವರ್ಕಾಡಿ ಗ್ರಾಮ ಪಂಚಾಯತ್ ಬಿಜೆಪಿ ಸದಸ್ಯರು ಸರಿ ಕಡೆ ನೋಡಿ ಸ್ವಲ್ಪ, ಹಾಗೆ ಎಲ್ಲ ಅತಿಥಿಗಳು ಅವರಿಗೆ ಸಾಥ್ ನೀಡಬೇಕು ತಮ್ಮಲ್ಲಿ ನೆನೆಸಿಕೊಳ್ತಾ ಇದ್ದೇವೆ. ದೇವದಾಸ್ ಕಾಸರಗೋಡು ಶಾರದಾ ಟೀಚರ್ ಪೈಯೋಳಿಕೆ ಜಗದೀಶ್ ಪ್ರತಾಪ್ ನಗರ ಅನುಪಸ್ಥಿತಿದೆ, ಆದರೂ ಅವರನ್ನು ನಾವು ಗೌರವಿಸ್ತಾ ಇದ್ದೇವೆ. ಇದೀಗ ಮುಂದಕ್ಕೆ ಅತಿಥಿಗಳಿಂದ ಮಾತು ತಗೊಳ್ಳು. ತುರ್ತು ಕಾರ್ಯಕ್ರಮದ ಕಾರಣ ನಮ್ಮ ಈ ಕಾರ್ಯಕ್ರಮ ಉದ್ಘಾಟಿಸಿರುವಂತಹ ದೇರಳಕಟ್ಟೆ ವಿದ್ಯಾರ್ಥಿ ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತ ನಿರ್ದೇಶಕರು, ಹಾಗೆ ಸೂರ್ಯಚಂದ್ರ ಕಂಬಳ ಸಮಿತಿ ಅಧ್ಯಕ್ಷರು, ಶೃಂಗೇರಿ ಮಠದ ಶಾರದೋತ್ಸವ ನವರಾತ್ರಿ ಉತ್ಸವ ಬಹಳಷ್ಟು ಕಾರ್ಯಕ್ರಮಗಳ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು, ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದಂತಹ ರವೀಂದ್ರ ಶೆಟ್ಟಿ ಅವರು ಈಗ ತೆರಳುತ್ತಾ ಇದ್ದಾರೆ, ಅವರಿಗೆ ಅಭಿನಂದನೆಗಳು ಸರ್. ಮುಂದಕ್ಕೆ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಮಾತಾಡಲಿಕ್ಕಿದ್ದಾರೆ ನಾರಾಯಣ್ ಭಟ್ ತಲೆಂಗಳ ಸರ್. ಸರ್, ಇದೀಗ ವೇದಿಕೆ ನಿಮಗಾಗಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಪಿತ ಕೃಷ್ಣಗೌಡರೇ ಹಾಗೂ ವೇದಿಕೆಯಲ್ಲಿ ಎಲ್ಲ ಗಣ್ಯರೇ, ನಾನು ಈಗ ಇನ್ನು ಎಲ್ಲರೂ ಸಹ ವಿಶೇಷವಾಗಿ ಮಕ್ಕಳ ಕಾರ್ಯಕ್ರಮವನ್ನೇ ನಾವು ಎಲ್ಲರೂ ನಿರೀಕ್ಷಿಸ್ತಾ ಇದ್ದೇವೆ, ಅದರಿಂದ ಹೆಚ್ಚು ತಡ ಮಾಡದೆ 2 ಮಾತುಗಳನ್ನು ಚುಟುಕಾಗಿ ಹೇಳ್ತಾ ಇದ್ದೇನೆ. ನಮ್ಮ ಶ್ರೀಮಾತಾ ಸೇವಾಶ್ರಮ ಕಳೆದ 2 ವರ್ಷಗಳಿಂದ ನೀರುಳಿಕೆಯಲ್ಲಿ
ಅನಾಥ ಹೆಣ್ಣು ಮಕ್ಕಳ ಸಂರಕ್ಷಣೆಯ ಕಾರ್ಯವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಅದರ ಜೊತೆಗೆ ಶ್ರೀಯುತ ಪುಂಡರೀಕಾಕ್ಷ ಯೋಗಾಚಾರ್ಯ ಬೆಳ್ಳೂರು ಅವರು ನಮ್ಮ ಆಶ್ರಮದ ಸಂಚಾಲಕರು, ಆಶ್ರಮದ ಟ್ರಸ್ಟಿ ಕೂಡ ಹೌದು. ಆಶ್ರಮದ ಟ್ರಸ್ಟಿಯಲ್ಲಿ ಟ್ರಸ್ಟಿಗಳ ಪೈಕಿ 9 ಜನ ನಾವಿದ್ದೇವೆ, ನಾನು ಅದರ ಅಧ್ಯಕ್ಷ. ಹಾಗೆ ಆ ನೆಲೆಯಲ್ಲಿ ನಾವು ಇಟ್ಟುಕೊಂಡಂತಹ ಉದ್ದೇಶಗಳಲ್ಲಿ ಕೇವಲ ಆಶ್ರಮವನ್ನು ನಡೆಸುವುದು ಮಾತ್ರ ಅಲ್ಲ, ಜೊತೆಗೆ ಈ ಊರಿನಲ್ಲಿ ಸುತ್ತಮುತ್ತಲ ಪ್ರದೇಶದ ಎಲ್ಲ ಜನರಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಬೇಕು. ಹಾಗೆ ಅದರಲ್ಲಿ ಒಂದು ಈ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳಿಗೆ ಸಂಸ್ಕಾರ ಕೊಡುವಂತಹ ಕಾರ್ಯಕ್ರಮಗಳು ನಡೆಸೋಣ. ನಮ್ಮ ಆಶ್ರಮದಲ್ಲಿ ಕೂಡ ನಾವು ಅಲ್ಲಿನ ಪರಿಸರದ ಮಕ್ಕಳಿಗೆ ಬಾಲಗೋಕುಲವನ್ನು ನಡೆಸ್ತಾ ಇದ್ದೇವೆ. ಹಾಗೆ ಅಲ್ಲಿ ಯೋಗ ಕೇಂದ್ರ ನಡೀತಾ ಉಂಟು ಆಶ್ರಮದಲ್ಲಿ, ಮತ್ತು ಸುತ್ತಮುತ್ತಲಿನ ಊರುಗಳಲ್ಲಿ ನಮ್ಮ ಯೋಗಾಚಾರ್ಯರು ಶಿಬಿರಗಳನ್ನು ನಡೆಸ್ತಾ ಇದ್ದಾರೆ. ಅದು ಕೂಡ ಸಂಸ್ಕಾರ ಕೊಡುವಂತ ಒಂದು ಕಾರ್ಯಕ್ರಮವಾಗಿದೆ. ಹಾಗೆ ಗೋಶಾಲೆ ನಡೆಸ್ತಾ ಇದ್ದೇವೆ. ಹೂವಿನ ಬಗ್ಗೆ, ಅದರ ಮಹತ್ವದ ಬಗ್ಗೆ ನಾನು ಹೇಳಬೇಕಾದ ಅಗತ್ಯ ಇಲ್ಲ, ನಿಮ್ಗೆಲ್ಲರಿಗೆ ಗೊತ್ತಿದೆ. ಒಬ್ಬೊಬ್ಬರಿಗೆ ಹೂಗಳನ್ನು ಸಾಕು ಅಂದ್ರೆ ಇವತ್ತು ಭಾರಿ ಕಷ್ಟ. ಕೃಷಿಕರಿಗೆ ಕೂಡ ಇವತ್ತು ಹೂಗಳನ್ನು ಸಾಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ಎಲ್ಲರೂ ಸೇರಿಕೊಂಡು ಗೋ ಸಂರಕ್ಷಣೆ ಮಾಡಬೇಕಾಗಿದೆ. ನಮಗೆ ಹಿರಿಯರು ಹೇಳ್ತಾ ಇದ್ದಾರೆ, ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ವಿಶೇಷವಾಗಿ ದೇವಸ್ಥಾನಗಳಲ್ಲಿ ಎಲ್ಲರೂ ಸೇರಿ ಆದರೂ ಗೋಶಾಲೆಯನ್ನು ಸ್ಥಾಪನೆ ಮಾಡಿ ಅಲ್ಲಿ ಗೋಗಳನ್ನು ಸಂರಕ್ಷಣೆ ಮಾಡಬೇಕು. ಗೋಗಳ ಸಂರಕ್ಷಣೆಗೆ ಅಲ್ಲಿ ನಾವೇನೆಲ್ಲ ಕೆಲಸಗಳನ್ನು ಮಾಡ್ತೀವಿ, ದೇವಸ್ಥಾನದ ಸಂರಕ್ಷಣೆ ಕೂಡ ಆಗಬೇಕು. ಅನೇಕ ದೇವಸ್ಥಾನಗಳಲ್ಲಿ, ದೊಡ್ಡ ದೇವಸ್ಥಾನಗಳಲ್ಲಿ ಆಗಲಿ, ಚಿಕ್ಕ ದೇವಸ್ಥಾನಗಳಲ್ಲಿ ಅಲ್ಲಿ ಸರಿಯಾದ ಕಾವಲು ಇಲ್ಲದೆ ಕಳವಾಗ್ತಾ ಇರುವುದು ನಾವು ಕಾಣ್ತಾ ಇದ್ದೇವೆ. ಗೋ ಸಂರಕ್ಷಣೆ, ಗೋಗಳನ್ನು ಕಳವು ಮಾಡ್ತಾ ಇದ್ದಾರೆ. ಹಾಗಾಗಿ ಗೋಶಾಲೆಯನ್ನು ಮಾಡಿ ಗೋಗಳಿಗೂ ಮತ್ತು ದೇವಸ್ಥಾನದ ಸತ್ತುಗಳಿಗೂ ಕೂಡ ಸಂರಕ್ಷಣೆ ಕೂಡ ಅಗತ್ಯ ಇದೆ. ಹಾಗಾಗಿ ಎಲ್ಲರೂ ಸೇರಿ ಪ್ರತಿಯೊಂದು ದೇವಾಲಯದ ಪರಿಸರದಲ್ಲಿ ಕೂಡ ಆ ದೇವಾಲಯದ ಸಮಿತಿಯವರು ಹಾಗೆ ಗೋ ಸಂರಕ್ಷಣೆ ಮಾಡುವಂಥ ಗೋಶಾಲೆಗಳನ್ನು ಮಾಡಬೇಕು ಅಂತ ಅದಕ್ಕೆ ಸಹ ಹೆಚ್ಚಿನ ಒತ್ತು ಕೊಟ್ಟು ಕೆಲಸಗಳನ್ನು ಮಾಡಲಿಕ್ಕೆ ಗೋ ಸೇವಾ ವಿಭಾಗದಲ್ಲಿ ಕೂಡ ಶ್ರೀ ಯೋಗಾಚಾರ್ಯ ಪುಂಡರೀಕಾಕ್ಷ ಬೆಳ್ಳೂರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಹಾಗೆ ಇನ್ನು ಮುಂದೆ ಅಲ್ಲಿ ಕೌನ್ಸಿಲಿಂಗ್ ಸೆಂಟರ್ ಅಂದರೆ ಆಪ್ತ ಸಲಹಾ ಕೇಂದ್ರ ಮಾಡಬೇಕು. ಆ ಮಾನಸಿಕವಾಗಿ ತೊಂದರೆ ಇರುವವರಿಗೆ ಅವರಿಗೆ ಪರಿಹಾರ ಕೊಡಬೇಕು. ಮತ್ತು ಹಿರಿಯ ನಾಗರಿಕರಿಗೆ ವಾನಪ್ರಸ್ಥಾಶ್ರಮ, ಕುಟುಂಬದ ಜವಾಬ್ದಾರಿಯನ್ನು ಗೃಹಸ್ಥಾಶ್ರಮದ ಇಲ್ಲೆಲ್ಲ ನಿರ್ವಹಿಸಿದ ಮೇಲೆ ಮಕ್ಕಳಿಗೆ ಬೇಕಾದ ವ್ಯವಸ್ಥೆ ಮಾಡಿದ ನಂತರ ಸಮಾಜಕ್ಕಾಗಿ, ಸಮಾಜದ ಋಣವನ್ನು ತೀರಿಸಲಿಕ್ಕಾಗಿ ಸಮಾಜ ಸೇವೆ ಮಾಡಬೇಕು. ಅದಕ್ಕಾಗಿ ಆಶ್ರಮದಲ್ಲಿ ಇಟ್ಟುಕೊಂಡು ಅವರು ಮಕ್ಕಳಿಗೆ ಹೇಳಿಕೊಡುವುದು ಮಾತ್ರವಲ್ಲದೆ ಊರವರಿಗೆ ಒಳ್ಳೆಯ ಸಂಸ್ಕಾರ ಕೊಡುವಂತಹ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು, ಗೋ ಸೇವೆಯಲ್ಲಿ ಭಾಗವಹಿಸುವುದು, ಇದನ್ನು ಆಶ್ರಮದಲ್ಲಿ ಇಟ್ಟುಕೊಂಡು ಮಾಡಬಹುದು. ಅಂತಹ ಒಂದು ವಾನಪ್ರಸ್ಥಾಶ್ರಮ ಅಲ್ಲಿ ನಡೀಲಿಕ್ಕಿದೆ. ಹಾಗಾಗಿ ಇದಕ್ಕೆಲ್ಲದಕ್ಕೆ ಸಹ ಈ ಅದು ಲೋಕಾರ್ಪಣೆಯಾಗಿದೆ. ಸಾರ್ವಜನಿಕ ಸಂಸ್ಥೆ ಅದು, ಹಾಗಾಗಿ ಎಲ್ಲರ ಸಂಸ್ಥೆ ಅದು. ಅದನ್ನು ಈ ಊರಿನಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೆಸಿದರೆ ಈ ಊರಿನವರಿಗೆ ಎಲ್ಲರಿಗೆ ಸಹ ಪ್ರಯೋಜನ ಆಗಬಹುದು. ಆ ಒಂದು ವಿಷಯವನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಈ ಬಾಲಗೋಕುಲಕ್ಕೆ ನಮ್ಮ ಆಶ್ರಮದ ಕಡೆಯಿಂದ ಎಲ್ಲ ರೀತಿಯ ಶುಭಾಶಯಗಳನ್ನು ಕೋರ್ತಾ, ಬೇಕಾದ ಮಾರ್ಗದರ್ಶನ ನೀಡಲಿಕ್ಕೆ ಪುಂಡರೀಕಾಕ್ಷರು ಆಗಾಗ ಇಲ್ಲಿ ಬರ್ತಾ ಇದ್ದಾರೆ, ಹಾಗೂ ನಮ್ಮ ಕಾರ್ಯಕರ್ತರು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ಈ ಬಾಲಗೋಕುಲ ದಿಂದಾಗಿ ಇಲ್ಲಿನ ಮಕ್ಕಳು ಉತ್ತಮ ಸತ್ಪ್ರಜೆಗಳಾಗಿ ಬೆಳೆಯಲಿ, ಅವರು ಉತ್ತಮ ನಾಗರಿಕರಾಗಿ ಬೆಳೆಯಲಿ ಅಂತ ಆಶಿಸ್ತಾ ಈ ಸಂದರ್ಭದಲ್ಲಿ ನಮ್ಮನ್ನು ಬರಮಾಡಿದ್ದಕ್ಕೆ ಕಾರ್ಯಕರ್ತರಿಗೆ ನನ್ನ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಎರಡು ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ. ಅಭಿನಂದನೆಗಳು ನಾರಾಯಣ ಭಟ್ಟರಂಗ. ಈಗಾಗಲೇ ಪುಟಾಣಿ ಮಕ್ಕಳು ಹೊರಳಿಕ್ಕೆ ರೆಡಿಯಾಗಿದ್ದಾರೆ, ಆದರೆ ಕ್ಷಮಿಸಬೇಕು, ಸಭಾ ಕಾರ್ಯವು ಸ್ವಲ್ಪ ತಡವಾದ ಕಾರಣ ಆಗಿದ್ದರೂ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಆನಂದ ಸೇರಿ ಅವರಿದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯ ಹೊರಕಾಡಿ ಇವರು ಒಂದು ಮಾತನ್ನು ಆಡಿ ಮಕ್ಕಳಿಗೆ ಶುಭ ಹಾರೈಸಬೇಕು ವಿನಂತಿಸಿಕೊಳ್ತಾ ಇದ್ದೇವೆ. ಮೊದಲಿಗೆ ಮಹಾಗಣಪತಿಯನ್ನು ಮನಸಾರೆ ಸ್ಮರಿಸುತ್ತಾ ಈ ಕ್ಷೇತ್ರದಲ್ಲಿರುವಂಥ ಎಲ್ಲ ದೈವಿಕ ಶಕ್ತಿಗಳಿಗೆ ನಮಿಸುತ್ತಾ ನನ್ನ ಧರ್ಮದೈವವನ್ನು ಮನಸಾರೆ ಸ್ಮರಿಸುತ್ತಾ ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ಗಣ್ಯಾತಿಗಣ್ಯ ವ್ಯಕ್ತಿಗಳೇ, ಹಾಗೆ ಬಂದು ಸೇರಿದಂಥ ಭಗವದ್ಭಕ್ತರೇ, ಭಗವದ್ಭಕ್ತ ಬಂಧುಗಳೇ, ಮತ್ತು ಬಾಲಗೋಕುಲದ ಪುಟಾಣಿ ಮಕ್ಕಳೇ, ಯಾಕೆಂದರೆ ಬೆಳಿಗ್ಗೆಯಿಂದ ನೀವಿಲ್ಲಿ ಕೂತು ಮಕ್ಕಳ ಕಾರ್ಯಕ್ರಮ ನೋಡ್ತಾ ಇದ್ದೀರಿ. ಹಾಗೆ ನಾವು ಬರೋಗ ಸ್ವಲ್ಪ ತಡವಾಗಿತ್ತು, ಆದರೂ ತಮ್ಮಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ನಾನೊಂದು ಎರಡು ಮಾತುಗಳನ್ನು ನಿಮ್ಮ ಮುಂದೆ ಆಡಬೇಕಾಗ್ತದೆ. ಯಾಕೆಂದರೆ ಶ್ರೀಕ್ಷೇತ್ರ ಚಾಮುಂಡೇಶ್ವರಿ ಪಾವರು ಇದರಲ್ಲಿ ಭಜನೆಯನ್ನು ಕಲಿತೆ, ಅದರ ನಂತರ ಶ್ರೀ ಧರ್ಮಸ್ಥಳ ಕ್ಷೇತ್ರದಲ್ಲಿ ನಡೆಯುವಂಥ ಭಜನಾ ಕಮಟದಲ್ಲಿ ಭಾಗವಹಿಸಿದೆ, ದುರ್ಗಾ ಪರಮೇಶ್ವರಿ ಭಜನಾ ಮಂದಿರದ ಸದಸ್ಯನಾಗಿಯೂ
ಹಲವಾರು ಧಾರ್ಮಿಕ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ನನಗೆ ಇಲ್ಲಿ ಒಂದು ತೌಡುಗೋಡಿ ದುರ್ಗಾ ಬಾಲಗೋಕುಲ ಇವರು ನಮ್ಮನ್ನೊಮ್ಮೆ ಸಂದರ್ಶಿಸಿದರು. ಯೋಗಾಚಾರ್ಯ ಪುಂಡರೀಕಾಕ್ಷ ಇವರನ್ನು ನಾನು ನನ್ನ ಮನಸ್ಸಿನಲ್ಲಿ ಸ್ಮರಿಸಬೇಕಾಗ್ತದೆ. ಯಾಕೆಂದರೆ ನಾನು ಪರಿಚಯಿಸಿಕೊಟ್ಟವರು ಅವರು. ನನ್ನಲ್ಲಿ ಒಂದು ದಿವಸ ಕೇಳಿದರು ಇವರು, ನಿಮಗೊಂದು ಭಜನೆಯನ್ನು ಮಕ್ಕಳಿಗೆ ಕ್ಲಾಸ್ ಕೊಡಲಿಕ್ಕೆ ಬೇಕಾಗಿ ಬರ್ಬೋದು ಅಂತೇಳಿ. ಯಾಕೆಂದರೆ ನನಗೆ ಅವತ್ತು ಒತ್ತಡದ ಇದು, ಈಗ ಪಂಚಾಯತ್ ಮೆಂಬರ್ ಆದ ಕೂಡಲೇ ನಿಮಗೆಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಯಾಕೆಂದರೆ ಸ್ವಲ್ಪ ಆದರೂ ಸಮಯ ಇರುವುದಿಲ್ಲ. ಇವತ್ತು ಸಹ ಆಗಿ ಬೆಳಿಗ್ಗೆ ಬಂದಿರಬೇಕಾದಿತ್ತು. ಇಲ್ಲಿ ಒಂದು ಎಲೆಕ್ಷನ್ ಸ್ಟಾರ್ಟ್ ಆಗಿದೆ ನಮ್ಮ ಸೊಸೈಟಿಯದ್ದು, ಅದರದ್ದು ಸ್ವಲ್ಪ ತಡ ಇತ್ತು. ಆದ ಕಾರಣ ನಾನು ಬರುವಾಗ ತಡವಾಯಿತು. ನಾನು ಕೇಳಿಕೊಂಡಾಗ ನಾನು ಹೇಳಿದೆ, ಯಾಕೆಂದರೆ ನನಗೆ ಈಗ ಕಷ್ಟ ಉಂಟು, ಬರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಆವಾಗ ಮನಸ್ಸಲ್ಲಿ ಒಂದು ನನಗೆ ದೇವರು ಏನಿದು ಮಾಡಿದರು, ಹಾಗೆ ಇಲ್ಲಿ ಬಂದೆ. ನಾನು ಬಂದು ಇಲ್ಲಿ ನೋಡುವಾಗ ನಿಜವಾಗಿಯೂ ಈ ಮಕ್ಕಳಿಗೆ ಇಲ್ಲಿಯ ದೈವಿಕ ಶಕ್ತಿಗಳು ಇದಾಗಿದೆ. ಯಾಕೆಂದರೆ ಈ ಎಷ್ಟೋ ಬಾಲಗೋಕುಲ ನಾನು ನೋಡಿದ್ದೇನೆ, ಎಷ್ಟೋ ಜಾಗದಲ್ಲಿ ನಾನು ಭಜನೆ ಮಾಡುವಂಥ ಮಕ್ಕಳನ್ನು ನೋಡಿದ್ದೇನೆ, ಆದರೆ ಇಲ್ಲಿ ಹಾಗಲ್ಲ. ಯಾಕೆಂದರೆ ಪ್ರತಿಯೊಬ್ಬ ಮಕ್ಕಳು ಸಹ, ಒಂದು 40 ಮಕ್ಕಳಿದ್ದಾರೆ. ನಿಜವಾಗಿ ನಾನು ಬರೋದಿಲ್ಲ ಅಂತ ಹೇಳಿದರೆ ನನಗೆ ಇವತ್ತು ತುಂಬ ಒಂದು ಬೇಸರ ಆಗ್ತಿತ್ತು. ಯಾಕೆಂದರೆ ಬಂದು ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಭಜನೆ ಗೊತ್ತಿತ್ತು, ಎಲ್ಲಿ ತಪ್ಪಿದೆ ಅದನ್ನು ಹೇಳಿಕೊಟ್ಟೆ. ಆ ಸಮಯದಲ್ಲಿ ಇವರು ಇಲ್ಲಿ ತಾಲೂಕು ಮಟ್ಟದ ಭಜನೋತ್ಸವ ಆಯಿತು, ನನ್ನ ಹತ್ರ ಹೇಳಿದರು ಹೀಗೆ ತಾಲೂಕು ಮಟ್ಟದ ಭಜನೆ ಉಂಟು ಅಂತೇಳಿ. ಆವಾಗ ನಾನು ಮಕ್ಕಳಿಗೆ ಒಂದೇ ಒಂದು ಧೈರ್ಯವನ್ನು ಕೊಟ್ಟೆ, ಯಾಕೆಂದರೆ ಅಲ್ಲಿ ಫಸ್ಟ್ ಬರ್ತೀರಿ ಹಾಗೆ ಹೀಗೆ ಅಂತೇಳಿ ನೀವು ಇದು ಮಾಡಬೇಡಿ, ನಿಮ್ಮ ಕರ್ತವ್ಯವನ್ನು ನೀವು ಮಾಡಿ. ಹಾಗೆ ನಾನು ನನ್ನಿಂದ ಕೂಡಿದಷ್ಟು ನಾನು ಹೇಳಿಕೊಟ್ಟೆ. ಅದೇ ಇದರಲ್ಲಿ ತಾಲೂಕು ಮಟ್ಟದಲ್ಲಿ ಫಸ್ಟ್ ಬಂತು. ಯಾಕೆಂದರೆ ಇಲ್ಲಿ ಮಾಡುವಂಥ ಕೆಲಸ ಪ್ರತಿಯೊಬ್ಬರು ಸಹ, ಈ ಸಂಘದಲ್ಲಿ ಮಾಡುವಂಥ ಕೆಲಸ ಪ್ರತಿಯೊಬ್ಬರು ಸಹ ಅದು ದೇವರ ಕೆಲಸ ಅಂತೇಳಿ, ಅವರ ಪ್ರತಿಯೊಂದು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಮಾಡುವಂಥ ಒಂದು ಕೆಲಸ ದೇವರ ಕೆಲಸ ಅಂತೇಳಿ ಮಾಡ್ತಾ ಇದ್ದಾರೆ. ಅದನ್ನು ದೇವರು ಸ್ವೀಕರಿಸ್ತಾರೆ. ಇದು ನಿಜವಾದ ಒಂದು ಕಾರ್ಯಕ್ರಮ. ಆದ ಕಾರಣ ಇಲ್ಲಿ ಪ್ರತಿಯೊಬ್ಬರು ಈ ಬಾಲಗೋಕುಲ ಇನ್ನು ಮುಂದಕ್ಕೂ ಸಹ ಒಳ್ಳೆಯ ಒಂದು ರೀತಿಯಲ್ಲಿ ನಡೆಯಲಿ, ದೇವರು ಆಯುರು ಆರೋಗ್ಯ ಸುಖ ಸಂಪತ್ತು ಸೌಭಾಗ್ಯ ಪ್ರತಿಯೊಬ್ಬನಿಗೂ, ಆ ಮಕ್ಕಳ ಗುರು ಹಿರಿಯರಿಗೂ ಹಾಗೆ ಮಕ್ಕಳ ಮನೆಯವರಿಗೂ ಕೊಡಲಿ. ಇನ್ನು ಇಲ್ಲಿ ನಡೆಯುವಂಥ ಕೆಲಸ ಪ್ರತಿಯೊಂದು ಸಹ ಒಳ್ಳೆಯ ರೀತಿಯಿಂದ ಆಗಲಿ ಅಂತೇಳಿ ನಾನು ಆಶಿಸ್ತಾ, ನನಗೆ ಮಾತಾಡಲಿಕ್ಕೆ ಎರಡು ಅನುಮಾಡಿ ಕೊಟ್ಟಂದರೆ ನಿಮ್ಮನಿಗೆಲ್ಲರಿಗೂ ನಾನು ತಲೆಯನ್ನು ಭಾಗಿಸ್ತಾ ನನ್ನ ಎರಡು ಮಾತುಗಳನ್ನು ಭಾವಿಸ್ತೇನೆ. ಮುಂದಕ್ಕೆ ಚಂದ್ರಾಸರ ಸರ್ಗುಡಿಗಳು ಒಂದು ಮಾತು. ವೇದಿಕೆಯಲ್ಲಿ ಉಪಸ್ಥಿತರ ಪೂಜನೀಯ ಗೋವಿಂದ ಗುರುಸ್ವಾಮಿಗಳೇ, ಹಾಗೂ ಈ ದಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಹಿರಿಯರು ಮಾರ್ಗದರ್ಶಿಗಳು ಆದಂಥ ಲಕ್ಷ್ಮೀರಾಯಣ ಹೊಳ್ರೆ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಆದರಣೀಯ ಅತಿಥಿ ಅಭ್ಯಾಗತರೇ, ಸೇರಿರುವಂಥ ಪುಟಾಣಿಗಳೇ, ಹಿರಿಯರೇ ಹಾಗೂ ಶ್ರದ್ಧೆಯ ತಾಯಂದಿರೇ, ನಾನು ಈ ಸಂದರ್ಭದಲ್ಲಿ ಪ್ರಥಮವಾಗಿ ಇಲ್ಲಿ ಸೇರಿರುವಂಥ ಶ್ರದ್ಧೆಯ ತಾಯಂದಿರನ್ನ ನಾನು ಮೊದಲಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಈ ಒಂದು ವರ್ಷದ ಮೊದಲು ಬಾಲಗೋಕುಲ ಅನ್ನುವಂಥ ಸಂಸ್ಥೆಯನ್ನು ಸ್ಥಾಪಿಸಲಿಕ್ಕೆ ಯಾರಿಗೆ ಯೋಚನೆ ಬಂತ, ಅವಾಗೆಲ್ಲ ಈ ತಾಯಂದಿರೆಲ್ಲ ತಮ್ಮ ತಮ್ಮ ಮಕ್ಕಳನ್ನು ಒಳ್ಳೆ ಉದ್ದೇಶದಿಂದ ಈ ಒಂದು ಸಂಸ್ಥೆಗೆ ಕಳಿಸಿದ್ದಕ್ಕಾಗಿ ನಾನು ಅವರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಈ ಒಂದು ಪ್ರದೇಶ ತೀರಾ ಗ್ರಾಮೀಣ ಪ್ರದೇಶವಾಗಿದ್ದುಕೊಂಡು ಮೂಲಭೂತ ಸೌಕರ್ಯವನ್ನು ವಂಚಿತ ಪ್ರದೇಶ, ಅಂಥದರಲ್ಲಿ ಈ ಒಂದು ಊರಿನಲ್ಲಿ ಸೇವಾ ಮನೋಭಾವನೆಯ ದೃಷ್ಟಿಯಿಂದ ಶ್ರೀದುರ್ಗ ಬಾಲಗೋಕುಲ ಅನ್ನುವಂಥ ಸಂಸ್ಥೆಯನ್ನು ಸ್ಥಾಪಿಸಿ ಅದನ್ನು ಮುನ್ನಡೆಸಿಕೊಂಡು ಹೋಗುವಂಥದ್ದು ಬಹಳಷ್ಟು ತ್ರಾಸದಾಯಕಂಥ ಕೆಲಸ. ಯಾಕಂತ ಹೇಳಿದರೆ ಈಗಿನ ಕಾಲದಲ್ಲಿ ಯಾವುದಕ್ಕೂ ಸಮಯವಿರುವುದಿಲ್ಲ, ಯಾವುದಕ್ಕೂ ಎಲ್ಲದಕ್ಕೂ ಒತ್ತಡದಂಥ ಕಾಲದಲ್ಲಿ ಈ ಒಂದು ಸ್ಥಳದಲ್ಲಿ ಸ್ಥಾಪಿಸಿದ್ದೀರಾ. ಅದೇ ರೀತಿ ಈ ಒಂದು ಇವತ್ತಿಗೇನೋ ಒಂದು ವರ್ಷ ಆಯಿತು ಈ ಒಂದು ಬಾಲಗೋಕುಲ ಸಂಸ್ಥೆಗೆ ಸ್ಥಾಪನೆಯಾಗಿ 3 ಈ ಮಕ್ಕಳು ಈ ಒಂದು ಪ್ರದೇಶದ ಮಾರಿಗುಡಿಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹಾಗೂ ನಮ್ಮ ಯುವಕ ಮಂಡಲದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಈ ಒಂದು ಪ್ರಾರಂಭ ಆಗಿ 3 ಅವರೊಂದು ಪ್ರದರ್ಶನವನ್ನು ಕೊಟ್ಟಿದ್ದರು. ನಾನು ಅವರನ್ನು ಹತ್ತಿರದಿಂದ ವೀಕ್ಷಿಸಿದೆ. ಆ ಒಂದು ಮಕ್ಕಳಲ್ಲಿ ಇರುವಂತಹ ಉತ್ಸಾಹ, ಸಂತೋಷ, ಅವರಲ್ಲಿರುವಂತಹ ಅಮಾಯಕ ನಗು, ಏನೋ ಆ ಎಲ್ಲ ಮಕ್ಕಳು ತಮ್ಮ ಮನೆಯಲ್ಲಿ ಕಾರ್ಯಕ್ರಮವನ್ನು ನೀಡ್ತಾರ ಅನ್ನುವಂಥ ಉತ್ಸಾಹದಿಂದ ಅವರು ಭಾಗವಹಿಸಿ ಬಹಳಷ್ಟು ಉತ್ತಮ ಪ್ರದರ್ಶನವನ್ನ ನೀಡಿದ್ದಕ್ಕಾಗಿ ನಾನು ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಹುಟ್ಟಿದಂತ ಎಲ್ಲ ಮಕ್ಕಳಲ್ಲಿ ಕೂಡ ಪ್ರತಿಭೆ ಇರ್ತದೆ,
ಅವರಿಗೆ ಅವಕಾಶ ಸಿಗದೇ ಇದ್ದಾಗ ಇಂಥ ಒಂದು ಜಾಗದಲ್ಲಿ ಬಾಲಗೋಕುಲ ಅನ್ನುವಂತಹ ಸಂಸ್ಥೆಯನ್ನ ಸ್ಥಾಪಿಸಿ ಅವರ ಪ್ರತಿಭೆಯನ್ನ ಅನಾವರಣ ಮಾಡಲಿಕ್ಕೆ ಅವರ ಪ್ರತಿಭೆಯನ್ನ ಪ್ರದರ್ಶಿಸಲಿಕ್ಕೆ ಇಂಥ ಸಂಸ್ಥೆಗಳು ಇಂಥ ಗ್ರಾಮೀಣ ಪ್ರದೇಶದಲ್ಲಿ ಇದ್ದಾಗ ಬಹಳಷ್ಟು ಮಕ್ಕಳಿಗೂ ಒಂದು ಖುಷಿಯ ವಿಚಾರ. ನಾವು ಸ್ಥಾಪನೆ ಮಾಡಿದಂತ ಆ ಸಂಘಟಕರಿಗೆ ಕೂಡ ಒಂದು ಧನ್ಯತಾ ಭಾವ ಮೂಡ್ತಾ ಇದೆ. ಹಾಗಾಗಿ ಮುಂದಕ್ಕೂ ಕೂಡ ಈ ಮಕ್ಕಳು ಬೆಳೆಯಲಿ, ಬೆಳೆದು ಉನ್ನತಿಯನ್ನ ಪಡೆಯಲಿ. ಅದೇ ರೀತಿ ನಾನು ಇನ್ನೊಂದು ಮಾತನ್ನ ಶ್ರದ್ಧೆಯ ತಾಯಂದರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೀವೆಲ್ಲ ನಿಮ್ಮ ಮಕ್ಕಳನ್ನೆಲ್ಲ ಈ ಒಂದು ಬಾಲಗೋಕುಲ ಅನ್ನುವಂತ ಸಂಸ್ಥೆಗೆ ಕಳಿಸಿದ್ದೀರಾ, ಉತ್ತಮ, ನಿಮಗೊಂದು ಹೆಮ್ಮೆ ಇರಬಹುದು. ಯಾಕಂತ ಹೇಳಿದ್ರೆ ನನ್ನ ಮಕ್ಕಳು ಒಳ್ಳೆ ಭಜನೆ ಹಾಡ್ತಾರೆ, ಒಳ್ಳೆ ಡ್ಯಾನ್ಸ್ ಮಾಡ್ತಾರೆ ಅಥವಾ ನೃತ್ಯ ಮಾಡ್ತಾರೆ, ಅದು ಹೆಮ್ಮೆಯ ವಿಚಾರನೇ. ಆದ್ರೆ ಅಲ್ಲಿಗೆ ನಿಮ್ಮ ಜವಾಬ್ದಾರಿ ಮುಗಿಲಿಲ್ಲ. ಆ ನೃತ್ಯದ ಜೊತೆಗೆ ವಿದ್ಯೆಯ ಕಡೆಗೆ ಗಮನವನ್ನ ಕೊಡ್ಲಿಕ್ಕೆ ನೀವು ಬಹಳಷ್ಟು ಮುತುವರ್ಜಿಯನ್ನ ವಹಿಸ್ಬೇಕು. ಯಾಕಂತ ಹೇಳಿದ್ರೆ ಮನೆಯನ್ನ ಬಿಟ್ಟು ಹೊರಗಡೆ ಬಂದಾಗ ಅವರಿಗೆ ಎಷ್ಟೋ ಉನ್ನತ ಶಿಕ್ಷಣ ಸಿಗ್ತದೆ, ಆದ್ರೆ ತಾಯಿ ಅನ್ನುವಂತ ಆ ಒಂದು ಗುರು ಇದ್ದಾಳಲ್ಲ, ಅವಳು ಕೊಡುವಂತ ಶಿಕ್ಷಣ, ಆ ಮಾರ್ಗದರ್ಶನ, ಅದು ಮಹತ್ತರವಾದದ್ದು. ಯಾಕಂತ ಹೇಳಿದ್ರೆ ಇವತ್ತೆಲ್ಲ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯಾವುದಕ್ಕೂ ನಮಗೆ ಸಮಯ ಇಲ್ಲ, ಎಲ್ಲದಕ್ಕೂ ನಮಗೆ ಒತ್ತಡದ ಬದುಕು. ಹಾಗಾಗಿ ಮಕ್ಕಳಿಗೆ ಮನೆಯಿಂದಲೇ ಒಂದು ಸೂಕ್ತವಾದಂತ ಮಾರ್ಗದರ್ಶನ, ಇಂಥ ಪಠ್ಯೇತರ ಚಟುವಟಿಕೆದೊಂದಿಗೆ ವಿದ್ಯೆಯ ಬಗ್ಗೆ, ಹಾಗೆ ನಮ್ಮ ಆಚಾರ ವಿಚಾರಗಳ ಬಗ್ಗೆ, ನಮ್ಮ ಭಾರತೀಯ ಸಂಸ್ಥೆಯ ಬಗ್ಗೆ ತಿಳಿಯಪಡಿಸಿ, ನಮ್ಮ ಧರ್ಮದ ಏನು ಕಟ್ಟುಪಾಡುಗಳು ಏನಿದ್ದಾವೆ ಅದರ ಬಗ್ಗೆ ಆ ಮಕ್ಕಳಿಗೆ ನೀವು ತಿಳಿಯಪಡಿಸಬೇಕು. ಹಾಗಾಗಿ ನೀವು ಶ್ರದ್ಧೆಯ ತಾಯಂದಿರಾಗಿ ಇಷ್ಟನ್ನೆಲ್ಲ ಮಾಡಿಕೊಟ್ರೆ ನಾವು ನಮ್ಮ ಈ ಮಕ್ಕಳಿಗೆ ತಾಯಿಯಾಗಿ ಈ ಭವ್ಯ ಭಾರತದಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತೆ. ನಾವು ನಮ್ಮ ದೇಶಕ್ಕೆ ಉತ್ತಮ ಮಕ್ಕಳನ್ನ, ಉತ್ತಮ ಪ್ರಜೆಗಳನ್ನ ಕೊಟ್ಟಂತ ಭಾವನೆ ನಿಮ್ಮ ಮೇಲೆ ಬರ್ತಾ ಇದೆ. ಅದೇ ರೀತಿ ಮುಂದಕ್ಕೆ ನಾನು ಹೆಚ್ಚೇನು ಮಾತಾಡೋದಿಲ್ಲ. ಶ್ರೀದುರ್ಗ ಬಾಲಗೋಕುಲ ಅನ್ನುವಂತ ಸಂಸ್ಥೆ ಯಾವ ಯೋಜನೆಗಳನ್ನ, ಯಾವ ಉದ್ದೇಶಗಳನ್ನ ಇಟ್ಟುಕೊಂಡು ಸ್ಥಾಪನೆ ಆಯಿತೋ, ಮುಂದಕ್ಕೆ ಅದರ ಯೋಚಿತ ಯೋಜನೆಗಳು, ಅವರ ಉದ್ದೇಶಗಳು ನೆರವೇರಲಿ. ಅದೇ ರೀತಿ ಈ ಸಂಸ್ಥೆಯಲ್ಲಿ ತರಬೇತಿಯನ್ನ ಪಡೆಯುವಂತ ಮಕ್ಕಳಿಗೆ ಇನ್ನಷ್ಟು ತರಬೇತಿಯನ್ನ ಕೊಟ್ಟು ಅವರು ಇನ್ನಷ್ಟು ಸ್ಪರ್ಧಾತ್ಮಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಜಯಶಾಲಿಗಳಾಗ್ಲಿ. ಅವರಿಗೆ ಈ ಒಂದು ಬಾಲಗೋಕುಲದ ತಂಡಕ್ಕೆ ಹಾಗೂ ಆ ಮಕ್ಕಳಿಗೆ ನಾವುಗಳು ನೀವುಗಳು ನಂಬಿದಂತಹ ದೈವ ದೇವರುಗಳ ಆಶೀರ್ವಾದ ನಿತ್ಯ ನಿರಂತರವಾಗಿರಲಿ ಎಂದು ಆಶಿಸುತ್ತಾ, ಅವಕಾಶಕ್ಕಾಗಿ ನಾನು ಬಾಲಗೋಕುಲ ತಂಡದ ಪದಾಧಿಕಾರಿ ಬಂಧುಗಳನ್ನ ಸ್ಮರಿಸುತ್ತಾ ನನ್ನ ಮಾತಿಗೆ ಅಲ್ಪವಿರಾಮವನ್ನು ಹಾಕ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಹತ್ತುವಾಗಲಿ ನಾನು ಮಾತನಾಡಲಿಲ್ಲ ಅಂತ ಹೇಳಿದವರು ಚಂದ್ರಾಸ ಸಕ್ಕುಡ್ರವರು, ಆದರೂ ಸಹ ಬಹಳ ಉತ್ತಮವಾದ ಚುಟುಕಾದ ಮಾತನಾಡುತ್ತಾ ಜಾಗೃತಿಯನ್ನು ಮೂಡಿಸಿದ್ದಾರೆ. ಅಭಿನಂದನೆಗಳು ಯುವಕ ಮಂಡಲದ ಅಧ್ಯಕ್ಷರಾದ ಚಂದ್ರಾಸ ಸಕ್ಕುಡ್ರವರಿಗೆ. ಮುಂದಕ್ಕೆ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ವಿತರಣಾ ಸಮಾರಂಭ, ಮಕ್ಕಳಿಗೆ ಎಲ್ಲ ಅತಿಥಿ ಗಣ್ಯರ ಮುಂದೆ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ಳೋದು ಬಹಳ ಖುಷಿ ಕೊಡ್ತದೆ. ಹಾಗಾಗಿ ನೇರವಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮ ಹೋಗ್ತಾ ಇದ್ದೇವೆ. ಈಗ ಮೊದಲಾಗಿ ಸಂಗೀತ ಕುರ್ಚಿಯಲ್ಲಿ, ಕ್ಷಮಿಸಿ, ನಾವು ಅಧ್ಯಕ್ಷರ ಭಾಷಣ ಮಾಡ್ತಾ ಇದ್ದೇವೆ ನೇರವಾಗಿ. ಅವರು ಬೆಳಿಗ್ಗೆ ಮಾತಾಡಿದ್ದಾರೆ, ಬೆಳಿಗ್ಗೆ ಮಾತಾಡಿದ್ದಾರೆ. ಸರ್ ಲಕ್ಷ್ಮೀನಾರಾಯಣ ಸರ್, ನೀವೇ ನೇರವಾಗಿ ಅಧ್ಯಕ್ಷರ ಮಾತು, ಯಾಕಂದ್ರೆ ಮತ್ತೆ ಮಕ್ಕಳು ನಿಲ್ಲುವುದಿಲ್ಲ ಅಂತ ಒಂದು ಸದ್ಯದಲ್ಲಿ ನಾವು ಒಳಗಾಗಿದ್ದೇವೆ. ಹಾಗಾಗಿ ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯ ಅತಿಥಿಗಳೇ, ಹಿರಿಯರೇ, ಕಿರಿಯರೇ ಹಾಗೂ ಪುಟಾಣಿ ಮಕ್ಕಳೇ, ಮತ್ತೆ ಮಕ್ಕಳ ಹೆತ್ತವರು, ಈ ದಿನದ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ, ಅನಿವಾರ್ಯವಾಗಿ ಒಂದು ಅಧ್ಯಕ್ಷರಾಗಿ ಆಯ್ಕೆಯಾಗಿ ನಿಮ್ಮ ಮುಂದೆ ಇದ್ದೇನೆ. ಈಗ ಇದು ಭಾಷಣದ ಸಮಯ ಅಲ್ಲ, ಯಾಕೆ ಕೇಳಿದ್ರೆ ಬೆಳಿಗ್ಗೆಯಿಂದ ಮಕ್ಕಳೆಲ್ಲ ಅವರ ತಮ್ಮ ಎಲ್ಲಾ ಪ್ರತಿಭೆಗಳನ್ನು ತೋರಿಸಿದ್ದಾರೆ. ಆದ ಕಾರಣ ಈಗ ನಾವು ಕೂತ್ಕೊಂಡು ಮಾತಾಡೋ ಸಮಯ ಅಲ್ಲ. ಬೇಕಾದಂತ ಇದು ನಡೆದು ಬಂದ ದಾರಿ, ಇದು ಯಾವ ರೀತಿ ಯಶಸ್ಸು ಗಳಿಸಿದೆ, ಇದು ಯಾವ ರೀತಿ ಮುಂದೆ ಹೋಗ್ತಾ ಇದೆ, ಇಲ್ಲಿ ಮುಂದೆ ಆಗಬೇಕಾದಂತ ವಿಚಾರಗಳೇನು, ಇದನ್ನೆಲ್ಲವನ್ನು ಸವಿಸ್ತಾರವಾಗಿ ಇದುವರೆಗೆ ಭಾಷಣ ಮಾಡಿದಂತ ಎಲ್ಲಾ ಗಣ್ಯರು ನಿಮಗೆ ನಿಮ್ಮ ಮುಂದೆ ಇಟ್ಟಿದ್ದಾರೆ, ತೆರೆದಿಟ್ಟಿದ್ದಾರೆ. ಹಾಗಾದ ಕಾರಣ ಇದರಲ್ಲಿ ಯಾವುದೇ ಲೋಪದೋಷದ ವಿಚಾರಗಳನ್ನು ಹೇಳಲಿಕ್ಕಿಲ್ಲ. ಯಾಕೆಂದರೆ ಮಕ್ಕಳ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ, ತಾಯಿಯಂದರು ಅದಕ್ಕೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ. ತಾಯಿಯಂದರು ಮತ್ತು ಮಕ್ಕಳು ಇಬ್ಬರು ಒಂದಾದರೆ ತಂದೆ ಒಟ್ಟಾಗಲೇಬೇಕು, ಹಾಗಾದರೆ ತಂದೆ ಕೂಡ ಅನಿವಾರ್ಯವಾಗಿ ಸಪೋರ್ಟ್ ಕೊಟ್ಟಿದ್ದಾರೆ. ಅಂದ ಕಾರಣ ಇಡೀ ಫ್ಯಾಮಿಲಿಯೇ ಸೇರಿ ಒಂದು ಸುಂದರವಾದ ಉತ್ಸವ ಈ ಜಾಗದಲ್ಲಿ ಇವತ್ತು ನಡೆಯಿತು. ಅದೆಲ್ಲ ನಿಮ್ಮಿಂದಲೇ ನಮಗೆ ಇದರಲ್ಲಿ ಭಾಗವಹಿಸಿದ್ರು ನೋಡುವಂತ ಒಂದು ಅವಕಾಶ.
ಸಂತೋಷವಾದಂತಹ ಒಂದು ದಿನ ಅಂತ ಹೇಳ್ಬಹುದು. ನಮ್ಮೂರ ಜಾತ್ರೆ ಇದು. ಭೂಟಾನಿ ಮಕ್ಕಳು ತುಂಬಾ ಶ್ರದ್ಧೆಯಿಂದ ಕಂಸಾಳೆ ಅಂತ ಒಂದು ನೃತ್ಯವನ್ನೆಲ್ಲ ನಮ್ಗೆ ಇಲ್ಲಿ ಕೂತ್ಕೊಂಡು ನೋಡ್ಲಿಕ್ಕೆ ಆಗ್ತದೆ. ನಮ್ಮ ಮಕ್ಕಳು ಮಾಡ್ತಾರೆ ಅಂತ ಹೇಳಿದ್ರೆ ಏನು ಬಹಳ ಸಣ್ಣ ವಿಚಾರಗಳಲ್ಲ. ಮಕ್ಕಳೇನೋ ತಾಳ ಅಲ್ಲಾಡಿಸಿದಾಗ ನಮಗೆ ಕಾಣ್ಬೋದು ಏನು ದೊಡ್ಡ ವಿಷಯ ಅಂತ. ತುಂಬಾ ಕಷ್ಟ ಇದೆ, ಬಹಳ ಕಷ್ಟ ಇದೆ ನಮಗೆ ದೊಡ್ಡವರಿಗೆ ಕೂಡ ತುಂಬಾ ಕಷ್ಟ ಉಂಟು. ಹಾಗೆ ಮಕ್ಕಳ ಎಲ್ಲಾ ಕಾರ್ಯಕ್ರಮಗಳನ್ನು ನಾವು ಕೂಡ ವೀಕ್ಷಣೆ ಮಾಡಿದೀವಿ. ಅಷ್ಟು ಸುಂದರ ನಮ್ಮ ಭಾಷಣವಲ್ಲ, ಮಕ್ಕಳ ಕಾರ್ಯಕ್ರಮವೇ ಚಂದ. ಆದ ಕಾರಣ ಹೆಚ್ಚಿಗೆ ಹೇಳುದ ಅಂತ ಯಾವುದೇ ಒಂದು ಅಧ್ಯಕ್ಷರಾಗಿ ಹೇಳುವಂತ ವಿಚಾರಗಳಿಲ್ಲ, ಅದನ್ನೆಲ್ಲ ನೀವು ಮಾಡಿ ತೋರಿಸಿದ್ದೀರಾ. ಇನ್ನು ನಮಗೆ ನೆಕ್ಸ್ಟ್ ಆಗ್ಬೇಕಂತ ಏನು ಕೇಳಿದ್ರೆ, ಇದರ ಬೆಳವಣಿಗೆ ಜೊತೆ ಜೊತೆಗೆ ಒಂದು ಗೋವಿಂದ ಸ್ವಾಮಿ ಅವರ ಒಂದು ಕನಸು ಉಂಟು. ಒಂದು 25 ವರ್ಷಗಳ ಹಿಂದೆ ಈ ಕ್ಷೇತ್ರ ಇದು ಕ್ಷೇತ್ರವಾಗಿಯೂ ಬಹುಶಃ ಈ ಪುಟಾಣಿ ಮಕ್ಕಳ ತಂದೆ ಅಂದಿರಲ್ಲ, ಇಲ್ಲಿ ಎಲ್ಲ ತುಂಬಾ ಜನ ಸೇರಿಕೊಂಡು ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮಗಳೆಲ್ಲ ಇಲ್ಲಿ ನಡೀತಾ ಇತ್ತು. ಅದರ ಕುರುವಾಗಿ ಅದನ್ನು ಪುನಃ ನೆನಪಿಸಿಕೊಳ್ಳಿಕ್ಕೋಸ್ಕರ ಈ ಬಾಲಗೋಕುಲ ಎಂಬ ರೂಪದಲ್ಲಿ ಈ ಕ್ಷೇತ್ರದಲ್ಲಿ ಇದನ್ನ ಮಾಡಲಿಕ್ಕೆ ಮುಖ್ಯ ಕಾರಣ. ಯಾಕೆ ಹೇಳಿದ್ರೆ ಈ ಕ್ಷೇತ್ರದಲ್ಲಿ ಜನಸಂಪರ್ಕ ಆಗಬೇಕು, ಮಾತೆಯರು ಬರಬೇಕು, ತಂದೆ ತಾಯಿಯಂದ್ರೆ ಎಲ್ಲರೂ ಇಲ್ಲಿ ಭಾಗವಹಿಸುವಂತ ವ್ಯವಸ್ಥೆ ಆಗಬೇಕು. ಕೇವಲ ಗುಡಿ ಗೋಪುರಗಳನ್ನು ಕಟ್ಟಿದ ತಕ್ಷಣ ದೇವರಿಗೆ ಏನು ಇಷ್ಟ ಆಗುವುದಿಲ್ಲ, ಜನ ಇಲ್ಲದ ದೇವರು ಯಾರಿಗೂ ಬೇಡ. ಹಾಗಾದ್ರೆ ಜನ ಬರಬೇಕು ಫಸ್ಟಿಗೆ, ಆಮೇಲೆ ದೇವರು ಬರ್ತಾರೆ. ಧರ್ಮಸ್ಥಳದಲ್ಲಿ ಫಸ್ಟಿಗೆ ಅಣ್ಣಪ್ಪ ಸ್ವಾಮಿ ಬರ್ತಾರೆ, ಆಮೇಲೆ ಮಂಜುನಾಥ ಸ್ವಾಮಿ ಬರ್ತಾರೆ, ಆಮೇಲೆ ಜನ ಬರ್ತಾರೆ. ಹಾಗೆ ಇಲ್ಲಿಂದ ಇವತ್ತು ಪುಟಾಣಿ ಮಕ್ಕಳೆಲ್ಲ ಬಂದ್ರು, ಹಾಡಿದ್ರು, ಕುಣಿದ್ರು, ಮಾತೆ ಅಂದ್ರು ಬಂದ್ರು, ಎಲ್ಲ ಜನಗಳೆಲ್ಲ ಸೇರಿದಾಗ ಇದು ನಂದ ಗೋಕುಲವಾಯ್ತು. ಇನ್ನು ಇಲ್ಲಿಗೆ ದೇವರು ಇದ್ದಾರೆ, ಆ ದೇವರನ್ನ ಇನ್ನು ಪುನರ್ ಪ್ರತಿಷ್ಠಾಪನೆ ಕೆಲಸ ಒಂದು ಬಾಕಿ ಇದೆ. ಆದ ಕಾರಣ ಅದರ ಬಗ್ಗೆ ಇನ್ನು ಹೆಚ್ಚಿಗೆ ಕೆಲಸ, ಈಗ ಇದು ಇಡೀ ಊರಿಗೆ 4 ಊರಿನ ಜನಗಳು ಇಲ್ಲಿ ಸೇರಿ ಪಬ್ಲಿಸಿಟಿ ಎಲ್ಲ ಪಬ್ಲಿಕ್ ಆದ ಕಾರಣ ಇನ್ನು ಹೆಚ್ಚಿನ ಕೆಲಸ ಇಲ್ಲ. ಶಿವರಾಜ ಅವರು ಇದೇ ಕೆಲಸದಲ್ಲಿ ಮುಂದುವರಿತಾ ಇರಿ. ಈ ಬಾಲಗೋಕುಲದ ಜೊತೆ ಜೊತೆಗೆ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯಕ್ರಮವನ್ನು ಮಾಡಿ ಎಲ್ಲರ ಕೈಯಿಂದಲೂ ಒಂದೇ ಸಲ 10,000 ಕೋಟಿ 50,000 ಕೋಟಿ ಎಂಬ ಪ್ರಯತ್ನಕ್ಕಿಂತ ಹೆಚ್ಚಿಗೆ ಒಂದು ತಿಂಗಳಲ್ಲಿ 250 ರೂಪಾಯಿಗೆ ಆದರೂ ಕೂಡ ಪ್ರತಿಯೊಬ್ಬರು 500, 250, 300 ಆ ರೀತಿ ಕೂಡ ಕೈಯಲ್ಲಿ ಇದ್ದ ಹಣವನ್ನು ನಾವು ಇಲ್ಲಿ ಕೊಡ್ತಾ ಇದ್ರೆ ಇಲ್ಲಿಯ ಕೆಲಸಗಳಿಗೆ ಉಪಕಾರ ಆಗ್ತದೆ. ಒಂದೇ ಸಲ ಹಣ ಕೊಡಬೇಕು ಅಂತ ಏನಿಲ್ಲ. ತಮ್ಮಲ್ಲಿ ಯಾರಿಗಾದ್ರೂ ಪರಿಚಯದವರಿದ್ರೆ ಸ್ವಲ್ಪ ಹಣವಂತರು ಇದ್ರೆ, ತಮ್ಮ ಕೈಯಲ್ಲಿ ಇಲ್ಲ ಆದ್ರೆ ನಮಗೆ ಕೆಲವು ಪರಿಚಯದವರು ಇರ್ತಾರೆ, ಅವ್ರ ಹತ್ರ ಎಲ್ಲ ಹೆಲ್ಪ್ ಹೇಳಿ ಇಂಚ ಇಂಚ ಒಂಚ ದೇವಸ್ಥಾನ ಒಂದುಂಟು ಜೀರ್ಣೋದ್ಧಾರ ಪರಿದ ಆಚಾರ ಸಹಾಯ ಮಾಡಪ್ಲೆ ಅಂತ ಹೇಳಿ ನೀವೇ ಮಾತೆಯರು ಇದಕ್ಕೆ ಸಂಬಂಧಪಟ್ಟವರೆಲ್ಲವೂ ಪ್ರಯತ್ನ ಮಾಡಿ ಅತಿ ಶೀಘ್ರ ಬರುವ ವರ್ಷ ನಾವು ಇಲ್ಲಿ ಏನಾದರೂ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇನ್ನೂ ವಿಜೃಂಭಣೆಯಿಂದ ಮಾಡುವಂತ ಒಂದು ಅವಕಾಶ ಉಂಟು. ಆ ಹೊತ್ತಿನೊಳಗೆ ನಾವು ಈ ದೇವದೇವರುಗಳನ್ನೆಲ್ಲ ಅವರವರು ಕೂತ್ಕೊಳ್ಬೇಕಾದ ರೀತಿಯಲ್ಲಿ ಕುಳಿಸುವಂತಹ ಒಂದು ಯೋಗ ಬರಲಿ, ಅದನ್ನೆಲ್ಲ ನೋಡುವಂತಹ ಭಾಗ್ಯ ನಮ್ಮದಾಗ್ಲಿ ಅಂತ ಹೇಳಿ ನಾವು ಕೂಡ ಈ ಶುಭ ನವರಾತ್ರಿಯ ಶುಭ ದಿನದಂದು ಆ ದೇವಿ ಹತ್ರ ಪ್ರಾರ್ಥನೆ ಮಾಡಿ ತಮಗೆಲ್ಲರಿಗಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಅದೇ ರೀತಿ ಪುಟಾಣಿಗಳಿಗೆ ಎಲ್ಲರಿಗೂ ಆಯುರಾರೋಗ್ಯವನ್ನು ದೇವರು ಕರುಣಿಸಲಿ. ಮಕ್ಕಳು ಉತ್ತಮವಾದಂತಹ ವಿದ್ಯಾವಂತರಾಗಲಿ, ಸುಸಂಸ್ಕೃತವಾದಂತಹ ವಿದ್ಯಾರ್ಥಿಗಳಾಗಿ ಬೆಳಗಲಿ, ಅವರ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಹಾರೈಸ್ತಾ ನನಗೆ ಈ ಸಣ್ಣ ಒಂದು ಇನ್ನು ತುಂಬಾ ಮಾತಾಡಲಿಕ್ಕೆ ಅದೆಲ್ಲ ಬಿಟ್ಟು ಸಣ್ಣ ಒಂದು ಅವಕಾಶ ಅವರು ಕೊಟ್ಟಂತ ನಿಮ್ಗೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಈ ಭಾಷಣವನ್ನು ಮುಗಿಸ್ತೇನೆ. ಎಲ್ಲ ಹಿರಿಯರ ಪರವಾಗಿ, ಎಲ್ಲ ಅತಿಥಿ ಗಣ್ಯರ ಪರವಾಗಿ, ಅತಿ ತಜ್ಞಾಗದ ಪರವಾಗಿ ನೇರವಾಗಿ ಮಾತಾಡಿದಂತ ಅಧ್ಯಕ್ಷತೆ ವಹಿಸಿಕೊಂಡಂತ ಕ್ಷೇತ್ರದ ವರ್ಕಾಡಿ ಮರಿಕಾಂಬ ಶ್ರೀ ಮಡಿಕತ್ತಾಯ ದೇವಸ್ಥಾನದ ಆಡಳಿತ ಶ್ರೀ ಲಕ್ಷ್ಮೀನಾರಾಯಣ ಹೊಳ್ಳ ಇವರಿಗೆ ತುಂಬರದೇದ ಅಭಿನಂದನೆಗಳು. ಮುಂದಕ್ಕೆ ಬಹುಮಾನ ವಿತರಣೆ. ಆ ನೆಲೆಯಲ್ಲಿ ಮೊದಲಿಗೆ ಸಂಗೀತ ಕುರ್ಚಿ ಸ್ಪರ್ಧೆಯಲ್ಲಿ ವಿಜೇತರಾದವರು, ಸಂಗೀತ ಕುರ್ಚಿ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಪೃಥ್ವಿ ಮತ್ತು ಹರ್ಷ ಫಸ್ಟ್ ಪ್ರೈಸ್ ಮತ್ತು ಸೆಕೆಂಡ್ ಪ್ರೈಸ್. ದಯವಿಟ್ಟು ವೇದಿಕೆ ಆದಷ್ಟು ಬೇಗ ಬನ್ನಿ. ನಿಮಗೋಸ್ಕರ ನಾವು ಅಧ್ಯಕ್ಷರ ಭಾಷಣವನ್ನು ಮೊದಲಾಗಿ ಮಾಡಿದ್ದೇವೆ. ಅವರಿಗೆ ಪದಾಧಿಕಾರಿಗಳು ಪ್ರಶಸ್ತಿಯನ್ನು ನೀಡಬೇಕೆ ವಿನಂತಿಸಿಕೊಳ್ತಾ ಇದ್ದೇವೆ. ಬಾಲಗೋಕುಲದ ಪದಾಧಿಕಾರಿಗಳು ಹಾಗೆ ಶಿವರಾಜ್ ತೌಡಗುಳಿ ಇವರು ನಿರ್ವಹಿಸಬೇಕು. ಸೋಮನಾಥ್ ಕಾರಂತ್ ಇವರು ಪ್ರಶಸ್ತಿಯನ್ನು ವಿತರಿಸಬೇಕೆ ಕೇಳಿಕೊಳ್ತಾ ಇದ್ದೇನೆ. ಸಂಗೀತ ವೇದಿಕೆ ಪ್ರಥಮ ಪೃಥ್ವಿ, ದ್ವಿತೀಯ ಹರ್ಷ ಸೋಮನಾಥ್ ಕಾರಂತರವರು ಈ ಪ್ರಶಸ್ತಿಯನ್ನು ವಿತರಿಸಬೇಕು. ಚಪ್ಪಾಳೆ ತಟ್ಟುವಲ್ಲಿ ಪ್ರೋತ್ಸಾಹಿಸಿ. ಯಾವತ್ತಿದ್ರು ಸೋಮನಾಥ ಕಾರಂತರು ಒಂದು ಭಾಷಣ ಮಾಡದೆ ವೇದಿಕೆ ನಿಲ್ಲುವುದಿಲ್ಲ, ಆದರೆ ಇವತ್ತು ಪರಿಸ್ಥಿತಿಯ ಹಾಗುಂಟು. ದಯವಿಟ್ಟು ಕ್ಷಮಿಸಬೇಕು ಸರ್. ಹಾಗೆ ನಮ್ಮ ಗುರುಗಳಾದಂತ ನಾರಾಯಣ್ ಭಟ್ ಸರ್ ಲಾಡ ಇವರು ಸಹ ಕ್ಷಮಿಸಬೇಕು. ಮುಂದಕ್ಕೆ ಮಡಕೆ ಒಡೆಯ ಸ್ಪರ್ಧೆಯಲ್ಲಿ ಪ್ರಥಮ ರಮ್ಯಾ ನೀರೊಳಿಕೆ ನಾರಾಯಣ್ ಭಟ್ ಸರ್ ಪ್ರಶಸ್ತಿಯನ್ನು ವಿತರಿಸಬೇಕು. ರಮ್ಯಾ ನೀರೊಳಿಕೆ ದಯವಿಟ್ಟು. ಹಾಗೆ ಚಪ್ಪಾಳೆ ತಟ್ಟುವ ಮೂಲಕ ಪ್ರೋತ್ಸಾಹಿಸಿ. ಮುಂದಕ್ಕೂ ಈ ಮಕ್ಕಳಿಂದ ಪ್ರಶಸ್ತಿ ಮಕ್ಕಳಿಗೆ ಬಾಲ್ ಪಾಸಿ ಮಕ್ಕಳ ವಿಭಾಗ ಪ್ರಥಮ ಯತಿನ್ ಮೊಂಟೆಪದು ಬಾಲ್ ಪಾಸಿಂಗ್ ಅಲ್ಲಿ
ಆರಂಭದಲ್ಲಿ ಬಹಳ ಚೂಟಿ ಹುಡುಗ ಅಂತೇಳಿ ಮೆಚ್ಚುಗೆ ಗಳಿಸಿದವರು ನಿಜವಾಗಿಯೂ ಬಾಲ್ ಪಾಸಿಂಗ್ ಅಲ್ಲಿ ಫಸ್ಟ್ ಪ್ರೈಸ್ ಗೆದ್ದುಕೊಂಡರೆ ಸೆಕೆಂಡ್ ಪ್ರೈಸ್ ಸಾನ್ವಿ ನಾಯಕ್ ವರ್ಕಾಡಿ ನಾಟಿಕಲ್ ಸಾನ್ವಿ ನಾಯಕ್ ವರ್ಕಾಡಿ ನಾಟಿಕಲ್ ಇದೀಗ ಪ್ರಶಸ್ತಿಯನ್ನ ನಮ್ಮ ಲೀಲಾವತಿ ಟೀಚರ್ ಅವರು ಕೊಡಬೇಕು ಹಾಗೆ ಮಹಿಳೆಯರ ವಿಭಾಗ ಸ್ನೇಹ ಕನ್ನಿಗುಳಿ ನೃತ್ಯ ಮಹಿಳೆಯರ ವಿಭಾಗದಲ್ಲಿ ಸ್ನೇಹ ಕನ್ನಿಗುಳಿ ಬಾಲ್ ಪಾಸಿಂಗ್ ಮಹಿಳೆಯರ ವಿಭಾಗದಲ್ಲಿ ಸ್ನೇಹ ಕನ್ನಿಗುಳಿ ಎರಡನೇ ಪ್ರಶಸ್ತಿ ಮಮತಾ ನಾಟಿಕಲ್ ಮಮತಾ ನಾಟಿಕಲ್ ಮಮತಾ ನಾಟಿಕಲ್ ಅವರು ಇದರ ಸೆಕೆಂಡ್ ಪ್ರೈಸ್ ಮಮತಾ ಇವರಿಗೆ ಸುಜಾತ್ ಅವರು ಪ್ರಶಸ್ತಿಯನ್ನು ತರಿಸಬೇಕು ಹಾಗೆ ಗುಂಡೆಸದಲ್ಲಿ ಅಜೇಶ್ ಸದಾಶಿವ ಕಡಂಬಾರು ಅವರು ಪ್ರಶಸ್ತಿಯನ್ನು ವಿತರಿಸಬೇಕು ಸರ್ ತಮ್ಮಲ್ಲಿ ವಿನಂತಿ ಅಜೇಶ್ ಸೆಕೆಂಡ್ ಪ್ರೈಸ್ ಗೋಸು ರಂಜಿತ್ ರಂಜಿತ್ ರವರು ವೇದಿಕೆ ಬರಬೇಕು ಅಜೇಶ್ ಪ್ರಥಮ ಪ್ರಶಸ್ತಿ ಪಡ್ಕೊಂಡವರು ಶಿವರಾಜ್ರವರ ಭಾವ ಹಾಗೆ ಮುಂದಕ್ಕೆ ಬಾಯಲ್ಲಿ ಚಮಚ ಚಮಚದಲ್ಲಿ ಲಿಂಬೆ ಇಟ್ಟು ಬ್ಯಾಲೆನ್ಸ್ ಓಟ ಪ್ರಥಮ ಉಷಾ ಶೆಟ್ಟಿ ಪ್ರಥಮ ಉಷಾ ಶೆಟ್ಟಿ ಹರೀಶ್ ಕನ್ನಿಗುಳಿ ಅವರು ಪ್ರಶಸ್ತಿಯನ್ನು ವಿತರಿಸಬೇಕು ಉಷಾ ಶೆಟ್ಟಿ ದಯವಿಟ್ಟು ವೇದಿಕೆ ಬರಬೇಕು ಹಾಗೆ ಎರಡನೇ ಪ್ರಶಸ್ತಿ ಪಡೆದ ಉಷಾ ಹರೀಶ್ ಅವರು ಒಂದೇ ಮನೆಗೆ ಎರಡು ಪ್ರಶಸ್ತಿ ತಂದಿದೆ ಅಭಿನಂದನೆಗಳು ಎರಡನೇ ಪ್ರಶಸ್ತಿ ತಾವೇ ಪಡ್ಕೊಳ್ಳಿ ಅವರಿದ್ದಾರ ಎರಡನೇ ಪ್ರಶಸ್ತಿ ತಾವೇ ಪಡ್ಕೊಳ್ಳಿ ಉಷಾ ಹರೀಶ್ ಅವರು ಹಾಗೆ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡ ಯತಿ ಸತ್ಯನಾರಾಯಣ್ ಶಿವಾನಿ ಚಂದ್ರಹಾಸ್ ಕನ್ನಿಗುಳಿ ಸತ್ಯನಾರಾಯಣ್ ಚಂದ್ರಹಾಸ್ ಕನ್ನಿಗುಳಿ ಅವರಿದ್ದಾರ ಇಲ್ಲ ಯಾರು ಕೂಡ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಪ್ರಶಸ್ತಿ ಪಡ್ಕೊಂಡು ಯಾರು ಶಿವಾನಿ ಶಿವಾನಿ ಇದ್ದೀರಾ ಬನ್ನಿ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಬೇರೆ ಯಾರು ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀರಾ ಯತಿರಾಜ್ ಸತ್ಯನಾರಾಯಣ್ ಚಂದ್ರಹಾಸ್ ಕನ್ನಿಗುಳಿ ಇಲ್ಲ ಮುಂದಕ್ಕೆ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಪ್ರಥಮ ವರ್ಷದ ಅಂದ್ರೆ ಪ್ರಥಮ ವಾರ್ಷಿಕೋತ್ಸವ ಬಾಲಗೋಕುಲದ ಪ್ರಥಮ ವಾರ್ಷಿಕೋತ್ಸವದಲ್ಲಿ ನಡೆದಂತ ಒಟ್ಟು ಸ್ಪರ್ಧೆಯಲ್ಲಿ ಸಮಗ್ರ ಪ್ರಶಸ್ತಿಯನ್ನು ಪಡ್ಕೊಂಡ ತಂಡ ಟೀಮ್ ಸಮೇತ ಬರಬೇಕು ಕ್ಯಾಪ್ಟನ್ ಮಾತ್ರ ನಾಯಕರು ಮಾತ್ರ ಅಯ್ಯಪ್ಪ ತಂಡದವರು 950 ಅಂಕಗಳನ್ನು ಪಡೆದು ಪ್ರಥಮ ಪ್ರಶಸ್ತಿ ಅಯ್ಯಪ್ಪ ತಂಡದವರು ಯಾರು ನಾಯಕಿ ನಾಯಕರು ಯಾರು ತಂಡದ ಕಪ್ತಾನ್ ತಂಡದ ನಾಯಕಿ ಇವರಿಗೆ ಲಕ್ಷ್ಮೀನಾರಾಯಣ್ ಸರ್ ಇವರು ಹೊಳ್ಳ ಸರ್ ಕೊಡಬೇಕಾಗಿ ವಿನಂತಿಸ್ಕೊಡ್ತಾ ಇದ್ದೀನಿ ಸಮಗ್ರ ಪ್ರಶಸ್ತಿಯನ್ನು ತಂಡದಾಗಿಸಿಕೊಂಡಿದ್ದಾರೆ ಎರಡನೇ ಪ್ರಶಸ್ತಿ ಆಂಜನೇಯ ತಂಡಕ್ಕೆ 850 ಅಂಕಗಳು ಎರಡನೇ ಪ್ರಶಸ್ತಿ 850 ಅಂಕಗಳನ್ನು ಪಡ್ಕೊಳ್ಳುವ ಮೂಲಕ ಆಂಜನೇಯ ತಂಡ ದಯವಿಟ್ಟು ಚಪ್ಪಲ್ ಲಕ್ಷ್ಮೀನಾರಾಯಣ್ ಮೂರನೇ ಪ್ರಶಸ್ತಿ ಶ್ರೀಕೃಷ್ಣ ತಂಡ ನಾರಾಯಣ ಭಟ್ ತಲಂಗಲ್ ಸರ್ ಇವರು ಪ್ರಶಸ್ತಿಯನ್ನು ವಿತರಿಸಬೇಕು ತೃತೀಯ ಪ್ರಶಸ್ತಿ ಅಭಿನಂದನೆ ನಾಲ್ಕನೇ ಚತುರ್ಥ ಪ್ರಶಸ್ತಿ ಶ್ರೀದುರ್ಗ ತಂಡಕ್ಕೆ ತಲುಪಿದೆ ಈ ಒಂದು ಪ್ರಶಸ್ತಿಯನ್ನು ಪ್ರಸನ್ನ ಪಕ್ಕಲ ಪಳೆತೋಡಿ ಅವರು ವಿತರಿಸಬೇಕು ಎನಿಸಿಕೊಳ್ತಾ ಇದ್ದೇನೆ ಈಗ ಬಾಲಗೋಕುಲ ತಂಡದ ಎಲ್ಲ ಮಕ್ಕಳಿಗೆ ಸರ್ಟಿಫಿಕೇಟ್ ಕೊಡಲಿಕ್ಕಿದ್ದಾರೆ ಕೈರಂಗಳ ಹಿರಿಯ ಪ್ರಾಥಮಿಕ ಶಾಲಾ ನಿವೃತ್ತ ಮುಖ್ಯ ಶಿಕ್ಷಕರಿಂದ ನಾರಾಯಣ್ ಭಟ್ಲಾದ್ರವರು ಶಿಕ್ಷಕರಾಗಿ ಬಹಳಷ್ಟು 38 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಕೈರಂಗಳ ಶಾಲೆಗೆ ಒಂದು ಹೆಸರನ್ನು ತಂದುಕೊಟ್ಟವರು ಧಾರ್ಮಿಕ ಚಿಂತನೆಯಲ್ಲೂ ಸಹ ಮಂಜನಾಡಿ ದೇವಸ್ಥಾನವನ್ನು ಒಂದು ಉನ್ನತೀಕರಿಸಿದವರು ಆ ಕ್ಷೇತ್ರದ ಬ್ರಹ್ಮಕಲಶದಿಂದ ಮೊದಲುಗೊಂಡು ಅಭಿವೃದ್ಧಿಯ ರೂವಾರಿ ಸಹ ಆ ಒಂದು ಹೆಸರನ್ನು ಇವತ್ತಿಗೂ ಸಹ ಉಳಿಸಿಕೊಂಡಿದ್ದಾರೆ ಇಂದಿನ ಈ ಕಾರ್ಯಕ್ರಮ ಹಾಗೆ ಈ ಒಂದು ಕ್ಷೇತ್ರದ ಮೇಲೆ ಅಭಿಮಾನ ಇಟ್ಟು ಸದಾ ಕಾರ್ಯಕ್ರಮಕ್ಕೆ ಹಾಜರಾಗ್ತಿರುವಂತಹ ನಾರಾಯಣ ಭಟ್ ಸರ್ ನಿಮಗೆ ಅಭಿನಂದನೆಗಳು ಇದೀಗ ನಿಮ್ಮ ಕೈಯಿಂದ ಮಕ್ಕಳಿಗೆ ಸ್ಮರಣಿಕೆಯನ್ನು ವಿತರಿಸುವಂತಹ ಕಾರ್ಯ ನಡೆಯಬೇಕು
ಈ ಮಕ್ಕಳ ಶಿಕ್ಷಣಕ್ಕೋಸ್ಕರ ಶಿಕ್ಷಕರಿಂದಲೇ ನಾವು ಪ್ರಶಸ್ತಿಯನ್ನ ಸರ್ಟಿಫಿಕೇಟ್ ಅನ್ನು ಕೊಡ್ತಾ ಇದ್ದೇವೆ. ಎಲ್ಲ ಮಕ್ಕಳು ಚಪ್ಪಾಳೆ ತಟ್ಟಬೇಕಾಗಿ ಪೋಷಕರು ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿ. ಶರಣ್ಯ ಬಿಬಿ ಎಲ್ಲ ಮಕ್ಕಳು ಬರ್ತಾ ಇರಲಿ. ಎಲ್ಲ ಮಕ್ಕಳು ನೇರ ಬನ್ನಿ. ಶಾನ್ವಿ ಕೊಟ್ಟಬೇಕಾ? ಶಾನ್ವಿ ಗ್ರೂಪ್ ಗ್ರೂಪ್ ತೆಗೆದುಕೊಂಡು ಫೋಟೋ ಎಲ್ಲ ಕೊಡ್ತಾ ಇದೆ. ಒಂದೊಂದು ಕೊಡ್ತಾ ಹೋಗಿ ಮಕ್ಕಳ ಹಿಂದೆ ಹೋಗಿ. ಶಾನ್ವಿ ಆದಷ್ಟು ಬೇಗ ಬನ್ನಿ. ಬನ್ನಿ ಬನ್ನಿ ಹೆಸರು ಹೇಳ್ತಾ ಹೋಗಿ. ನೀವು ಹೆಸರು ಹೇಳಿ ಬರ್ತಾರೆ ಅವರು. ಹನಿಶ್ರೀ ಕೊಡಿ ಹೆಸರು ಹೇಳಿ ಬನ್ನಿ ಬರ್ತಾ ಇದ್ದಾರೆ. ಮಾನಸ ಹೇಳಿ ಬರ್ತಾ ಇದ್ದಾರೆ ಅವರು ಹಿಂದೆ ಬಂದಿಲ್ಲಿ. ಗ್ರೂಪ್ ಫೋಟೋ ತೆಗೆದುಕೊಂಡು ಬನ್ನಿ. ಯಾರೆಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದೀರಿ ಬನ್ನಿ ಬನ್ನಿ ಮಕ್ಕಳೆಲ್ಲ ಗ್ರೂಪ್ ಅಲ್ಲಿ ಬನ್ನಿ. ಮತ್ತೆ ಸರ್ಟಿಫಿಕೇಟ್ ಮತ್ತೆ ಕೊಡ್ಬೋದು. ಸಾಂಕೇತಿಕವಾಗಿ ಒಂದು ಎರಡು ಕೊಡಿ ಮತ್ತೆ ನೀವು ಹಂಚಿಕೊಳ್ಳಿ. ಹೆಸರು ಬರೀಬೇಡಿ, ಸಾಂಕೇತಿಕವಾಗಿ ಕೊಡಿ ಮತ್ತೆ ಹಂಚಿಕೊಳ್ಳುವ. ಮಾನಸ ಬನ್ನಿ. ಎಲ್ಲ ಮಕ್ಕಳು ಬನ್ನಿ. ಎಲ್ಲ ಮಕ್ಕಳು ವೇದಿಕೆಗೆ ಬನ್ನಿ ಬನ್ನಿ. ಎಲ್ಲ ಮಕ್ಕಳು ವೇದಿಕೆಗೆ ಬರಬೇಕು ಬನ್ನಿ. ಅದನ್ನು 60 ನಿಮಿಷ ಬೇಕು, 1 ಗಂಟೆ ಬೇಕು ಅದನ್ನು ಕೊಡಿ. ಎಲ್ಲ ಮಕ್ಕಳು ಹಿಂದೆ ಹೋಗಿ. ನಿಮಗೆ ಕೊಡ್ತಾರೆ ಸರ್ಟಿಫಿಕೇಟ್ ಅಲ್ಲಿ ಸರ್ಟಿಫಿಕೇಟ್ ಕೊಡ್ಬೇಕು. ತೆರಳುವಾಗ ನಾವು ಕೊಡ್ತೇವೆ ಬನ್ನಿ. ಸರ್ಟಿಫಿಕೇಟ್ ಎಲ್ಲ ನಿಮಗೆ ಆಮೇಲೆ ಕೊಡ್ತೇವೆ. ನಾವು ಕೊಡ್ತೇವೆ ಬನ್ನಿ. ಸಾಂಕೇತಿಕವಾಗಿ ಹೋಗಿ ಹಿಂದೆ ಹೋಗಿ. ಎಲ್ಲ ಹಿಂದೆ ಹೋಗಿ. ಅಲ್ಲಿ ಹೋಗಿ ಹೋಗಿ ಸರ್ಟಿಫಿಕೇಟ್ ನಾವು ಕೊಡ್ತೇವೆ. ನೀವು ಹೋಗಿ ಹಿಂದೆ ಹೋಗಿ. ಗ್ರೂಪ್ ಫೋಟೋ ತೆಗೆಯುವ ಮಕ್ಕಳೆಲ್ಲ ಹಿಂದೆ ಬನ್ನಿ. ಅವಿನಾಶ್ ಸರ್ ಕೂಡ ಅವರು ಬರಬೇಕು. ಯಾರಾದ್ರೂ ಉಳಿದಿದ್ದೀರಾ ಮಕ್ಕಳು? ಬೇಗ ಬನ್ನಿ ವೇದಿಕೆ ಬನ್ನಿ. ಬಾಲಗೋಕುಲದ ಮಕ್ಕಳು ಯಾರಿದ್ದಾರೆ ಬಾಕಿ ಬನ್ನಿ. ಮಳೆ ಬರುವ ಸಾಧ್ಯತೆ ಇದೆ. ಆದಷ್ಟು ಬೇಗ ದೂರದಲ್ಲಿರುವಂತಹ ಮಕ್ಕಳು ದಯವಿಟ್ಟು ಆದಷ್ಟು ಬೇಗ ಬನ್ನಿ. ನಿಮ್ಮ ಸಹಕಾರ ಅಗತ್ಯ. ಕಾರ್ಯಕ್ರಮದ ಶಿಕ್ಷಕರಲ್ಲಿ ನಿಮ್ಮದೇ ಸಹಕಾರ ಅತಿ ಮುಖ್ಯವಾಗಿದೆ. ದಯಮಾಡಿ ಪ್ರೋತ್ಸಾಹಿಸಿ. ಈಗಾಗಲೇ ಸಮಯ ತಪಾವ ಗುಡುಗು ಮಿಂಚು ಸಿಟಿಲ್ ಬರ್ತಾ ಇದೆ. ಇನ್ನೇನು ಮಳೆ ಬರುವ ಲಕ್ಷಣ ಕಾಣ್ತಾ ಇತ್ತು. ಸ್ನೇಹ ಕೀರ್ತಿ ಸುವಿಧಾ ಸಮೀಕ್ಷಾ ಲಿಖಿತ ಬನ್ನಿ ವೇದಿಕೆ ಬನ್ನಿ. ಈ ಒಂದು ಕಾರ್ಯಕ್ರಮಕ್ಕೆ ಮೆರ ಕೊಟ್ಟಿದ್ದೀರಿ, ತರಬೇತಿ ಕೊಟ್ಟಿದ್ದೀರಿ ಬನ್ನಿ. ಮಕ್ಕಳಿಗೆ ನೃತ್ಯ ಶಿಕ್ಷಣ ಕೊಟ್ಟಿದ್ದೀರಿ ಬನ್ನಿ. ಸುವಿಧಾ ಲಿಖಿತ ಸ್ನೇಹ ಕೀರ್ತಿ ಇದ್ದಾರೆ ಸರಿ ಇದ್ದಾರೆ ಸರಿ. ಸ್ನೇಹ ಕೀರ್ತಿ ಲಿಖಿತ ಸುವಿಧಾ ಸಮೀಕ್ಷಾ ಬನ್ನಿ. ಬಾಲಗೋಕುಲದ ಎಲ್ಲ ಸದಸ್ಯರು ಬನ್ನಿ. ಶಿವನ ನೃತ್ಯ ಶಿವನ ಎಲ್ಲಿದ್ದಾರೆ? ಬನ್ನಿ ಬನ್ನಿ ಇದ್ದವರು ಬನ್ನಿ ಪ್ಲೀಸ್ ಬನ್ನಿ ಬನ್ನಿ. ದಿನೇಶ್ ಮರಿಕಾಪುರ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ಎಲ್ಲಿದ್ದೀರಿ ದಿನೇಶ್ ಮರಿಕಾಪು ಬನ್ನಿ. ಬಾಲಗೋಕುಲಕ್ಕೆ ಸಂಬಂಧಪಟ್ಟ ಯಾರೆಲ್ಲ ಬಾಕಿದ್ರೆ ಎಲ್ಲ ವೇದಿಕೆ ಬನ್ನಿ. ದಯವಿಟ್ಟು ಹೆಸರು ಮರೆತಿದ್ರು ಸಹ ಬನ್ನಿ. ಆದರಪೂರ್ವಕ ಸ್ವಾಗತ ನಿಮಗೆ ಬನ್ನಿ ಬನ್ನಿ. ಶ್ರಮಿಸಿದವರು ಸಮಿತಿಯಲ್ಲಿದ್ದವರು ಸಮಿತಿ ಸದಸ್ಯರು ಯಾರಿದ್ದೀರಿ ಬನ್ನಿ. ಬಾಲಗೋಕುಲಕ್ಕೆ ಶ್ರಮಿಸಿದಂತ ಸದಸ್ಯರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿ ಎಲ್ಲರೂ ಬನ್ನಿ ಇಲ್ಲಿ. ಪ್ರಜ್ಞಾ ಅವರು ಪ್ರಜ್ಞಾ ಬನ್ನಿ. ಶಿವರಾಜ್ ವೇದಿಕೆ ವೇದಿಕೆ ಶಿವರಾಜ್ ಈ ಒಂದು ಕಾರ್ಯಕ್ರಮದ ರೂವಾರಿ ಅವರು ಶಿವರಾಜ್ ಅವರು ವೇದಿಕೆ ಹೋಗಿ. ಶಿವರಾಜ್ ಅವರು ಹೋಗಿ ನೋಡಿ. ಕೆಲವು ಮಕ್ಕಳು ಕುಳಿತುಕೊಳ್ಳಿ ಕುಳಿತುಕೊಳ್ಳಿ ಕೆಲವು ಮಕ್ಕಳು ಕುಳಿತುಕೊಳ್ಳಿ. ಇಲ್ಲಿ ತೆಗಿಬೇಕು ಇದೆ ತೆಗಿಬೇಕು. ಪ್ರಜ್ಞಾ ಅವರು ಬಂದ್ರ ಮತ್ತೆ ಬೇರೆ ಅವರು. ಜಿತೇಶ್ ಪುಂಜರ್ ಮನೆ ರಮೇಶ್ ಜಿತೇಶ್ ಪುಂಜರ್ ಪ್ರಖ್ಯಾತ್ ಶಶಿಕಲಾ ಶಾಂತಿ ಬಳಿಕೆ ಶಶಿಕಲಾ ಶಾಂತಿ ಬಳಿಕೆ ಮಮತಾ ಮಮತಾ ತೊಡುಗೊಳ್ಳಿ ಮಮತಾ ತೊಡುಗೊಳ್ಳಿ ಶಿವರಾಜ್ ತೊಡುಗೊಳ್ಳಿ ಶಿವರಾಜ್ ತೊಡುಗೊಳ್ಳಿ ಕೊಟ್ಟ ಬನ್ನಿಲಿ ಸದಸ್ಯ ಬನ್ನಿಲಿ ಬನ್ನಿಲಿ ಇಂಥ ಅವಕಾಶ ಸಿಗುವುದಿಲ್ಲ ಬನ್ನಿ. ಹರಿನಾಕ್ಷಕ್ಕೆ ತೊಡುಗೊಳ್ಳಿ ಎಲ್ಲಿದ್ದೀರಿ ಬನ್ನಿ. ಹರಿನಾಕ್ಷಿ ತೊಡುಗೊಳ್ಳಿ ಬನ್ನಿ ವೇದಿಕೆ ಬನ್ನಿ ದಯವಿಟ್ಟು ಎಲ್ಲರೂ ಜೊತೆಗಿದ್ದೀರಿ ಬನ್ನಿ. ರಜನಿ ಶಿವಕುಮಾರ್ ಬಹಳಷ್ಟು ಶ್ರಮಪಟ್ಟವರು
ಪ್ರಚಾರವನ್ನು ಬಯಸದೇ ಶ್ರಮ ಪಟ್ಟವರು ರಜನಿ ಬನ್ನಿ ರಜನಿಯಲ್ಲಿ ರಜನಿಯಲ್ಲಿ ಕಿರಣ್ ರಜನಿ ಕಿರಣ್ ರಜನಿ ಮತ್ತು ಕಿರಣ್ ಎಲ್ಲಿದ್ದಾರೆ ರಜನಿ ಮತ್ತು ಕಿರಣ್ ಎಸ್ ಶೋಭಿ ಫೋಟೋಗ್ರಫಿ ಮಕ್ಕಳ ಶಿಸ್ತು ಫೋಟೋಗ್ರಫಿ ಟೈಮ್ ಈಗ ಎಲ್ರು ಇಲ್ಲಿ ನೋಡ್ಬೇಕು ಸ್ಮೈಲ್ ಸ್ಮೈಲ್ ಅಲ್ಲ ಸಣ್ಣ ಮಗುಂಟು ಎದುರು ಹಾಕಿ ನೋಡಿ ಅಲ್ಲಿ ಎರಡು ತಲೆ ಸಣ್ಣ ಸಣ್ಣ ಈಚೆ 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 ಅದಲ್ಲ ಅದಲ್ಲ ಈಚೆ ಓಲ್ಲಿ ಅದಲ್ಲ ಮೇಲೆ ಮೇಲೆ ಹಾ ಸರಿ ಸರಿ ಓಕೆ ಇಲ್ಲ ನೋಡಿ ಇಲ್ಲ ನೋಡಿ ಎಲ್ಲ ಇಲ್ಲ ನೋಡಿ ನಿಮ್ಮಿಂದ ಒಂದು ಒಪ್ಪಲೇ ಅಕ್ಷತಾರ ಬರ್ತಾ ಇದ್ದೆ ಒಂದು ನಿಮಿಷ ಹೋಗಿ ಸಾರಿಯ ನಿಖರವಾದ ಬೆಲೆ ಹೇಳಿದವು ಎಲ್ಲ ರೆಡಿ ನೋಡಿ ಇಲ್ಲಿ ಇಲ್ಲಿ ನೋಡ್ಬೇಕು ಇಲ್ಲದ್ರೆ ಬಾಕಿ ಆಗ್ತದೆ ದಯವಿಟ್ಟು ನೃತ್ಯ ಪಟ್ಟುಗಳು ಇಲ್ಲಿ ನೋಡಿ ಇಲ್ಲಿ ನೋಡಿ ಎಲ್ಲ ನೋಡಿ ನೋಡಿ ಏ ಸತಿ ಹಾ ನೋಡಿ ನೋಡಿ ಇಲ್ಲಿ ನೋಡಿ ಆಗ್ಲಿಲ್ಲ ಆಗ್ಲಿಲ್ಲ ನೋಡಿ ಅದೇ ಮುಖ ಕಟ್ಟೆ ಇಡ್ದು ಎಲ್ಲ ಮಕ್ಕಳು ಸ್ವಲ್ಪ ಕೆಳಗೆ ಮಾಡಿ ಸ್ಮರಣಿಕೆ ಸ್ವಲ್ಪ ಕೆಳಗೆ ಇಡಿ ಮುಖ ಕಾಣುದಿಲ್ಲ ಸ್ಮರಣಿಕೆ ಏ ನಿನ್ನ ಹಿಂದ ಹುಡುಗಿ ಇದ್ದಲ್ಲ ಕಾಣುದಿಲ್ಲ ಅವಳು ಇಲ್ಲಿ ನೋಡಿ ಯಾ ಪುಟಾಣಿ ಮಗು ನೀರು ಎದುರು ಬನ್ನಿ ಅಂಬಾಡಿ ಕಣ್ಣು ಎದುರು ಬನ್ನಿ ಅಂಬಾಡಿ ಕಣ್ಣು ಎದುರು ಬನ್ನಿ ಕಾಣುದಿಲ್ಲ ಮಗು ಅದು ಕಾಣುದಿಲ್ಲ ನೋಡಿ ಇನ್ನೊಮ್ಮೆ ಇನ್ನೊಮ್ಮೆ ನೋಡಿ ಲಾಸ್ಟ್ ನೋಡಿ ಇಲ್ಲ ನೋಡಿ ಇಲ್ಲ ನೋಡಿ ಒಂದೇ ನಿಮಿಷ ಸೆಲ್ಫಿ ಬೇಕಾದ್ರೆ ಸೆಲ್ಫಿ ಇನ್ನು ಧನ್ಯವಾದ ಸಮರ್ಪಣೆ ಮುಂದಕ್ಕೆ ಧನ್ಯವಾದ ಸಮರ್ಪಣೆ ಒಂದೇ ಬೆಟ್ಟಲ್ಲಿ ಕೊಡುದ ಒಂದೇ ಬೆಟ್ಟಲ್ಲಿ ಕೊಡುದ ಸರಿತಾ ಅವರು ಒಂದೇ ನರ್ಪಣೆ ಬನ್ನಿ ಧನ್ಯವಾದ ಧನ್ಯವಾದ ವಂದನಾ ಅರ್ಪಣೆ ಮುಗಿದ ಬಳಿಕ ಮಕ್ಕಳಿಂದ ಭಜನೆ ನಡೆಯಲಿದೆ ದಯವಿಟ್ಟು ಆಸಕ್ತರು ಪಾಲ್ಗೊಳ್ಳಬೇಕು ವಂದನಾರ್ಪಣೆ ಮುಗಿದ ಬಳಿಕ ಆಸಕ್ತ ಮಕ್ಕಳಿಂದ ಭಜನೆ ಇದೀಗ ವಂದನಾರ್ಪಣೆ ಸರಿತಾ ಶಿವಪ್ರಸಾದ್ ಅವರಿಂದ ಹರಿಯೋ ಶ್ರೀ ದುರ್ಗಾ ಬಾಲಗೋಕುಲದ ಮೊದಲ ವರ್ಷದ ಕಾರ್ಯಕ್ರಮದಲ್ಲಿ ನಾವು ನಡೆದು ಬಂದ ದಾರಿಯನ್ನು ನೀವು ಕಾರ್ಯಕ್ರಮದುದ್ದಕ್ಕೂ ನೋಡಿ ತಿಳಿದಿದ್ದೀರಿ ನಮ್ಮ ಹಿಂದೂ ಧರ್ಮವನ್ನು ಪುಟ್ಟ ಮಕ್ಕಳಿಗೆ ತಿಳಿಸಿ ಅವರನ್ನು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಸಂಸ್ಕಾರ ಇತರನ್ನಾಗಿ ಮಾಡಲು ನಮ್ಮ ಸಂಘಟನೆಗೆ ಸಹಕರಿಸಿದ ಎಲ್ಲಾ ಮಹನೀಯರಿಗೆ ನಮ್ಮ ಗೌರವಿಸುವುದು ಮತ್ತು ಕೃತಜ್ಞತೆಯನ್ನು ಸಲ್ಲಿಸುವುದು ಇಂದಿನ ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ ಶ್ರೀ ದುರ್ಗಾ ಬಾಲಗೋಕುಲದ ಪ್ರಥಮ ವಾರ್ಷಿಕೋತ್ಸವದ ಸಭಾಧ್ಯಕ್ಷರಾಗಿ ಲಕ್ಷ್ಮೀನಾರಾಯಣ ಒಳ್ಳ ಮರಿಕಾಪು ಇವರಿಗೆ ಶ್ರೀ ದುರ್ಗಾ ಬಾಲಗೋಕುಲದ ಪರವಾಗಿ ಧನ್ಯವಾದ ಅರ್ಪಿಸುತ್ತಿದ್ದೇನೆ ದೀಪ ಎನ್ನುವುದು ಜ್ಞಾನದ ಸಂಕೇತ ಸಭಾ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಮಾಡಿದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಹಾಗೂ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಇವರಿಗೂ ಕೂಡ ಶ್ರೀ ದುರ್ಗಾ ಬಾಲಗೋಕುಲದ ಪರವಾಗಿ ಧನ್ಯವಾದ ಅರ್ಪಿಸುತ್ತಿದ್ದೇನೆ ಮುಖ್ಯ ಅತಿಥಿಗಳಾದ ಶ್ರೀ ಗೋವಿಂದ ಗೋಸ್ವಾಮಿ ಶ್ರೀ ನಾರಾಯಣ ಭಟ್ಲಾಡ ಶ್ರೀ ಸದಾಶಿವ ಕಡಂಬಾರ್ ದೇವದಾಸ್ ಕಾಸರಗೋಡು ಶ್ರೀ ಹರೀಶ್ ಕಣ್ಣಗೋಡಿ ಶ್ರೀ ಅನಂತ್ ಕಿಚ್ಚೇರಿ ಶ್ರೀ ನಾರಾಯಣ ಭಟ್ ತಲೆಂಗಳ ಶ್ರೀ ಪ್ರಸನ್ನ ಪಕ್ಕಳ ಶ್ರೀ ಸೋಮನಾಥ್ ಕಾರಂತ ಮರಿಕಾಪು ಶ್ರೀ ಚಂದ್ರಹಾಸ್ ಎಲ್ಸಾಕುಡೆ ಶ್ರೀ ನಾರಾಯಣ ಮಾಸ್ ಶ್ರೀಮತಿ ಲೀಲಾವತಿ ಸಿ ಭಜಂಗರಿ ತಲಪಾಡಿ ಶ್ರೀಮತಿ ಸುಜಾತ ಕೆ ದೇವಿಪುರ
ಪ್ರತಿಭಾ ದಿನೇಶ್ವರಿಗೆ ಶ್ರೀ ಬಾಲಗೋಕುಲದ ಪರವಾಗಿ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಮಕ್ಕಳಿಗೆ ಒಂದು ವರ್ಷದ ಅವಧಿಯಲ್ಲಿ ಶಿಕ್ಷಣ ನೀಡಿದ ಶಿಕ್ಷಕ ವರ್ಗಕ್ಕೆ ಶ್ರೀ ದುರ್ಗಾ ಬಾಲಗೋಕುಲದ ಪರವಾಗಿ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮದ ಯಶಸ್ಸಿಗೆ ಮುಖ್ಯ ಕೇಂದ್ರ ಬಿಂದುವಾಗಿ ಕಾಣಿಸಿಕೊಂಡ ಬಾಲಗೋಕುಲ ಮಕ್ಕಳಿಗೆ ಶ್ರೀ ದುರ್ಗಾ ಬಾಲಗೋಕುಲದ ಪರವಾಗಿ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಅನ್ನದಾನ ವ್ಯವಸ್ಥೆ ಮಾಡಿದ ಶ್ರೀ ಮನೋಹರ ಶೆಟ್ಟಿ ಗುಮ್ಮೆಗಳಿ ಇವರಿಗೂ ಕೂಡ ಶ್ರೀ ದುರ್ಗಾ ಬಾಲಗೋಕುಲದ ಪರವಾಗಿ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಮಕ್ಕಳಿಗೆ ಉಪಹಾರ ವ್ಯವಸ್ಥೆಯನ್ನು ಮಾಡಿದ ಗಣೇಶ್ ನಾಟಿಕಲ್ ಹಾಗೂ ಪುಟಾಣಿ ಮಕ್ಕಳಿಗೆ ಶ್ರೀ ದುರ್ಗಾ ಬಾಲಗೋಕುಲದ ಪರವಾಗಿ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ ಜಾಹೀರಾತು ನೀಡಿದ ಸಹಕರಿಸಿದ ಸಂಸ್ಥೆಗಳಿಗೂ ಕೂಡ ಶ್ರೀ ದುರ್ಗಾ ಬಾಲಗೋಕುಲ ಪರವಾಗಿ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಲು ಕೊರಿಯೋಗ್ರಫಿ ಹಾಗೂ ಹಾಡಿನ ಸಂಯೋಜನೆ ಮಾಡಿದ ತೇಜಸ್ ರೈ ಹಳೆಮನೆ, ಕೀರ್ತಿ ಶೆಟ್ಟಿ ಬಂಡಾರಮನೆ ಹಾಗೂ ಸ್ನೇಹ ಕನ್ನಿಗುಳಿ ಇವರಿಗೂ ಕೂಡ ಶ್ರೀ ದುರ್ಗಾ ಬಾಲಗೋಕುಲ ಪರವಾಗಿ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಕ್ರೀಡಾ ಕಾರ್ಯಕ್ರಮ ಸಂಯೋಜನೆ ಮಾಡಿದ ಸತೀಶ್ ಮಲ್ಲಿ ಹಾಗೂ ಶಶಿಕಿರಣ ಬೋಳ, ಲಲಿತಾ ಶಾಂತಿ ಪಳಿಕೆ ಹಾಗೂ ಇತರ ಸ್ವಯಂ ಸೇವಕರಿಗೆ ಕೂಡ ಶ್ರೀ ದುರ್ಗಾ ಬಾಲಗೋಕುಲದ ಪರವಾಗಿ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ವೇದಿಕೆ ನಿರ್ಮಾಣ ಪ್ರಚಾರದಲ್ಲಿ ಪಾಲ್ಗೊಂಡ ಸಮಿತಿಯ ಸದಸ್ಯರಿಗೆ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಪ್ರಥಮ ವಾರ್ಷಿಕೋತ್ಸವದ ಯಶಸ್ವಿಗೆ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದ ಸಂಘ ಸಂಸ್ಥೆಗೆ ಶ್ರೀ ದುರ್ಗಾ ಬಾಲಗೋಕುಲದ ಪರವಾಗಿ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ತನು ಮನ ದನಗಳಿಂದ ಸಹಕರಿಸಿದ ಗಣ್ಯರಿಗೆ, ಮಾರ್ಗದರ್ಶನ ನೀಡಿದ ಹಿರಿಯರಿಗೆ, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಮಹನೀಯರಿಗೂ ಕೂಡ ಶ್ರೀ ದುರ್ಗಾ ಬಾಲಗೋಕುಲದ ಪರವಾಗಿ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಧನ್ಯವಾದ ಸಮರ್ಪಣೆಯಲ್ಲಿ ಸಹಕರಿಸಿದ ಯಾರದಾದರೂ ಹೆಸರು ಬಿಟ್ಟು ಹೋಗಿದ್ದಲ್ಲಿ ಕ್ಷಮೆಯಾಚಿಸುತ್ತಾ ನಮ್ಮ ಕಾರ್ಯಕ್ರಮವನ್ನು ಇಂದಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಎಲ್ಲರನ್ನ ವಂದಿಸಿದಂತ ಸರಿತಾ ಶಿವಪ್ರಸಾದ್ ಅವರಿಗೆ ವಂದನೆಗಳು. ಇದೀಗ ಕೆಲವೇ ಕ್ಷಣದಲ್ಲಿ ಮಹಾಪೂಜೆ ನಡೆಯಲಿಕ್ಕಿಂತ ದಯವಿಟ್ಟು ಶ್ರದ್ಧೆಯ ತಾಯಂದಿರು ಭಕ್ತರು ಮಹಾಪೂಜೆಯಲ್ಲಿ ಪಾಲ್ಗೊಳ್ಳಬಹುದು. ವಿನಂತಿ. ಲಿಖಿತ ಶಿವಾನಿ ಶರಣ್ಯ ಲಿಖಿತ ಶಿವಾನಿ ಶರಣ್ಯ ದಯವಿಟ್ಟು ವೇದಿಕೆ ಅಂತ ಬರಬೇಕು. ತಮಗೆ ಒಂದು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಿದ ಕಾರ್ಯಕ್ರಮ ಇದೆ. ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ನೃತ್ಯವನ್ನ ಹೇಳಿಕೊಟ್ಟಂತ ಲಿಖಿತ ಶರಣ್ಯ ಶಿವಾನಿ ಅವರಿಗೆ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು. ದಯವಿಟ್ಟು ಶಿವರಾಜ್ ತೋಡುಗೋಳಿ ಅವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು. ಬಾಯ್
ಕ್ಷೇತ್ರ ಹಿಂದೆ ಹರಿದಾಡಲಿ
ವ್ಯವಸ್ಥೆ ಮಾಡಲಾಗಿದೆ, ಅದನ್ನು ಸ್ವೀಕರಿಸಿ ತೆರಳಬೇಕಾಗಿ ಎಲ್ಲ ಅತಿಥಿ ಗಣ್ಯರಲ್ಲಿ ಹಾಗೆ ಬಾಲಗೋಕುಲದ ಎಲ್ಲ ಪುಟಾಣಿ ಮಕ್ಕಳಲ್ಲಿ, ಪೋಷಕರಲ್ಲಿ, ಕಲಾಭಿಮಾನಿಗಳಲ್ಲಿ, ಕಲಾ ಪೋಷಕರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ನಿಮ್ಮ ಸಹಕಾರದಿಂದ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಯಿತು, ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಅತಿಥಿಗಳಿಗೆ ಪಲಾರ ವ್ಯವಸ್ಥೆಗಳು ಸಹ ಮಾಡಿಕೊಂಡಿದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಪ್ರಚಾರ, ಒಂದು ವರ್ಷ ಕಾಲ ಪ್ರಚಾರವನ್ನು ಕೊಟ್ಟಂತ ಬಾಬಾ ತೌಡುಗಳು, ಇವರಿಗೆ ಅಭಿನಂದನೆಗಳು. ಹಾಗೆ ಈ ಒಂದು ಬಾಲಗೋಕುಲದಲ್ಲಿ ಪ್ರತಿ ವಾರವೂ ಪ್ರಸಾದವನ್ನು ಕೊಟ್ಟು ಸಹಕರಿಸಿದಂತ ಎಲ್ಲ ಶ್ರದ್ಧೆಯ ತಾಯಂದಿರಿಗೆ, ಪೋಷಕರಿಗೆ, ಮಾತೆಯರಿಗೆ, ದಾನಿಗಳಿಗೆ, ಮಹಾಪುರುಷಕರಿಗೆ ಸುಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಿಮ್ಮ ಸಹಕಾರ ಇದೇ ರೀತಿ ಮುಂದುವರಿಯಲಿ. ಬಾಲಗೋಕುಲದ ಪ್ರತಿಯೊಂದು ಕಾರ್ಯಕ್ರಮ ಯಶಸ್ವಿಗಾಗಿ ನಿಮ್ಮ ಸಹಕಾರವನ್ನು ಮತ್ತೆ ಪುನಃ ಪುನಃ ನಮ್ಮಲ್ಲಿ ಕೇಳಿಕೊಡ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗಿದೆ. ಶಶಿ ನಾ ಶಶಿ 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 ಕೊಡ ನಾ ಸಾಲ ಉಂಟು ಸೃಜನ ಸಾಲ ಅಲ್ಲಿ ಯಾರದ್ದು ಕೊಡ್ತೇನೆ ಎಲ್ಲ ಡ್ರೆಸ್ ಪರೀಕ್ಷೆ ಅಲ್ಲ ಪರೀಕ್ಷೆ ಸೀರೆ ಬಂದಿರೋ ಸೀರೆ